ಏನೋ ಡಿಸ್ಟರ್ಬೆನ್ಸ್ ಇದೆ ಕೇಳಿಸ್ತಾ ಇಲ್ಲ ಸುಮಾರು ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರಿಯರೇ, ಈ ಮುಂಜಾನೆ ಆರಾಧನಾ ಆರಂಭ ಮಾಡುವಾಗೆ ನಮ್ಮ ಮಧ್ಯದಲ್ಲಿರುವಂತ ವೀರಭದ್ರ ಸಹೋದರರು ನಮ್ಮನ್ನ ಪ್ರಾರ್ಥನೆ ನಡೆಸ್ಕೊಡ್ಬೇಕಂತ ಕೇಳ್ಕೊಂತೀನಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಭೂಪರಲೋಕವನ್ನು ಅದರಲ್ಲಿರುವಂತಹ ಸಕಲ ಜೀವರಾಶಿಗಳನ್ನು ಉಂಟು ಮಾಡಿ ಸಾಕಿ ಸಲ್ಲುತ್ತಿರುವಂತಹ ನಮ್ಮ ಪರಲೋಕದಲ್ಲಿರುವಂತಹ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮ ತಂದೆಯಾದ ದೇವರೇ, ಈ ಒಂದು ಬೆಳಗಿನ ಸಮಯದಲ್ಲಿ ಸ್ವಾಮಿ ನಮ್ಮೆಲ್ಲರೂ ಒಟ್ಟಾಗಿ ಸೇರಿಸಿ ನಿಮ್ಮನ್ನು ಆರಾಧಿಸುವಂತೆ, ನಿಮ್ಮನ್ನು ಸ್ತುತಿಸುವಂತೆಯೋ ಮತ್ತು ನಿನ್ನ ಸತ್ಯವಾಕ್ಯಗಳನ್ನು ಕೇಳುವಂತೆಯೋ ನಮ್ಮ ಜೀವಿತದಲ್ಲಿ ಒಂದು ಮತ್ತೊಂದು ಅವಕಾಶವನ್ನು ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ. ನಮ್ಮ ತಂದೆಯಾದ ದೇವರೇ, ಇದುವರೆಗೂ ನಮ್ಮನ್ನ ಜೀವಿತರ ಸಂಖ್ಯೆಯಲ್ಲಿಟ್ಟು ಸ್ವಾಮಿ ನಮ್ಮನ್ನು ಯಾವ ಕೇಡು ಮುಟ್ಟದಂತೆ ಎಲ್ಲಾ ಹೋರಾಟಗಳಿಂದ ತಪ್ಪಿಸಿ ನಿನ್ನ ವಾಕ್ಯದ ಮರೆಯಲ್ಲಿ ನಮ್ಮನ್ನು ತಾಯಿಯಂತ ಸಂತೈಸಿ ತಂದೆಯಿಂದ ಹೊತ್ತುಕೊಂಡು ಸುರಕ್ಷಿತವಾಗಿ ಕಾದು ಕಾಪಾಡಿ ನಡೆಸಿ ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿ ನಡೆಸಿದಿರುವುದಕ್ಕಾಗಿ ನಿಮಗೆ ಸ್ತೋತ್ರ ತಂದೆಯೇ. ನಮ್ಮ ತಂದೆಯಾದ ದೇವರೇ, ಸ್ವಾಮಿ ಕಳೆದ ವರ್ಷವೆಲ್ಲ ನಾವು ನೋಡುವಾಗ ಅನೇಕರು ಸ್ವಾಮಿ ಮರಣ ಹೊಂದಿದಾಗಿಯೂ ಸಹ ಅವರ ಮಧ್ಯದಲ್ಲಿ ನಮ್ಮನ್ನು ಸಾಕ್ಷಿಯಾಗಿಟ್ಟು ಸ್ವಾಮಿ ನಮ್ಮನ್ನು ನಿಮ್ಮ ಕೃಪೆಯಲ್ಲಿ ನಡೆಸಿದಿರಪ್ಪ, ನಮ್ಮನ್ನು ಕಾದು ಕಾಪಾಡಿದಿರಿ ತಂದೆಯೇ. ಯಾವ ವ್ಯಾಧಿಯು ನಮ್ಮನ್ನು ಮುಟ್ಟದಂತೆ, ಯಾವ ಒಂದು ತೊಂದರೆಗಳಾಗದಂತೆ ನಮ್ಮೆಲ್ಲರನ್ನು ಸಹ ನೀವು ಕಾದು ಕಾಪಾಡಿ
ಯಹೋರಾಫ ಸೌಖ್ಯದಾಯಕನು ಆರೋಗ್ಯದಾಯಕನಾಗಿ ನಮ್ಮನ್ನ ಎಲ್ಲಾ ವ್ಯಾಧಿಯಿಂದ ತಪ್ಪಿಸಿ ಗುಣಪಡಿಸಿ ಈವರೆಗೂ ನಮ್ಮನ್ನು ನಡೆಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವಪ್ಪ. ನಾವು ಬದುಕಿರುವುದು, ಬಾಳುತ್ತಿರುವುದು, ನಾವು ನೆಲೆ ನಿಂತಿರುವುದು, ಹೋಗುವುದು, ಬರುವುದು, ಕೆಲಸ ಮಾಡುವುದು, ಉಸಿರಾಡುತ್ತಿರುವುದು ಎಲ್ಲವೂ ನಿಮ್ಮ ಕೃಪೆಯಿಂದಲೇ ತಂದೆಯೇ. ನಮ್ಮ ತಂದೆಯಾದ ದೇವರೇ, ಈ ಒಂದು ಸಮಯ ನಿನ್ನ ವಾಕ್ಯವನ್ನು ಕೇಳುವಂತಹ ಸಮಯವಾಗಿದೆ ದೇವರೇ. ನಿನ್ನ ವಾಕ್ಯವನ್ನು ಬೋಧಿಸುವಂತಹ ಸಹೋದರರನ್ನು ನಿಮ್ಮ ಪಾದದಲ್ಲಿ ಸಮರ್ಪಿಸಿ ಬೇಡುತ್ತೇವೆ. ಅವರನ್ನು ಆಶೀರ್ವದಿಸಿ ಬಲಪಡಿಸಿ ಪವಿತ್ರ ಆತ್ಮನ ಶಕ್ತಿಯನ್ನು ತುಂಬಿಸಿ ಅವರ ಬಾಯಿಗೆ ಬಾಯಿಯಾಗಿದ್ದು ಅವರ ಮುಖಾಂತರ ನೀವು ಮಾತನಾಡಬೇಕಾಗಿ ಬೇಡ್ಕೊಳ್ತೇವೆ. ಹೌದು ದೇವರೇ, ಸ್ವಾಮಿ ಅವರನ್ನು ಇನ್ನೂ ಹೆಚ್ಚಾಗಿ ನಿನ್ನ ಸೇವೆಯಲ್ಲಿ ಉಪಯೋಗಿಸಬೇಕೆ ಎಂಬುದಾಗಿ ಬೇಡ್ತೇವೆ. ಅವ್ರ ಕುಟುಂಬದವರು ಸಹ ಆಶೀರ್ವಸಬೇಕೆ ಎಂಬುದಾಗಿ ಬೇಡ್ತೇವೆ. ಇದೇ ರೀತಿಯಲ್ಲಿ ಸ್ವಾಮಿ ವಾಕ್ಯವನ್ನು ಕೇಳುವಂತ ನಮ್ಮೆಲ್ಲರನ್ನು ಸಹ ನಿಮ್ಮ ತಾಳ್ಮೆ ಸಮಾಧಾನ ತುಂಬಿಸಿ ವಾಕ್ಯವನ್ನು ಕೇಳಿ ಅರ್ಥ ಮಾಡಿಕೊಂಡು ಗ್ರಹಿಸಿಕೊಂಡು ಈ ಲೋಕದಲ್ಲಿ ಜೀವಿಸುವಾಗ ವಾಕ್ಯಕ್ಕೆ ವಿಧೇಯರಾಗಿ ವಾಕ್ಯವನ್ನು ಕೈಗೊಂಡು ನಡೆಯುವುದಕ್ಕಾಗಿ ನಮಗೆ ಸಹಾಯ ಮಾಡಿ ನಮ್ಮನ್ನ ಪ್ರಭು ಯೇಸು ಕ್ರಿಸ್ತನ ಮಾರ್ಗದಲ್ಲಿ ನಡೆಸಬೇಕೆಂಬುದಾಗಿ ಬೇಡ್ಕೊಳ್ತೇವಪ್ಪ. ತಂದೆಯಾದ ದೇವರೇ, ಇನ್ನು ಅನೇಕ ಸಹೋದರ ಸಹೋದರರಪ್ಪ ಈ ಒಂದು ಕೂಟಕ್ಕೆ ಬರಲಿದ್ದಾರಪ್ಪ. ಅವರು ಬೇಗನೆ ಬಂದು ಸ್ವಾಮಿ ನಿನ್ನ ವಾಕ್ಯವನ್ನು ಕೇಳುವುದಕ್ಕಾಗಿ ಬೇಕಾಗಿರುವಂತಹ ಸಹಾಯ ದಯಪಾಲಿಸಿ ಸ್ವಾಮಿ ಯಾರ್ಯಾರು ಅನಾರೋಗ್ಯದಲ್ಲಿದ್ದಾರೋ ಅವರೆಲ್ಲರನ್ನು ಗುಣಪಡಿಸಿ ಸ್ವಸ್ಥಪಡಿಸಬೇಕೆಂಬುದಾಗಿ ಬೇಡ್ಕೊಳ್ತಾ ಮತ್ತೊಂದು ಆವೃತ್ತಿ ನಮ್ಮೆಲ್ಲರನ್ನು ನಿಮ್ಮ ಪಾದದಲ್ಲಿ ಸಮರ್ಪಿಸಿಕೊಳ್ಳುತ್ತಾ ಈ ಒಂದು ಚಿಕ್ಕ ಪ್ರಾರ್ಥನೆಯನ್ನು ನಿಮ್ಮ ಒಬ್ಬನೇ ಮಗನು ನಮ್ಮ ರಕ್ಷಕನು ವಿಮೋಚಕನು ಆದ ಪ್ರಭು ಯೇಸು ಕ್ರಿಸ್ತನಲ್ಲಿ ಬೇಡುತ್ತೇವೆ ನಮ್ಮ ಪರಲೋಕದ ತಂದೆಯೇ. ಆಮೆನ್. ಆಮೆನ್. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರರೇ, ಈ ದಿನದ ಪರಲೋಕ ಮನ್ನನ ಜನವರಿ 10 ನಮ್ಮದಿಲ್ಲಂತ ಸಹೋದರ ಅಂತ ವಿಜಯ ಪ್ರತಾಪ್ ಅವರು ಓದ್ಬೇಕು ಅಂತ ಕೇಳ್ಕೊಂತೀನಿ. ಯಾಕೋಬನು ಬರೆದ ಪತ್ರಿಕೆ 5:10 ಯಾಕೋಬನು ಬರೆದ ಪತ್ರಿಕೆ 5:10 ಬಾಧೆಯನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವ ವಿಷಯದಲ್ಲಿ ಕರ್ತನ ಹೆಸರಿನಿಂದ ಮಾತಾಡಿದ ಪ್ರವಾದಿಗಳನ್ನೇ ಮಾದರಿ ಮಾಡಿಕೊಳ್ಳಿರಿ. ಸರಿಯಾದ ಸತ್ಯವಾದ ಮಾರ್ಗ ಈಗಲೂ ಇಕ್ಕಟ್ಟಾದ ಮಾರ್ಗವಾಗಿ ಪರಿಣಮಿಸಿ ಒಬ್ಬನು ತನ್ನನ್ನು ತಗ್ಗಿಸಿಕೊಳ್ಳುವುದಲ್ಲದೆ ಹಾಗೆ ನಿರಾಕರಿಸಿಕೊಂಡು ದೈನ್ಯತೆ ಸಾತ್ವಿಕತ್ವಗಳಿಂದ ಕೂಡಿರುವ ಇದೇ ಮಾರ್ಗದಲ್ಲಿ ನಡೆಯುವಲ್ಲಿ ಹೆಚ್ಚಿನ ಬಲ ತ್ರಾಣಗಳನ್ನು ವಹಿಸಬೇಕಾಗುತ್ತದೆ. ಬ್ರದರ್, ನಿಮ್ಮ ಆಡಿಯೋ ಮ್ಯೂಟ್ ಆಯ್ತು ಅನ್ಸುತ್ತೆ ಬ್ರದರ್. ಪ್ರತಾಪ್ ಬ್ರದರ್, ಹೌದೌದು ಬ್ರದರ್, ಹೌದು, ಕಂಟಿನ್ಯೂ ಮಾಡ್ತೀನಿ, ಕಂಟಿನ್ಯೂ ಮಾಡಿ ಬ್ರದರ್. ಬಾಧೆಯನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವ ವಿಷಯದಲ್ಲಿ ಕರ್ತನ ಹೆಸರಿನಿಂದ ಮಾತಾಡಿದ ಪ್ರವಾದಿಗಳನ್ನೇ ಮಾದರಿ ಮಾಡಿಕೊಳ್ಳಿರಿ. ಸರಿಯಾದ ಸತ್ಯವಾದ ಮಾರ್ಗ ಈಗಲೂ ಇಕ್ಕಟ್ಟಾದ ಮಾರ್ಗವಾಗಿ ಪರಿಣಮಿಸಿ ಒಬ್ಬನು ತನ್ನನ್ನು ತಗ್ಗಿಸಿಕೊಳ್ಳುವುದಲ್ಲದೆ ಹಾಗೆ ನಿರಾಕರಿಸಿಕೊಂಡು ದೈನ್ಯತೆ ಸಾತ್ವಿಕತ್ವಗಳಿಂದ ಕೂಡಿರುವ ಇದೇ ಮಾರ್ಗದಲ್ಲಿ ನಡೆಯುವಲ್ಲಿ ಹೆಚ್ಚಿನ ಬಲ ತ್ರಾಣಗಳನ್ನು ವಹಿಸಬೇಕಾಗುತ್ತದೆ. ಅಂದರೆ ವರ್ಷ ವರ್ಷಕ್ಕೆ ಈ ಮಾರ್ಗದಲ್ಲಿ ಕ್ರಮಿಸಲು ಹೆಚ್ಚು ಶ್ರಮ ವಹಿಸಬೇಕಾಗುತ್ತದೆ. ಹೀಗೆ ನಾವು ಈ ಮಾರ್ಗದಲ್ಲಿ ನಡೆದು ಹೋಗುವಲ್ಲಿ ಹೆಚ್ಚಿನ ಕೃಪೆ, ಜ್ಞಾನ, ತಿಳುವಳಿಕೆಗಳ ಪ್ರಗತಿ ಹೊಂದುವಾಗ ನಮ್ಮಲ್ಲಿ ಸಹಜವಾಗಿ ಹೆಮ್ಮೆ, ಗರ್ವ ಉಬ್ಬಿಕೊಳ್ಳುವುದು, ದುಡುಕಿ ನಡೆದುಕೊಳ್ಳುವುದು, ಇಂಥ ಅವಗುಣಗಳು ಉದ್ಭವಿಸುವುದುಂಟು. ನಾವು ಎಷ್ಟರ ಮಟ್ಟಿಗೆ ದೇವರ ಸೇವಾ ಕಾರ್ಯಗಳು, ನಂಬಿಕೆ, ನಿರೀಕ್ಷೆ, ಪ್ರೀತಿ ಇವುಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳುತ್ತಾ ಹೋಗುವೆವೋ ಅಷ್ಟೇ ವೇಗದಿಂದ ಸೈತಾನನು ವಿರೋಧ ಒಡ್ಡುತ್ತಾನೆ. ಅದೇ ರೀತಿಯಲ್ಲಿ ಅವನ ರಾಯಭಾರಿಗಳು ನಮ್ಮನ್ನು ಹಿಂದಿನಿಂದ ದೂಷಿಸುವುದು, ಇಲ್ಲ ಸಲ್ಲದ ಆರೋಪ ಮಾಡುವುದು, ಇವುಗಳ ಮೂಲಕ ನಮಗೆ ನೋವು ಉಂಟಾಗುವಂತೆ ಮಾಡುತ್ತಾರೆ. ಇವೆಲ್ಲವನ್ನು ಸಹಿಸಿಕೊಳ್ಳುವಾಗ ನಾವು ಹೆಚ್ಚಿನ ತಾಳ್ಮೆ ವಹಿಸಬೇಕಾಗುತ್ತದೆ ಎಂಬುದು. ಥ್ಯಾಂಕ್ ಯು ಬ್ರದರ್. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರರೇ, ಈಗ ದೇವರ ವಾಕ್ಯ ಸಂದೇಶ ಆಗುವುದು. ಇದಕ್ಕೆ ಆಸ್ಕೊಂಡಂತ ವೇದ ಭಾಗ 1 Peter 2:9 1 Peter 2:9 ಆಸ್ಕೊಂಡಂತ ವೇದ ಭಾಗ 1 Peter 2:9 ಇದನ್ನ ನಮ್ಮ ಮಧ್ಯದಲ್ಲಿ ವಿಜಯಾ ಸಿಸ್ಟರ್ ಓದ್ಬೇಕು ಅಂತ ಕೇಳ್ಕೊಂತೀನಿ. ವಿಜಯಾ ಸಿಸ್ಟರ್ ಓದಕ್ಕಾಗ್ತದ ಬ್ರದರ್? ಇನ್ನೊಂದ್ಸತಿ ವರ್ಸ್ ಹೇಳಿ ಬ್ರದರ್. 1 Peter 2:9 ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಥ್ಯಾಂಕ್ ಯು ಸರ್. ಓದಿರಂತ ವಚನದ ಆಧಾರದ ಮೇಲೆ
ಈಗ ನಮ್ಮ ಮೊದಲಂತ ಸ್ವಂತ ರಿಚರ್ಡ್ ಅವರು ದೇವರ ವಾಕ್ಯ ಸಂದೇಶನ ನಮ್ಮ ಮೊದಲು ಹಂಚ್ಕೊಬೇಕು ಅಂತ ಕೇಳ್ಕೊತೀನಿ. ಆ ರಿಚರ್ಡ್ ಬ್ರದರ್ ನೀವು ಪವರ್ ಪಾಯಿಂಟ್ ನ ಶೇರ್ ಮಾಡ್ಕೊಬಹುದು. ನಿಮ್ಮ ಆಡಿಯೋ ಮ್ಯೂಟ್ ಆಗಿದೆ ರಿಚರ್ಡ್ ಬ್ರದರ್. ನನಗೆ ಕೇಳಿಸ್ತಾ ಇದೆಯಾ? ಹಾ ರಿಚರ್ಡ್ ಬ್ರದರ್ ಕೇಳಿಸ್ತಾ ಇದೆ. ಓಕೆ ರೈಟ್, ಒಂದೇ ನಿಮಿಷ. ಓಕೆ, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿ ಉಂಟಾಗಲಿ. ನನ್ನ ವಾಯ್ಸ್ ಎಲ್ರಿಗೂ ಕೇಳಿಸ್ತಾ ಇದೆಯಾ? ಥ್ಯಾಂಕ್ ಯು. ಸೋ ಪ್ರೀತಿಯ ಸಹೋದರ ಸಹೋದರಿಯರೇ, ಮತ್ತೊಂದು ವಾರ್ತೆ ನಿಮ್ಮ ಒಂದು ಜೊತೆ ಮಾತಾಡೋದಕ್ಕೆ ದೇವರಿಗೆ ಕೊಟ್ಟಂತ ಈ ಅವಕಾಶಕ್ಕಾಗಿ ಕೃತಜ್ಞತೆ ಸಲ್ಲಿಸುತ್ತಾ, ಹಾಗೆ ಇವತ್ತು ಒಂದು ದೇವರ ವಾಕ್ಯವನ್ನ ನಾವು ನೋಡಲಿದ್ದೇವೆ. ಸೊ ದೇವರ ವಾಕ್ಯ ಅಂತ ನೋಡ್ಬೇಕಾದ್ರೆ ದೇವರ ಸಂದೇಶ ಇದು ಮೊದಲೇ ಒಂದು ತುಂಬಾ ದಿನಗಳ ಹಿಂದೆ ಸುಮಾರು ಸಹೋದರ ಸಹೋದರಿ ಕೇಳಿರ್ತೀರಾ, ಕೇಳಿರುವಂತ ಒಂದು ಸಬ್ಜೆಕ್ಟ್. ಆದ್ರೆ ಈಗ ಒಬ್ಬರು ಕೆಲವರಿಗೆ ನಿಮ್ಗೆ ಅದು ಗೊತ್ತಿರಲ್ಲ. ಎನಿವೆ, ಸೊ ಯಾವ್ದೇ ಇದ್ರು ನಮ್ಗೆ ಮತ್ತೆ ಅದನ್ನ ಕೇಳೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ ಅಂತ ನಾನು ಅನ್ಕೊಳ್ತೀನಿ. ಕೆಲವೊಂದ್ ಟೈಮಲ್ಲಿ ನಾವು ಒಂದು ಹಳೆ ಸಬ್ಜೆಕ್ಟ್ ಯಾವ್ದೋ ಮಾತಾಡ್ಬೇಕಾದ್ರೆ ನಮ್ಗೆ ನೆನಪಿರಲ್ಲ. ಸೊ ಮತ್ತೆ ಅದನ್ನ ರೀಕಾಲ್ ಮಾಡಕ್ಕೆ ನಮ್ಗೆ ಉಪಯೋಗ ಆಗುತ್ತೆ. ಓಕೆ, ಇವತ್ತು ನಾವು ನೋಡುವಂತ ಸಬ್ಜೆಕ್ಟ್ ಹೆಸರು ಏನಪ್ಪ ನೋಡ್ಬೇಕಾದ್ರೆ, ಹೂ ಆಮ್ ಐ. ಸೊ ನಾನು ಯಾರು, ಸೊ ನಾನು ಯಾರು ಅಂತ ಒಂದು ಪ್ರಶ್ನೆ ಇದೆ ಇಲ್ಲಿ. ಎಲ್ರಿಗೂ ಈ ಪ್ರಶ್ನೆ ಕೇಳಿದಾಗ ಏನ್ ಅನ್ಸುತ್ತೆ ಅಂತ ನೋಡ್ಬೇಕಾದ್ರೆ, ನಾನು ಯಾರು ಅಂದಾಗ ಅದೇನೋ ಲೋಕದ ದೃಷ್ಟಿಯಿಂದ ನೋಡ್ಬೇಕಾದ್ರೆ ಅದಕ್ಕೆ ಉತ್ತರ ಕೊಡೋದು ದೊಡ್ಡ ವಿಷಯ ಅಲ್ಲ. ಯಾಕಂದ್ರೆ ಯಾರ ಹತ್ರ ಆದ್ರೂ ಈ ಪ್ರಶ್ನೆ ಕೇಳಿದಾಗ ಸಾಮಾನ್ಯವಾಗಿ ಜನ ಏನಂತ ಉತ್ತರ ಕೊಡ್ತಾರೆ, ನಾವ್ ಯಾರು ಅನ್ನೋದಕ್ಕೆ ಅವ್ರು ಉತ್ತರ ಕೊಡ್ತಾರೆ. ಏನ್ ಉತ್ತರ ಕೊಡ್ತಾರೆ? ಅವರಲ್ಲಿರುವಂತ ವಿಶೇಷವಾದ ವಿಷಯನ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಅವರ ಕೆಲ್ಸ ಇರ್ಬೋದು ಅಲ್ವಾ, ಒಂದೆಲ್ಲ ಒಳ್ಳೆ ಒಂದು ಕೆಲ್ಸ ಅವ್ರು ಮಾಡ್ತಿದ್ರೆ ಆ ಕೆಲ್ಸದ ಬಗ್ಗೆ ಹೇಳ್ತಾರೆ. ಏನೋ ನಾನೊಬ್ಬ ಡಾಕ್ಟರ್. ಇನ್ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಒಂದು ಒಳ್ಳೆ ಪೊಸಿಷನ್ ಇರ್ತಾರೆ, ಒಳ್ಳೆ ಒಂದು ಸ್ಥಿತಿಲಿ ಇದ್ರೆ ನಾನೊಬ್ಬ MLA ಅಲ್ಲ MP ಆ ರೀತಿ ಏನ್ ಮಾಡ್ತಾರೆ ಹೇಳೋದುಂಟು. ಯಾವ ಒಂದು ಕೆಲಸದಲ್ಲಿ ಯಾವ ಒಂದು ಒಂದು ಎತ್ತರವಾದ ಸ್ಥಾನದಲ್ಲಿ ಇರ್ತಾರೋ ಅದನ್ನ ಅವ್ರು ಏನ್ ಮಾಡ್ತಾರೆ ರೆಕಗ್ನೈಸ್ ಮಾಡ್ತಾರೆ. ಇನ್ ಕೆಲವರು ಅವರಷ್ಟು ಫೇಮಸ್ ಆಗಿರಲ್ಲ, ಬಟ್ ಏನಂದ್ರೆ ಅವರು ಪೇರೆಂಟ್ಸ್ ಅಂದ್ರೆ ಅವ್ರ ತಂದೆ ಏನಾಗಿರ್ಬೋದು ಒಂದು ದೊಡ್ಡ ವ್ಯಕ್ತಿ ಆಗಿರ್ಬೋದು. ಆಗ ಏನ್ ಮಾಡ್ತಾರೆ ಅಂದ್ರೆ ನಾನು ಇಂಥವರ ಮಗ ಅಂತ ಏನ್ ಮಾಡ್ತಾರೆ ತಮ್ಮನ್ನ ತಿಳ್ಸ್ಕೊಳ್ತಾರೆ, ನಾನು ಇವರ ಮಗ ಅಂತ ಹೇಳ್ತಾರೆ. ಇನ್ ಕೆಲವರು ಏನಾಗಿರ್ತಾರೆ ಒಂದು ಬಿಸ್ನೆಸ್ ಅಲ್ಲಿ ಒಳ್ಳೆ ಒಂದು ಮಟ್ಟದಲ್ಲಿ ಬೆಳೆದಿರ್ತಾರೆ, ನಾನೊಬ್ಬ ಬಿಸ್ನೆಸ್ ಮ್ಯಾನ್, ಸೊ ನಾನೊಬ್ಬ ಈ ತರ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ ಏನ್ ಮಾಡ್ತಾರೆ ತನ್ನ ಬಗ್ಗೆ ತಿಳ್ಸ್ಕೊಡ್ತಾರೆ. ಅಂದ್ರೆ ಜನ ತಮ್ಮಲ್ಲಿರುವಂತ ಒಂದು ಶ್ರೇಷ್ಠವಾದ ವಿಷಯವನ್ನ ಏನ್ ಮಾಡ್ತಾರೆ ನಮ್ಗೆ ಆಗಿರ್ಬೇಕಾದ್ರೆ. ಇವತ್ತು ದೇವರ ಸತ್ಯವನ್ನ ಅರ್ಥ ಮಾಡ್ಕೊಂಡು ಬಂದ್ವಿ ದೇವ್ರ ಮಕ್ಕಳು, ನಾವು ದೇವರ ಸತ್ಯವನ್ನ ತಿಳ್ಕೊಂಡಿದ್ವಿ, ದೇವರ ವಾಕ್ಯವನ್ನ ಅರ್ಥ ಮಾಡ್ಕೊಂಡು ಬಂದಿರ್ಬೇಕಾದ್ರೆ ಈ ಲೋಕದ ಜನರ ಭಾವನೆಗಿಂತ ಹೆಚ್ಚಾದ ಅಂದ್ರೆ ಉನ್ನತವಾದ ಒಂದು ಆಲೋಚನೆ ಮತ್ತು ದೇವರ ಉದ್ದೇಶವನ್ನ ಹೊಂದ್ಕೊಂಡಿರುವಂತ ನಾವು ಸಹಜವಾಗಿ ನಾವು ನಮ್ಗೆ ಕೇಳುವಂತ ಒಂದು ಪ್ರಶ್ನೆ, ನಾನು ಯಾರು ಅನ್ನೋದಕ್ಕೆ ನಿಜವಾಗ್ಲೂ ತುಂಬಾ ಉತ್ತರನ ನಿಮ್ಗೆ ಈಗಾಗ್ಲೇ ಸಿಕ್ಕಿರುತ್ತೆ. ಸತ್ಯವಾದ ತುಂಬಾ ಒಂದು ವಿಷಯಗಳನ್ನ ನೀವು ಅರ್ಥ ಮಾಡ್ಕೊಂಡಿರ್ತೀರಾ. ನಿಮ್ಗೆ ಈ ಪ್ರಶ್ನೆಗೆ ಉತ್ತರ ಏನೋ ದೊಡ್ಡ ವಿಷಯ ಆಗಿರಲ್ಲ. ಆದ್ರೂ ಸಹ ಇವತ್ತಿನ ಪಾಠದಲ್ಲಿ ಒಂದು ಬೇರೆ ಒಂದು ದೃಷ್ಟಿಕೋನದಲ್ಲಿ ಈ ಒಂದು ಪ್ರಶ್ನೆಗೆ ಕೆಲವೊಂದು ಏನ್ ಮಾಡೋಣ ಉತ್ತರವನ್ನು ನಾವು ನೋಡೋಣ, ಅದೆಷ್ಟು ಕರೆಕ್ಟ್ ಆಗಿದಂತ ವಿಷಯ ಮಾಡೋಣ ಗಮನಿಸೋಣ. ಈಗ ಲೋಕದಿಂದ ನೋಡ್ಬೇಕಾದ್ರೆ ಇಷ್ಟು ಜನ ಏನ್ ಮಾತಾಡ್ತಾರೆ ಏನ್ ಹೇಳ್ತಾರೆ ಅನ್ನೋದು ಮುಖ್ಯ ಅಲ್ಲ, ಆದ್ರೆ ದೇವರ ಮಕ್ಕಳಾದ ನಾವು ಸತ್ಯವೇದದಲ್ಲಿ ನಾವು ಹುಡುಕ್ಬೇಕಾದ್ರೆ, ಸತ್ಯವೇದದಲ್ಲಿ ನಾವು ಗಮನಿಸ್ಬೇಕಾದ್ರೆ, ಬೈಬಲ್ ಇಂದ ನಾವು ನೋಡ್ಬೇಕಾದ್ರೆ ಅಲ್ಲಿ ಇದೇ ಪ್ರಶ್ನೆ ಕೇಳುವರಿಗೆ ಕೇಳಿದರೆ ಕೇಳ್ದಾಗ ಅಲ್ಲಿ ಕೊಟ್ಟಿರುವಂತ ಉತ್ತರ ನಾವೇನ್ ಮಾಡೋಣ ಅದನ್ನ ಮುಂದಾಗಿಟ್ಕೊಂಡು ನೆಕ್ಸ್ಟ್ ಫೈನಲ್ ಆಗಿ ನಮಗೆ ಏನ್ ಮಾಡೋಣ ನಾವು ಬರೋಣ. ಸೊ ನಾವ್ ಯಾರು ಅನ್ನೋಂತ ಪ್ರಶ್ನೆ ನಾವು ಮೊದಲೇ ಕೇಳಿದಿವಲ್ಲ, ನಮ್ಮ ಪಾಠದ ಒಂದು ಮೇನ್ ಹೆಡ್ಲೈನ್ಸ್ ಏನಾಗಿದೆ, ಹೂ ಆಮ್ ಐ. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿನೂ ತನಗೆ ಪ್ರತಿಯೊಬ್ಬ ದೇವ್ರ ಮಕ್ಕಳು ತನಗೆ ಕೇಳುವಂತ ಈ ಪ್ರಶ್ನೆ ಏನಂತ ನೋಡ್ಬೇಕಾದ್ರೆ ನಾನು ಯಾರಾಗಿದ್ದೀನಿ ಅನ್ನೋದು ವಿಷಯಕ್ಕೆ ಕೊನೆಯದಾಗಿ ಬರೋಣ. ಅದಕ್ಕಿಂತ ಮುಂಚಿತವಾಗಿ ಮೊದಲನೇದಾಗಿ ನಾವು ಗಮನಿಸೋಣ, ಸತ್ಯವೇದದಲ್ಲಿ ಈ ರೀತಿಯಾದಂತ ಪ್ರಶ್ನೆನ ಯಾರಿಗಾದ್ರೂ ಕೇಳಿದಾರ, ಕೇಳಿದ ಒಂದು ಪ್ರಶ್ನೆಗೆ ಅವ್ರು ಯಾವ ರೀತಿ ಉತ್ತರವನ್ನ ಕೊಟ್ಟಿದಾರ ಅನ್ನಂತ ಏನ್ ಮಾಡೋಣ ಗಮನಿಸಿ ಅಲ್ಲಿಂದ ಬರ. ಸೊ ಸತ್ಯವೇದದಲ್ಲಿ ಯಾರತ್ತಾದ್ರೂ ಈ ರೀತಿ ಪ್ರಶ್ನೆ ಕೇಳ್ತಾರ ನಿಮ್ಗೆ ಗೊತ್ತಿರೋ ಹಾಗೆ ಯಾರಾದ್ರೂ ಆನ್ಸರ್ ಮಾಡ್ಬೋದು? ಯಾರತ್ತಾದ್ರೂ ಈ ರೀತಿಯಾದ ಒಂದು ಪ್ರಶ್ನೆ ಕೇಳಿದಾರ? ಮೋಶೆ ಕೇಳ್ತಾರ ಬ್ರದರ್ ದೇವರಿಗೆ?
ಓಕೆ, ಈಗ ನಾನು ಇನ್ನೊಂದು ಕ್ಲೂ ಕೊಡ್ತೀನಿ ನಿಮಗೆ. ಇದು ನ್ಯೂ ಟೆಸ್ಟ್ಮೆಂಟ್ ಮಾತ್ರ, ಹೊಸ ಒಡಂಬಡಿಕೆಯಲ್ಲಿ ಮಾತ್ರ ಹೇಳಿ ಸಾಕು. ಹೊಸ ಒಡಂಬಡಿಕೆಯಲ್ಲಿ ಯಾರಿಗಾರು ಕೇಳಿ? ಯೇಸು ಸ್ವಾಮಿ ಕೇಳ್ತಾರೆ. ಗುಡ್, ಓಕೆ ಓಕೆ. ಯಾರೋ ಜಾನ್ ಜಾನ್ ಸ್ನಾನಿಕನ ದೈವನ ಅಂತ ಯಾರು ಹೇಳ್ದಂಗಿತ್ತು? ಯಾರು ಹೇಳ್ದ? ಬ್ರದರ್ ಪೌಲ ಯೇಸು ಸ್ವಾಮಿಯನ್ನ ಕೇಳ್ತಾರ ಬ್ರದರ್? ಯೇಸು ಸ್ವಾಮಿಯನ್ನ ಕಣ್ಣು ವಿಧಾನಕ. ಆ ಗುಡ್ 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 ಗುಡ್. ನೀನ್ ಯಾರು ಹೇಳ್ತಾರೆ? ಯಾರು? ಹಾ ಹೌದು ಹೌದು. ಸರಿ, ಇಲ್ಲಿ ಮತ್ತೆ ನಾನು ನಿನ್ನೆ ತರ ಕ್ವಿಸ್ ಪ್ರೋಗ್ರಾಮ್ ಮಾಡಕ್ ಹೋಗಲ್ಲ. ಸೊ ಏನೇ ಒಂದ್ ಪ್ರಶ್ನೆ ಕೇಳಿದೀನಿ, ಸೊ ಆನ್ಸರ್ ಹೇಳಿದ್ರ. ನೀವು ಯಾರು ಅಂತ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನು ಅಂತ. ಯೇಸು ಕ್ರಿಸ್ತನಿ ಅಂತ ಮುಂಚೆ ಯಾರು ಅದು ಕೇಳಿದ್ರ ಅಂತ ನೋಡ್ಬೇಕಾದ್ರೆ ನಾವು ಪಾಯಿಂಟ್ ಬರೋಣ. ಸೊ ಈ ಬೈಬಲ್ ಅಲ್ಲಿ ನೋಡ್ಬೇಕಾದ್ರೆ ಒಂದು ವ್ಯಕ್ತಿ ಯಾರಪ್ಪ ಅಂತ ನೋಡ್ಬೇಕಾದ್ರೆ ಸ್ನಾನಿಕನಾದ ಯೋಹಾನ. ಸ್ನಾನಿಕನಾದ ಯೋಹಾನ ಬಳಿ ಪ್ರಶ್ನೆ ಕೇಳ್ತಾರೆ. ಇಲ್ಲಿ ನಾನು ನನ್ನ ಸ್ಲೈಡ್ಸ್ ಅಲ್ಲಿ ಕೆಲವೊಂದು ಪಿಕ್ಚರ್ಸ್ ಮಾತ್ರ ಬರುತ್ತೆ, ವಾಕ್ಯವನ್ನ ಹೇಳ್ತೀನಿ ಅದನ್ನ ಓದಿ. ಇಲ್ಲಿ ಯಾವುದೇ ವಾಕ್ಯ ಬರಲ್ಲ, ಯಾಕಂದ್ರೆ ನಿಮ್ಗೆ ಸ್ವಲ್ಪ ಅರ್ಥ ಆಗ್ಲಿ ಅನ್ಬಿಟ್ಟು ಈ ಒಂದು ಸ್ಲೈಡ್ಸ್ ನ ಇಲ್ಲಿ ಮಾಡಿದೀನಿ ಅಷ್ಟೇ. ನೀವೇನ್ ಮಾಡಿ, ನಾನು ಹೇಳುವಂತ ವಾಕ್ಯವನ್ನ ಕೇಳ್ಕೊಂಡು ನಿಮ್ಮ ಸತ್ಯವೇದಲ್ಲಿ ಅದನ್ನ ಓದಿ. ಇಲ್ಲಿ ಕೆಲವೊಂದು ಪಿಕ್ಚರ್ಸ್ ಮಾತ್ರ, ಆ ಒಂದು ಪಾರ್ಟಿಗೆ ಸಂಬಂಧಪಟ್ಟ ಪಿಕ್ಚರ್ಸ್ ಮಾತ್ರ ಇಲ್ಲಿ ಬರುತ್ತೆ. ಓಕೆ, ಆ ಸ್ನಾನಿಕನಾದ ಯೋಹಾನ ಹತ್ರ ಈ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಸೊ ಯಾಕೆ ಕೇಳ್ತಾರೆ ಈ ಪ್ರಶ್ನೆ ಅಂತ ನೋಡೋಣ. ಓದನ, ಯೋಹಾನ ಸುವಾರ್ತೆ, ಯೋಹಾನನ ಸುವಾರ್ತೆ 1:19-22. ಯೋಹಾನನು ಕೊಟ್ಟ ಸಾಕ್ಷಿ ಏನೆಂದರೆ, ಯಹೂದ್ಯರು ಯೆರೂಸಲೇಮಿನಿಂದ ಯಾಜಕರನ್ನು ಲೇವಿಯರನ್ನು ಅವನ ಬಳಿಗೆ ಕಳುಹಿಸಿ ನೀನು ಯಾರೆಂದು ಕೇಳಿದ್ದಕ್ಕೆ ಅವನು ಮರೆಮಾಚದೆ ನಾನು ಕ್ರಿಸ್ತನಲ್ಲವೆಂದು ಎಲ್ಲರ ಮುಂದೆ ಹೇಳಿದನು. ಹಾಗಾದರೆ ನೀನು ಯಾರು, ಎಲಿಯನೋ ಎಂದು ಅವರು ಕೇಳಲು ಅಲ್ಲವೆಂದನು. ನೀನು ಬರಬೇ ಪ್ರವಾದಿಯೋ ಅಂದದ್ದಕ್ಕೂ ಅಲ್ಲವೆಂದನು. ಆಗ ಅವರು, ನೀನು ಯಾರು, ನಮ್ಮನ್ನು ಕಳುಹಿಸಿದವರಿಗೆ ನಾವು ಉತ್ತರ ಹೇಳಬೇಕಲ್ಲ, ನಿನ್ನ ವಿಷಯವಾಗಿ ಏನು ಹೇಳುತ್ತಿ ಎಂದು ಕೇಳಲು ಅವನು, ಕರ್ತನ ದಾರಿಯನ್ನು ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವವನ ಶಬ್ದವದೆ ಎಂಬುದಾಗಿ ಯೆಶಾಯನ ಪ್ರವಾದಿಯು ಹೇಳಿದ್ದಾನಷ್ಟೇ, ಆ ಶಬ್ದವೇ ನಾನು ಎಂದು ಉತ್ತರ ಕೊಟ್ಟನು. ಅಳವರ ನೋಡಿ, ಇಲ್ಲಿ ಬಂದು ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಯಾರ ಹತ್ರ ಕೇಳ್ತಿದ್ರ ಅಂದ್ರೆ, ಸ್ನಾನಿಕನಾದ ಯೋಹಾನ ಹತ್ರ ಏನ್ ಮಾಡ್ತಿದ್ರೆ ಒಂದು ಪ್ರಶ್ನೆಯನ್ನ ಕೇಳ್ತಿದ್ರೆ, ಎಂತ ಒಂದು ಪ್ರಶ್ನೆಯನ್ನ ಕೇಳ್ತಿದಾರೆ ಅಂದ್ರೆ, ಅವ್ರ ಉದ್ದೇಶ ಏನು ಅಂತ ನೋಡ್ಬೇಕಾದ್ರೆ, ಈಗ ಒಂದು ವ್ಯಕ್ತಿ ಸಾಮಾನ್ಯವಾಗಿ ಒಂದು ವ್ಯಕ್ತಿ ಪ್ರಬಲವಾಗ್ತಿದ್ರೆ ಅವ್ರ ಹೆಸರು ಎಲ್ಲ ಕಡೆ ಗೊತ್ತಾಗ್ತಿದೆ. ಹಾಗಿರ್ಬೇಕಾದ್ರೆ ಇಲ್ಲಿ ನಮ್ಮ ದೇಶದಲ್ಲಿ ಪ್ರಬಲ ಆದ್ರೆ ಏನಂತ ತಿಳ್ಕೊಂತೀವಿ, ಮಿನಿಸ್ಟ್ರು ಇಲ್ಲ ಬೇರೆ ಏನೋ ದೊಡ್ಡ ಒಂದು ಕೆಲಸ ಮಾಡೋರು ಅಂತ ತಿಳ್ಕೊಳ್ತೀವಿ. ಬಟ್ ಇಸ್ರೇಲ್ ದೇಶ ತಗೊಂಡ್ರೆ ಯಾವುದೇ ವ್ಯಕ್ತಿ ಒಂದು ದೊಡ್ಡ ವ್ಯಕ್ತಿ ಆಗಿರ್ಬೇಕಾದ್ರೆ ಆ ವ್ಯಕ್ತಿ ಒಂದು ಪ್ರವಾದಿ ಇಲ್ಲ ಬೇರೆ ದೇವರಿಂದ ಕಳಿಸಲ್ಪಟ್ಟಿರುವಂತ ವ್ಯಕ್ತಿ ಅಂತ ಏನ್ ಮಾಡ್ತಾರೆ, ರೆಕಗ್ನೈಸ್ ಮಾಡ್ತಾರೆ ಯಹೂದಿಯರು ಇಸ್ರೇಲ್ ಜನ. ಆದ್ರಿಂದ ಅವ್ರು ಬಂದ್ ಏನ್ ಮಾಡ್ತಾರೆ, ಡೈರೆಕ್ಟ್ ಆಗಿ ಕೇಳುವಂತ ವಿಷಯ, ಯಾಕಂದ್ರೆ ಪ್ರವಾದನೆಗಳು ತುಂಬಾ ಪ್ರವಾದನೆಗಳು ಇದ್ರ ಬಗ್ಗೆ ಬರೆಯಲ್ಪಟ್ಟಿದೆ. ಹೆಚ್ಚಾಗಿ ಅವ್ರು ಕಾಯುವಂತ ಒಂದು ವಿಷಯ ಇದೆ. ಏನ್ ಕಾಯ್ತಿದ್ರು ಅಂತ ನೋಡ್ಬೇಕಾದ್ರೆ, ಮೆಸ್ಸಿಯನ್ನು ಬರ್ಬೇಕಂತ ಏನ್ ಮಾಡ್ತಿದ್ರು ಇಸ್ರೇಲ್ ಜನ ಎದುರು ನೋಡ್ತಾ ಇದ್ರು. ಸೊ ಹಾಗೆ ಎದುರು ನೋಡ್ಬೇಕಾದ್ರೆ ಯಾರೇ ವ್ಯಕ್ತಿಗಳು ಬಂದ್ರು, ಯಾವ್ದೇ ಒಂದು ದೇವರ ಸೇವೆ ಮಾಡುವಂತ ದೇವರ ಹೆಸರನ್ನ ಹೇಳ್ಕೊಂಡ್ ಬರುವಂತ ವ್ಯಕ್ತಿ ಬಂದಾಗ ಅವ್ರಿಗೆ ಅಲ್ಲಿ ಏನಾಗ್ಬೇಕು ಅಂದ್ರೆ, ಯಾರು ಇವ್ರು ಅಂತ ಗೊತ್ತಾಗ್ಬೇಕು. ಅದಕ್ಕೆ ಸ್ನಾನಿಕನಾದ ಯೋಹಾನ ನೋಡ್ಬೇಕಾದ್ರೆ ಈ ಒಂದು ಎಲ್ರಿಗೂ ಸ್ನಾನ ದೀಕ್ಷೆಯನ್ನ ಕೊಟ್ಕೊಂಡು ದೇವರ ಒಂದು ವಾಕ್ಯಗಳನ್ನ ಎಲ್ಲ ಅಲ್ಲಿ ಇಲ್ಲಿ ಅವ್ರು ಮಾತಾಡ್ತಿರ್ಬೇಕಾದ್ರೆ, ಇವ್ರು ಏನಾಗುತ್ತೆ ಅಂದ್ರೆ, ಇವ್ರೊಬ್ಬ ಪ್ರವಾದಿ ಆಗಿರ್ತಾರೆ ಅಲ್ಲ, ಮೇಸಿ ಆಗಿದಾರ ಅನ್ನುವಂತ ವಿಷಯನ ತಿಳ್ಕೊಳಕ್ಕೆ ಬರ್ತಾರೆ. ಸ್ನಾನಿಕನಾದ ಯೋಹಾನ ಹತ್ರ ಬಂದು ಪ್ರಶ್ನೆಯನ್ನ ಕೇಳ್ತಾರೆ, ನೀನು ಯಾರು, ನೀನ್ ಯಾರು ಅಂತ ಕೇಳಿದಾಗ ಓಕೆ. ಸೊ ಅಂದ್ರೆ ವಾಕ್ಯನ ಓದು ಬಿಟ್ಟು ಮಿಕ್ಕಿದೆಲ್ಲ ಮ್ಯೂಟ್ ಅಲ್ಲಿ ಹೋಗ್ಬಿಡ್ರಿ, ಸೊ ಡಿಸ್ಟರ್ಬೆನ್ಸ್ ಆಗೋದ್ಬೇಡ. ಓಕೆ, ಸೊ ನೀನು ಯಾರು ಅಂತ ಕೇಳಿದಾಗ ಅವ್ರು ಫಸ್ಟ್ ಹೇಳ್ತಾರೆ, ಮೊದಲನೇದಾಗಿ ತಿಳ್ಕೊಳ್ಳಿ, ನೀವು ಏನ್ ತಿಳ್ಕೊಂಡಿದ್ರೋ, ಏನೊಂದು ಮನಸ್ಸಲ್ಲಿ ಇಟ್ಕೊಂಡ್ ಬಂದಿರೋ, ಆ ಪ್ರಕಾರ ನಾನು ಮೆಸ್ಸಿಯನು ಅಲ್ಲ, ಅದನ್ ಮಾತ್ರ ಕನ್ಫರ್ಮ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್, ಹಾಗಾದ್ರೆ ನೀನ್ ಯಾರು ಅಂತ ಕೇಳ್ಬೇಕಾದ್ರೆ, ಸೊ ಸ್ನಾನಿಕನ ಯೋಹಾನ ಕೊಟ್ಟಂತ ಉತ್ತರ, ಯಾಕಂದ್ರೆ ಇವರು ಯಾರು ಬಂದಿದಾರೋ ಸ್ನಾನಿಕನ ಯೋಹಾನ ಹತ್ರ ಪ್ರಶ್ನೆ ಕೇಳಕ್ ಯಾರು ಬಂದಿದಾರೋ, ಅವರು ಸ್ನಾನಿಕನ ಯೋಹಾನ ಕೊಟ್ಟಂತ ಉತ್ತರ ತಗೊಂಡೋಗಿ ಅವ್ರು ಕಳ್ಸಿಕೊಟ್ಟವ್ರಿಗೆ ಉತ್ತರ ಹೇಳ್ಬೇಕು, ನೋಡಿ ಈ ರೀತಿ ವ್ಯಕ್ತಿ ಅಂತೆ ಆತನು ಅಂತ ಅಲ್ಲಿ ತಿಳಿಸ್ಕೊಡ್ಬೇಕು. ಅದರಿಂದ ಇವ್ರಿಗೆ ಸ್ಪಷ್ಟವಾದ ಉತ್ತರ ಬೇಕು, ಆ ಉತ್ತರ ಇದ್ರೆ ಮಾತ್ರ ಹೇಳಕ್ಕಾಗುತ್ತೆ. ಬಟ್ ಸ್ನಾನಿಕ ಯೋಹಾನ ಕೊಟ್ಟಂತ ಉತ್ತರ ಹೇಗಿತ್ತು ಅಂದ್ರೆ, ಏನಂತ ಹೇಳ್ತಿದ್ರೆ, ನಾನು ಯೆಶಾಯ ಪ್ರವಾದಿ ಬರೆದಂತ ಅಡವಿಯಲ್ಲಿ ಕೂಗುವನ ಶಬ್ದವಿದೆ ಅಂತ ಓದಿದ್ರಲ್ಲ, ಅದೇ ನಾನು ಅಂತ ಹೇಳ್ತಾರೆ. ಇದೇನಪ್ಪ ಇದು, ಈ ರೀತಿ ಒಂದು ಉತ್ತರ ಕೊಟ್ರೆ ಅದು ಸರಿಯಾದ ಉತ್ತರನ? ನೋಡಿ, ಇಲ್ಲಿ ಸ್ನಾನಿಕನಾದ ಯೋಹಾನನು ಹೇಳ್ಬೇಕು ಅಂತ ಇದ್ರೆ,
ತನ್ನ ಬಗ್ಗೆ ಹೇಳ್ಬೇಕು ಅಂತಿದ್ರೆ ಎಷ್ಟೋ ವಿಚಾರಗಳಿತ್ತು, ಎಷ್ಟೋ ವಿಷಯಗಳಿತ್ತು, ತನ್ನ ಬಗ್ಗೆ ಹೆಮ್ಮೆಯಾಗಿ ಹೇಳ್ಕೊಳ್ಳಕ್ಕೆ ಸಾಕಷ್ಟು ವಿಷಯಗಳಿತ್ತು. ಅದನ್ನ ಏನ್ ಮಾಡಿರ್ಬೋದು, ಹೇಳಿರ್ಬೋದು, ಬಟ್ ಏನ್ ಮಾಡಿಲ್ಲ, ಅದನ್ನ ಹೇಳಿಲ್ಲ. ಏನೆಲ್ಲ ಹೇಳಿರ್ಬೋದು, ಒಂದ್ ವೇಳೆ ಸ್ನಾನಿಕನ ದೇಹನೋ ಹೇಳಿರ್ಬೋದಾದ್ರೆ ಏನ್ ಹೇಳಿದ್ರೆ ತನ್ನ ಶ್ರೇಷ್ಠತೆ ಬಗ್ಗೆ ಅವ್ರಿಗೆ ಹೇಳಿರ್ಬೋದು. ಒಂದು ವಾಕ್ಯನ ನೋಡೋಣ, ಲೂಕನ ಸುವಾರ್ತೆ 1:6 ಲೂಕನ ಸುವಾರ್ತೆ 1:6 ಅವರಿಬ್ಬರು ಕರ್ತನ ಎಲ್ಲಾ ಆಜ್ಞೆಗಳನ್ನು ನೇಮ ನಿಷ್ಠೆಗಳನ್ನು ಕೈಕೊಂಡು ತಪ್ಪಿಲ್ಲದೆ ನಡೆಯುತ್ತಾ ನಡೆದುಕೊಳ್ಳುತ್ತಾ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದರು. ಯಾರ ಬಗ್ಗೆ ಮಾತಾಡ್ತಿದ್ರೆ ಇಲ್ಲಿ ಅಂತ ನೋಡ್ಬೇಕಾದ್ರೆ, ಸ್ನಾನಿಕನದ ಹೆಣ್ಣ ತಂದೆ ತಾಯಿ ಪೇರೆಂಟ್ಸ್, ಅವರ ಪೋಷಕರ ಬಗ್ಗೆ ಮಾತಾಡ್ಬೇಕಾದ್ರೆ, ಅವರ ಹೆತ್ತವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಏನಂತ ವಿಷಯವನ್ನ ಹೇಳ್ತಿದ್ದಾರೆ ಅಂದ್ರೆ, ಅವರಿಬ್ಬರು ದೇವರು ಕೊಟ್ಟಂತ ಎಲ್ಲಾ ಆಜ್ಞೆ ವಿಧಿಗಳನ್ನು ನೇಮನಿಷ್ಠೆಗಳ ಕೈಗೊಂಡು ನಿರ್ದೋಷಿಗಳಾಗಿದ್ರು, ನೀತಿವಂತರಾಗಿದ್ರು. ಏನ್ ಸರ್ಟಿಫಿಕೇಟ್ ನೋಡ್ರಿ ದೇವ್ರು ಕೊಡ್ತಾರ ಅವ್ರಿಗೆ, ಈ ತರ ಸರ್ಟಿಫಿಕೇಟ್ ಬೈಬಲ್ ಎಲ್ಲೂ ನೋಡಕ್ಕಾಗಲ್ಲ. ಅಷ್ಟು ಒಂದು ದೇವರಿಂದ ಒಂದು ಏನ್ ಮಾಡಿದ್ದಾರೆ, ಒಂದು ಒಳ್ಳೆ ಹೆಸರನ್ನ ಪಡ್ಕೊಂಡಿರೋದು ಯಾರು ಅಂತ ನೋಡ್ಬೇಕಾರೆ ಅವ್ರ ಪೇರೆಂಟ್ಸ್ ಅಲ್ವಾ. ಸಾಮಾನ್ಯವಾಗಿ ಲೋಕದಲ್ಲಿ ಯಾರಾದ್ರೂ ದೊಡ್ಡ ವ್ಯಕ್ತಿ ಇಲ್ಲಾಗಿದ್ರೆ ಅವ್ರು ನಾವು ಮಕ್ಕಳಾಗಿದ್ದ ನಾವೇನ್ ಮಾಡ್ತೀವಿ, ನಾನು ಅವ್ರ ಮಗ ಅಂತೀವಿ. ಇನ್ನ ನೋಡ್ಬೇಕಾ ಜನ ಕೆಲವ್ರ ಹತ್ರ ಫ್ರೆಂಡ್ಶಿಪ್ ಇಟ್ಕೊಂಡಿರ್ತಾರೆ, ಅವ್ರು ಒಂದು ಒಳ್ಳೆ ವ್ಯಕ್ತಿ ಆಗಿದ್ರೆ ನಾನು ಯಾರು ಗೊತ್ತಾ, ನನ್ನ ಫ್ರೆಂಡ್ ಯಾರು ಗೊತ್ತಾ ಅಂತ ಮಾತಾಡ್ತಾರೆ. ಒಂದು ಮಿನಿಸ್ಟರ್ ಯಾರ ಫ್ರೆಂಡ್ ಆಗಿದ್ರೆ ನನಗೆ ಅವ್ರು ತುಂಬಾ ಕ್ಲೋಸ್ ಅಪ್ಪ, ನನಗೆ ಅವ್ರು ಗೊತ್ತು ಅಂತ ಮಾತಾಡ್ತಾರೆ. ಯಾಕಂದ್ರೆ ಯಾರು ತುಂಬಾ ಒಳ್ಳೆ ಅಂದ್ರೆ ಹೆಸರು ಗಳಿಸಿರ್ತಾರೋ, ತುಂಬಾ ಒಳ್ಳೆಯವರಂತ ಎಲ್ಲ ದೃಷ್ಟಿಲಿ ಇರ್ತಾರೋ, ಅವ್ರ ಬಗ್ಗೆ ಹೇಳ್ಕೊಳಕ್ಕೆ ನಾವು ಇಷ್ಟಪಡ್ತೀವಿ. ಹಾಗೆ ನೋಡ್ಬೇಕಾದ್ರೆ ಸ್ನಾನಿಕನ ಹಣನ ತಂದೆ ತಾಯಿ ಯಾರಂತ ನೋಡ್ಬೇಕಾದ್ರೆ ಅಷ್ಟು ಶ್ರೇಷ್ಠವಾದ ವ್ಯಕ್ತಿಗಳು, ದೇವರಿಂದ ದೇವರ ಸತ್ಯವೇದದಲ್ಲಿ ಒಂದು ಸ್ಥಾನವನ್ನು ಹೊಂದಿರುವಂತ ಒಂದು ಒಳ್ಳೆ ಹೆಸರನ್ನ ಪಡೆದಿರುವಂತ ಆ ಒಂದು ತಂದೆ ತಾಯಿ ಅಂದ್ರು ಯಾರಿಗಿದಾರೆ ಅಂದ್ರೆ ಸ್ನಾನಿಕನ ದೇಹಣಿಗೆ. ಸ್ನಾನಿಕನ ದೇಹಣಿ ಹೇಳಿದ್ರೆ ಹೇಳಿರ್ಬೇಕಾಗಿದ್ರೆ ಒಂದ್ ಮಾತು ಹೇಳಿರ್ಬೋದು, ನಾನು ಇಂಥವರ ಮಗ ಅಂತ ಹೇಳಿರ್ಬೋದಾಗಿ. ಬಟ್ ಏನ್ ಮಾಡಿಲ್ಲ, ಆ ಒಂದು ವಿಷಯನ ಹೇಳಿಲ್ಲ. ಸರಿ, ಅದನ್ನು ಹೇಳಿಲ್ಲಪ್ಪ, ಇನ್ನ ಹೇಳಿದ್ರೆ ಬೇರೆ ಹೇಳಿರ್ಬೋದು ಅಂತ ನೋಡ್ಬೇಕಾದ್ರೆ, ಸ್ನಾನಿಕನ ನಿರ್ವಹಣೆ ಯಾರಾಗಿದ್ದಾರೆ ಅಂತ ನೋಡ್ಬೇಕಾದ್ರೆ ಒಬ್ಬ ಯಾಜಕ, ಯಾಕಂದ್ರೆ ಯಾಜಕ ವರ್ಗದಲ್ಲಿ ಬಂದಿರ್ತಾರೆ. ನೆಕ್ಸ್ಟ್ ಆ ಯಾಜಕನ ಒಂದು ಕಾರ್ಯ ಒಂದು ಕೆಲಸ ಯಾರಿಗಿದೆ ಅಂತ ನೋಡ್ಬೇಕಾದ್ರೆ ಆ ಸ್ನಾನಿಕನ ನಿರ್ವಹಣೆಗೆ ಬರುತ್ತೆ. ಅವ್ರು ಏನ್ ಮಾಡಿರ್ಬೋದು, ಆ ಒಂದು ವಿಷಯನ ಹೇಳಿರ್ಬೋದು, ತನ್ನ ತಂದೆ ಪ್ರಧಾನ ಯಾಜಕರಾಗಿದ್ರು, ಆ ಒಂದು ಪ್ರಧಾನ ಯಾಜಕರ ಕೆಲಸ ಮಾಡಿದ್ರು ಅಂತ ವಿಷಯನ ಕೂಡ ಏನ್ ಮಾಡ್ಬೋದು, ತನ್ನ ಸ್ಥಾನ ನೆಕ್ಸ್ಟ್ ಬರುತ್ತೆ ಅಂತ ಆ ಒಂದು ವಿಷಯ ಇರ್ಬೋದಾಯ್ತು. ಬಟ್ ಅದನ್ನು ಸಹ ಇಲ್ಲ ಹೇಳಿಲ್ಲ. ಬೇರೆ ಏನ್ ಹೇಳಿರ್ಬೋದು, ಇನ್ನು ವಿಶೇಷವಾಗಿ ಏನೇನ ಹೇಳಿರ್ಬೋದು ಅಂದ್ರೆ, ತಾನು ಹುಟ್ಟುವಾಗಲೇ ಪವಿತ್ರಾತ್ಮ ಭರಿತನಾಗಿ ಹುಟ್ಟಿದೀನಿ ಅಂತ ಒಂದು ವಿಷಯ ಏನು ಮಾಡಿರ್ಬೋದು ಹೇಳಿರ್ಬೋದು, ತನ್ನ ಹುಟ್ಟುವಿಕೆಯ ಶ್ರೇಷ್ಠತೆ ಬಗ್ಗೆ ಮಾತಾಡಿರ್ಬೋದು. ಈಗ ಯಾವುದು ಏನ್ ಮಾಡಿಲ್ಲ ಇಲ್ಲಿ, ಸ್ನಾನಿಕನ ಒಂದು ಮಾತಾಡ್ದೆ. ಸೊ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ರ ಅಂತ ಹೇಳಿದ್ರೆ, ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ಒಂದು ಪ್ರವಾದಿ ಹೇಳದಂತ ಆ ಒಂದು ಮಾತಿನ ಬಗ್ಗೆ ಮಾತಾಡ್ತಾರೆ. ಯಾವ ಪ್ರವಾದಿ ಏನ್ ಹೇಳಿದ್ದಾರೆ, ವಾಕ್ಯನ ಓದನ, ಯೆಶಾಯನ ಪ್ರವಾದನೆ ಗ್ರಂಥ 40:3-5. ಯೆಶಾಯನ ಪ್ರವಾದನೆ ಗ್ರಂಥ 40:3-5. ಇಗೋ ಒಂದು ವಾಣಿ, ಅರಣ್ಯದಲ್ಲಿ ಯೆಹೋವನ ದಾರಿಯನ್ನು ಸರಿಪಡಿಸಿರಿ, ಅಡವಿಯಲ್ಲಿ ನಮ್ಮ ದೇವರಿಗೆ ರಾಜಮಾರ್ಗವನ್ನು ನೆಟ್ಟಗೆ ಮಾಡಿರಿ. ಎಲ್ಲಾ ಓದ್ಲ ಬ್ರದರ್ ಮುಂದಕ್ಕೆ ಓದಿ, ಕಂಟಿನ್ಯೂ ಮಾಡಿ, ಕಂಟಿನ್ಯೂ. ಎಲ್ಲಾ ಹಳ್ಳಕೊಳ್ಳಗಳು ಮುಚ್ಚಲ್ಪಡುವವು, ಎಲ್ಲಾ ಬೆಟ್ಟ ಗುಡ್ಡಗಳು ತಗ್ಗಿಸಲ್ಪಡುವವು, ಮಲೆನಾಡು ಬಯಲುಸೀಮೆಯಾಗುವುದು, ಕೊರಕಲ ನೆಲವು ಸಮವಾಗುವುದು. ಅಲ್ವರ, ಸೊ ಏನಾಗ್ತಿದೆ ಅಂದ್ರೆ, ಇಲ್ಲಿ ಅವ್ರು ಮಾತಾಡುವಂತ ಒಂದು ವಿಷಯವನ್ನ ಗಮನಿಸಿ ಪ್ರವಾದಿ ಹೇಳ್ತಾ ಇದ್ರೆ, ಏನ್ ಮಾಡಿ, ಕರ್ತನ ಹಾದಿಯನ್ನು ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವನ ಶಬ್ದವಿದೆ ಅಂತ ಸ್ನಾನಿಕ ಯೋಹಾನ ಯಾವ ಒಂದು ಪ್ರವಾದನೆಯನ್ನ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ರೆ ಅಂತ ನೋಡ್ಬೇಕಾರೆ, ಯೆಶಾಯನ ಬರೆದಂತ ಈ ಪ್ರವಾದನೆ ವಿಷಯವನ್ನು. ಹಾಗೆ ನೋಡ್ಬೇಕಾದ್ರೆ ಅಲ್ಲಿ ಯೆಶಾಯನ ಏನನ್ನ ಬರೆದಿದ್ದಾರೆ, ಏನನ್ನ ತಿಳಿಸ್ಕೊಟ್ಟಿದ್ದಾರೆ ಅಂತ ನೋಡ್ಬೇಕಾದ್ರೆ, ನಮಗ್ ಗೊತ್ತಿದೆ ಏನ್ ಮಾಡಿ, ಕರ್ತನಿಗೆ ಹಾದಿಯನ್ನು, ಕರ್ತನಿಗೆ ದಾರಿಯನ್ನು ಸಿದ್ಧತೆ ಮಾಡಿ. ಸೊ ಆಗಿರ್ಬೇಕಾದ್ರೆ ಸ್ನಾನಿಕನ ಯೋಹಾನ ಏನಂತ ಏನ ಒಂದು ಕೆಲ್ಸಕ್ಕೋಸ್ಕರ ಬಂದಿದ್ರೆ ಅಂತ ನೋಡ್ಬೇಕಾದ್ರೆ, ಬರುವಂತ ಮೆಸ್ಸಿಯನ, ಬರುವಂತ ರಾಜನ ಅವ್ರು ಬರೋದಕ್ಕೆ ದಾರಿನ ಸಿದ್ಧ ಮಾಡ್ಬೇಕು. ಇಲ್ಲಿ ಪ್ರಶ್ನೆ ಏನಪ್ಪಾ ಅಂತ ನೋಡ್ಬೇಕಾದ್ರೆ, ಈ ಒಂದು ದಾರಿನ ಸಿದ್ಧ ಮಾಡ್ಬೇಕು ಅಂತ ನಾವು ತಗೊಳ್ಬೇಕಾದ್ರೆ, ಫಾರ್ ಎಕ್ಸಾಂಪಲ್ ನಮ್ಮ ಒಂದು ಕಾಲದಲ್ಲಿ ಈ ಒಂದು ವಿಷಯನ ನಾವು ಸ್ವಲ್ಪ ಯೋಚನೆ ಮಾಡೋಣ. ನಮ್ಮ ಒಂದು ಪ್ಲೇಸ್ ಅಲ್ಲಿ, ನಮ್ಮ ಒಂದು ಸ್ಥಳಕ್ಕೆ ಈ ಒಂದು ದೇಶದಲ್ಲಿರುವಂತ ಒಂದು ಹೆಸರಾಂತ ವ್ಯಕ್ತಿ ಬಂದಾಗ, ಅಲ್ಲ ಒಂದು ಚೀಫ್ ಮಿನಿಸ್ಟರ್ ಬಂದಾಗ, ಅಲ್ಲ ದೊಡ್ಡ ವ್ಯಕ್ತಿ ಯಾರಾದ್ರೂ ಬಂದಾಗ, ಗಣ್ಯ ವ್ಯಕ್ತಿಗಳು ಬಂದಾಗ, ನಮ್ಮ ಒಂದು ಪ್ಲೇಸ್, ನಮ್ಮ ಒಂದು ಆ ಒಂದು ಸಿಟಿ ಆಗಿರ್ಲಿ ಆ ಪ್ಲೇಸ್ ಆಗ್ಲಿ ಹೇಗಿರುತ್ತೆ ಅಂತ ಹೇಳ್ಬೇಕಾದ್ರೆ, ಅವ್ರನ್ನ ಆಹ್ವಾನ ಮಾಡಕ್ಕೆ ಎಲ್ಲರೂ ಪೂರ್ವ ಸಿದ್ಧತೆ ಮಾಡಿರ್ತಾರೆ, ಎಲ್ಲ ಪ್ರಿಪರೇಷನ್ ಆಗಿರ್ತಾರೆ. ಅವ್ರನ್ನ ಕರೆದು ಅವ್ರು ವೆಲ್ಕಮ್ ಮಾಡಕ್ಕೆ ಸಾಮಾನ್ಯ ಗೊತ್ತಿದೆಯಲ್ಲ, ಈಗ ನಮ್ಮ ಒಂದು ಇದ್ರಲ್ಲಿ ಏನಾದ್ರೂ
ಒಂದು ಮಿನಿಸ್ಟರ್ಸ್ ಏನ ಬರ್ಬೇಕಾದ್ರೆ ಎಲ್ಲಾ ಏರಿಯಾದಲ್ಲೂ ಬ್ಯಾನರ್ ಹಾಕಿರ್ತಾರೆ, ಬ್ಯಾನರ್ ಅದು ಇದೆಲ್ಲ ಕಟ್ಬಿಟ್ಟು ಅವ್ರಿಗೆ ವೆಲ್ಕಮ್ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಅವ್ರು ಹೋದ್ಮೇಲೆ ಅದೆಲ್ಲ ಹಾಳಾಗಿರುತ್ತೆ, ಬರೋರ್ಗಷ್ಟೇ. ಏನಂದ್ರೆ ಅವ್ರನ್ನ ಆಹ್ವಾನಿಸುವಂತ ರೀತಿ ವಿಧಾನಗಳು, ಯಾಕಂದ್ರೆ ಗಣ್ಯ ವ್ಯಕ್ತಿ ಇಲ್ಲ ಮತ್ತೆ. ಹಾಗಿರ್ಬೇಕಾದ್ರೆ ಇಸ್ರೇಲ್ ದೇಶದಲ್ಲಿ ಬರ್ತಾರದು ಎಂ ಎಲ್ ಎನೋ ಚೀಫ್ ಮಿನಿಸ್ಟರ್ ಅಲ್ಲ, ಎಂ ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ ಅಲ್ಲ, ಅದಕ್ಕಿಂತ ಶ್ರೇಷ್ಠರಾದವರು, ಅದಕ್ಕಿಂತ ಹೆಚ್ಚಿನವರು ಯಾರು ಬರ್ತಾ ಇದಾರೆ ಅಂತ ನೋಡ್ಬೇಕಾದ್ರೆ ಮೆಸ್ಸಿಯನು. ಆ ಮೆಸ್ಸಿಯನು ಬರೋದಕ್ಕೆ ದಾರಿನ ಇವ್ರು ಸಿದ್ಧ ಮಾಡ್ಬೇಕಂತೆ. ಹಾಗಾದ್ರೆ ಇಸ್ರೇಲ್ ಜನ ಸಿದ್ಧವಾಗಿಲ್ವ ಅದಕ್ಕೆ? ಹೌದು, ಇಸ್ರೇಲ್ ಜನ ಸಿದ್ಧವಾಗಿಲ್ಲ. ಯಾಕೆ ಸಿದ್ಧವಾಗಿಲ್ಲ ಅಂದ್ರೆ ಅವ್ರು ಏನಾದ್ರು ದೇವರ ಆಜ್ಞೆ ವಿಧಾನಗಳ ಕೈಗೊಂಡಿದ್ರೆ ಸಿದ್ಧವಾಗಿ ಇರ್ತಿದ್ರು. ಅದಕ್ಕೆ ಆ ವಾಕ್ಯದಲ್ಲಿ ನಾವು ಇನ್ನೊಂದು ವಿಷಯನ ಗಮನಿಸೋಣ. ಯೆಶಾಯನ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯ 2 ಮತ್ತು 3ನೇ ವಚನ, ಸರಿ 4 ವಚನ ಓದಿ. ಎಲ್ಲಾ ಹಳ್ಳ ಕೊಳ್ಳಗಳು ಮುಚ್ಚಲ್ಪಡುವವು, ಎಲ್ಲಾ ಬೆಟ್ಟಗಳು ತಗ್ಗಿಸಲ್ಪಡುವವು, ಮಲೆನಾಡು ಸೀಮಿಯಾಗುವುದು, ಕೊರಗಲ ನೆಲವಾಗುವುದು. ಸಾಕು, ಇಲ್ಲೇ ನೋಡ್ತೀವಿ ಅಂದ್ರೆ ಎಲ್ಲ ಹಳ್ಳ ಕೊಳ್ಳಗಳು ಮುಚ್ಚಲ್ಪಡುವವು. ಸ್ನಾನಿಕರದೇ ಹೋಣಿ ಇದನ್ನೇ ಹೇಳ್ತಾ ಇದ್ರೆ, ಅವ್ರು ಬಂದು ಇದನ್ನೇ ಕೂಗ್ತಾ ಇದ್ರು ಅರಣ್ಯದಲ್ಲಿ ಅಡವಿಯಲ್ಲಿ. ಇದ್ರ ಬಗ್ಗೆ ಏನ್ ಮಾಡ್ತಿದ್ರು? ಕೂಗ್ತಾ ಇದ್ರು. ಏನಂತ, ಎಲ್ಲಾ ಹಳ್ಳ ಕೊಳ್ಳಗಳು ಮುಚ್ಚಲ್ಪಡುವು, ಎಲ್ಲಾ ಬೆಟ್ಟ ಗುಡ್ಡಗಳು ತಗ್ಗಿಸಲ್ಪಡುವು. ಅಂದ್ರೆ ಏನರ್ಥ ಹಳ್ಳಗಳು ಅಂದ್ರೆ? ಏನರ್ಥ ಹಳ್ಳಗಳು ಅಂದ್ರೆ? ಬಡವರು, ಬಡತನದಲ್ಲಿ ಜೀವಿಸುವವರು. ಬೆಟ್ಟಗಳು ಅಂದ್ರೆ ಏನರ್ಥ? ದೊಡ್ಡ ದೊಡ್ಡ ಸ್ಥಿತಿಯಲ್ಲಿರುವಂತ ಸಿಸ್ಟಮ್ಸ್, ಆರ್ಗನೈಸೇಷನ್, ರಾಜ್ಯಗಳಿರ್ಬೋದು, ದೊಡ್ಡ ಅಂತಸ್ತಿನಲ್ಲಿರ್ಬೋದು. ಇಂಥ ಜನ ಇದಾರೆ. ಎಲ್ಲಿದ್ದಾರೆ? ಇಸ್ರೇಲ್ ಜನಾಂಗದಲ್ಲಿ ಇದಾರೆ ಅಲ್ವಾ? ಇಂಥ ಒಂದು ವಿಷಯನ ನಾವು ಭಾರತದಲ್ಲಿ ನೋಡ್ಬೋದು, ಇಂಡಿಯಾದಲ್ಲಿ ನೋಡ್ಬೋದು, ಬಟ್ ಇಸ್ರೇಲ್ನಲ್ಲಿ ನೋಡಕ್ಕೆ ಸಾಧ್ಯತೆನೇ ಇಲ್ಲ. ಯಾಕಂದ್ರೆ ಇಸ್ರೇಲ್ ಕೊಟ್ಟಂತೆಲ್ಲ ಆ ರೀತಿ ಇದ್ದಂತಲ್ಲ. ಇಸ್ರೇಲ್ ಕೊಟ್ಟಿರುವಂತ, ದೇವ್ರು ಕೊಟ್ಟಂತ ಆಜ್ಞೆ ವಿಧಾನಗಳಿತ್ತಲ್ಲ, ಆ ಆಜ್ಞೆ ವಿಧಾನಗಳನ್ನ ಇಸ್ರೇಲ್ ಜನ ಸರಿಯಾಗಿ ಪಾಲನೆ ಮಾಡಿದ್ರೆ, ಅವ್ರು ಸರಿಯಾಗಿ ಪಾಲನೆ ಮಾಡಿದ್ದೆ ಆದ್ರೆ ಈ ರೀತಿಯಾದಂತ ಹಳ್ಳಗಳು ಬೆಟ್ಟಗಳು ಬರಕ್ಕೆ ಸಾಧ್ಯತೆ ಇಲ್ಲ. ಯಾಕೆ? ಏನ್ ಆಜ್ಞೆ ಇತ್ತು ನಮ್ಗೆ ಗೊತ್ತು, ಜೂಬ್ಲಿ ಇಲ್ಲ. ಜೂಬ್ಲಿನ ಫಾಲೋ ಮಾಡ್ತಿದ್ರೆ ಅಲ್ಲಿ ಬಡವರು ಬಡವರಾಗಿ ಉಳಿಕೆ ಸಾಧ್ಯತೆ ಇಲ್ಲ. ಶ್ರೀಮಂತರು ಒಬ್ಬರ ಹತ್ರ ಹೆಚ್ಚಾಗಿದ್ದು ದುಡ್ಡು ಸೇರೋದಕ್ಕೆ ಅವಕಾಶ ಇರ್ಲಿಲ್ಲ ಇಸ್ರೇಲ್ ಅಲ್ಲಿ. ಯಾಕಂದ್ರೆ ಆತರ ಒಂದು ಲಾ ಸಿಸ್ಟಮ್ನ ದೇವರು ಇಸ್ರೇಲ್ ಜನಕ್ಕೆ ಕೊಟ್ಟಿದ್ರು. ಆದ್ರೆ ಇಲ್ಲಿ ಮೆಸ್ಸಿಯನ್ ಬರ್ಬೇಕಾದ್ರೆ ಏನಾಗಿದೆ? ಹಳ್ಳಗಳು ಬೆಟ್ಟಗಳು ಯಾವುದು ಸರಿಯಾಗಿಲ್ಲ, ಅವ್ರನ್ನ ಆಗುಣಿಸುವಂತ ರೀತಿನೇ ಇಲ್ಲ. ನೆಕ್ಸ್ಟ್ ಏನಾಗಿದೆ ಅಂತ ನೋಡ್ಬೇಕಾದ್ರೆ, ಮಲೆನಾಡು ಬಯಲುಸೀಮೆ ಆಗುವುದು, ಕೊರಕಲೆ ನೆಲವು ಸಮವಾಗುವುದು. ಅಲ್ಲಿರುವಂತ ಏನಿದೆ ನಮ್ಮ ಒಂದು ಇದೆಯಲ್ಲ ಏನೋ, ಅಲ್ಲಿರುವಂತ ಒಂದು ರಾಜಕೀಯ ಸಿಸ್ಟಮ್ ಕರಪ್ಟ್ ಆಗಿದೆ, ರಿಲಿಜಿಯಸ್ ಸಿಸ್ಟಮ್ ಕರಪ್ಟ್ ಆಗಿದೆ, ಎಲ್ಲ ಕೆಟ್ಟೋಗಿದೆ ಇಸ್ರೇಲ್ ಜನದಲ್ಲಿ. ಆ ಒಂದು ವಿಷಯವನ್ನ ಸರಿ ಮಾಡೋದಕ್ಕೆ ಯಾರು ಬಂದಿದ್ದಾರೆ ಅಂತ ನೋಡ್ಬೇಕಾದ್ರೆ, ಸ್ನಾನಿಕನಾದ ಯೋಹಾನನು. ಈ ಬೆಟ್ಟಗಳನ್ನೆಲ್ಲ ತಗ್ಗಿಸ್ಬೇಕು, ಈ ಅಲ್ಲಗಳೆಲ್ಲ ಮುಚ್ಚಲ್ಪಡ್ಬೇಕು, ಈ ಒಂದು ಏನಾಗ್ಬೇಕು ಮಲೆನಾಡು ಬಯಲುಸೀಮೆ ಆಗ್ಬೇಕು, ಕೋರಕಗಳನ್ನೆಲ್ಲ ಸಮ ಮಾಡ್ಬೇಕು, ಇದೆಲ್ಲ ನಾನು ಸರಿ ಮಾಡ್ಬಿಡ್ತೀನಿ, ನಾನ್ ರೆಡಿ ಮಾಡಕ್ ಬಂದಿದ್ದೀನಿ ಅಂತ ಹೇಳಿದ್ರ ಅಂತ ನೋಡ್ಬೇಕಾದ್ರೆ ಖಂಡಿತ ಅಲ್ಲ. ಅದನ್ನ ಸರಿ ಮಾಡೋದು ನನ್ನ ಕೆಲಸವಲ್ಲ, ಆದ್ರೆ ನನ್ನ ಜೀವವಿರುವವರೆಗೂ ಅದ್ರ ಬಗ್ಗೆ ನಾನು ಕೂಗ್ತಾ ಇರ್ತೀನಿ, ನಾನು ಶಬ್ದ ಮಾಡ್ತಾ ಇರ್ತೀನಿ, ಅರಬಿಯಲ್ಲಿ ಕೂಗುವ ಶಬ್ದ ನಾನು. ನನ್ನ ಕೊನೆ ಉಸಿರಿರೋರ್ಗೂ ಈ ಅನ್ಯಾಯದ ವಿರುದ್ಧವಾಗಿ ನಾನು ಮಾತಾಡ್ತಾ ಇರ್ತೀನಿ, ಅದೇ ನನ್ನ ಕೆಲಸ. ಸೊ ನೋಡ್ಬೇಕಾದ್ರೆ ಇಲ್ಲಿ ಅವ್ರ ಹತ್ರ ಬಂದು ಕೇಳಿದಂತ ಪ್ರಶ್ನೆಗೆ ಏನಂತ ಪ್ರಶ್ನೆ ಕೇಳ್ತಾರೆ ಅಂತ ನೋಡ್ಬೇಕಾದ್ರೆ, ನೀನು ಯಾರು ಅಂತ ಕೇಳ್ಬೇಕಾದ್ರೆ, ನಾನು ಏಷ್ಯಾ ಪ್ರವಾದಿ ಬರೆದಿರುವಂತ ಅಡವಿಯಲ್ಲಿ ಕೂಗುವಂತ ಶಬ್ದ ಇದೆಯಲ್ಲ ಅದೇ ನಾನು, ನನ್ನ ಕೆಲಸ ಅಷ್ಟೇ. ನನ್ನ ಜೀವವಿರೋರ್ಗು ಅದನ್ನ ಏನ್ ಮಾಡ್ತೀನಿ? ಕೂಗ್ತಾ ಇರ್ತೀನಿ. ಆದ್ರೆ ಸರಿ ಮಾಡಕ್ಕಂತೂ ನನ್ನ ಕೈಲಾಗಲ್ಲ, ಆದ್ರೆ ಕೊನೆ ತನಕ ಕೂಗ್ತೀನಿ. ಕೂಗುದ್ರ? ಕೊನೆ ತನಕ ಕೂಗುದು. ಎಲ್ಲಿವರೆಗೆ ಕೂಗುದ್ರು ಅಂದ್ರೆ ಅವರ ತಲೆಯನ್ನ ತೆಗೆಯುವರೆಗೂ ಕೂಗುದ್ರು. ಸೋ ಆ ರೀತಿ ನೋಡ್ಬೇಕಾದ್ರೆ ಏನ್ ಗಮನಿಸ್ತೀವಿ ಅಂದ್ರೆ, ಸಾರಿ, ಸ್ನಾನಿಕನಾದ ಯೋಹಾನನು ನನ್ನ ಬಗ್ಗೆ ಈ ಪ್ರಪಂಚದಲ್ಲಿ ಇರುವಂತ ಜನ ತಿಳ್ಕೊಳ್ಳೋದಲ್ಲ ಅಲ್ವಾ, ನನ್ನ ಪ್ಯಾರೆಂಟ್ಸ್ ಅಲ್ಲ, ಈ ಅಂದ್ರೆ ಇಸ್ರೇಲ್ ಜನ ಏನನ್ನ ನೋಡ್ತಾರ ಅದೆಲ್ಲ ಮುಖ್ಯ. ನನ್ನನ್ನು ಕಳಿಸಿಕೊಟ್ಟಂತ ದೇವರು ನನ್ನನ್ನ ಏನಕ್ಕೋಸ್ಕರ ಕಳಿಸಿಕೊಟ್ಟಿದಾರೋ ಆ ಕೆಲಸವನ್ನು ಮಾಡಿ ಮುಗಿಸುವುದೇ ನಾನು ಅಂತ ಏನ್ ಮಾಡಿದ್ರು? ಕರೆಕ್ಟ್ ಆಗಿ ಹೇಳಿದ್ರು ಅಲ್ವಾ. ನೋಡಿ, ಅವರು ಹೇಳಿದಂತ ಒಂದು ನೀನು ಯಾರು ಅಂತ ಹೇಳಿದಾಗ ಅವ್ರು ಹೇಳಿದಂತ ಒಂದು ವಿಷಯ ಹೇಗಿತ್ತು ಅಂದ್ರೆ, ನಾನ್ ಯಾರಾಗಿದ್ದೀನಿ ಅಂತ ನೀವೇನ್ ಬೇಕಾ ತಿಳ್ಕೊಳ್ಳಿ, ಆದ್ರೆ ನನ್ನನ್ನು ಕಳಿಸ್ಕೊಟ್ಟವರ ಏನ್ ಕೆಲಸಕ್ಕೋಸ್ಕರ ನನ್ನ ಕಳಿಸ್ಕೊಟ್ಟಿದಾರೋ, ಯಾವ ಉದ್ದೇಶದಲ್ಲಿ ನನ್ನ ಭೂಮಿಗೆ ನನ್ನನ್ನ ಇಲ್ಲಿ ಹುಟ್ಟಿಸಿ ಅಲ್ವಾ, ನನ್ನ ಮಗುವಾಗಿ ಹುಟ್ಟಿಸಿ ನನಗೆ ಕೆಲಸವನ್ನು ಕೊಟ್ಟಿದ್ರೋ ಆ ಒಂದು ಕೆಲಸವನ್ನು ಮಾಡಿ ಮುಗಿಸುವುದೇ ನಾನು. ಯಾಕಂದ್ರೆ ಸ್ನಾನಿಕನಾದ ಯೋಹಾನನು ಪ್ರೀ ಎಕ್ಸಿಸ್ಟ್ ಅಲ್ಲ, ಅಂದ್ರೆ ಮೊದಲೇ ಇದ್ದವರಲ್ಲ, ಆಗ್ತಾನೆ ಭೂಮಿಯಲ್ಲಿ ಹುಟ್ಟುಬರ್ತಾರೆ. ಹುಟ್ಟು ಬಂದ ಮೇಲೆ ಅವ್ರಿಗೆ ಏನ್ ಕೆಲಸ ದೇವರು ಮೊದಲೇ ಪ್ರವಾದಿಗಳ ಮೂಲಕ ಹೇಳಿದ್ರು ಅದನ್ನ ಅರ್ಥ ಮಾಡ್ಕೊಂಡಿದ್ರು, ಅದನ್ನ ಮಾಡದೆ ನಾನು ಅಂತ ಏನ್ ಮಾಡಿದ್ರು ಅದನ್ನ ಹೇಳಿದ್ರು, ನುಡಿದಂತೆ ನಡೆದ್ರು, ನಡೆದಂತೆ ನುಡಿದ್ರು. ಅವ್ರು ಏನ್ ಮಾಡಿದ್ರು ಅದ್ರ ಬಗ್ಗೆ ಹೇಳಿದ್ರು, ಅವ್ರೇನು ಹೇಳ್ತಾ ಇದ್ರು ಅದನ್ನ ಮಾಡಿದ್ರು.
ಸೊ ಅದೇ ಏನಾಗಿದ್ರು ಸ್ನಾನಿಕರು ಈಗ ಏನಾಗಿದೆ ಅವ್ರು ಕೊಟ್ಟಂತ ಉತ್ತರ ಸರಿಯಾಗಿದೆ ಅಂತ ನಮ್ಗೆ ಅನಿಸ್ತಾ ಇದೆ ಅಲ್ವಾ. ಸೊ ಇದು ನಾವು ನೋಡಿದಂತ ಮೊದಲನೇ ವ್ಯಕ್ತಿ. ಹಾಗಿರ್ಬೇಕಾದ್ರೆ ಇನ್ನೊಂದು ವ್ಯಕ್ತಿ ಇದೆ ಸತ್ಯವೇದಲ್ಲಿ ನ್ಯೂ ಟೆಸ್ಟ್ಮೆಂಟ್ ಅಲ್ಲಿ. ಎರಡನೇ ವ್ಯಕ್ತಿಗೂ ಇದೇ ಒಂದು ಪ್ರಶ್ನೆಯನ್ನ ಕೇಳ್ತಾರೆ, ಈ ರೀತಿಯಾದಂತ ಒಂದು ಪ್ರಶ್ನೆ ಕೇಳ್ತಾರೆ, ಅದಕ್ಕೂ ಸಹ ಅವರು ಉತ್ತರವನ್ನು ಕೊಡ್ತಾರೆ. ನೋಡೋಣ ಹೌದು ಅವ್ರು ಕೊಡುವಂತ ಉತ್ತರ ಯಾವ ರೀತಿಯಾದಂತ ಉತ್ತರವಾಗಿದೆ, ಆ ಉತ್ತರದಲ್ಲಿ ಏನ್ ಅಡಕವಾಗಿದೆ, ಆ ಉತ್ತರದಲ್ಲಿ ಇರುವಂತ ಅವರು ಯಾರು ಅಂತ ಕೇಳಿದ ಪ್ರಶ್ನೆಗೆ ಕೊಡುವಂತ ಉತ್ತರ ಹೇಗೆ ಅದು ಕರೆಕ್ಟ್ ಆಗಿರುತ್ತೆ ಅನ್ನೋಂತ ವಿಷಯನ ಗಮನಿಸೋಣ. ಯಾರ ವ್ಯಕ್ತಿ ಇರ್ತಾರಂತ ನೋಡ್ಬೇಕಾದ್ರೆ ಬೇರೆ ಯಾರು ಅಲ್ಲ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ. ಸೊ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬಳಿ ಒಂದು ದಿನ ಬಂದ ಜನ ಕೇಳ್ತಾರೆ. ನೋಡೋಣ ಆ ವಾಕ್ಯನ, ನೋಡೋಣ ಮತ್ತೇನು ಸುವಾರ್ತೆ 16ನೇ ಅಧ್ಯಾಯ. ಅದಕ್ಕಿಂತ ಮುಂಚಿತವಾಗಿ ಯೋಹಾನನ ಸುವಾರ್ತೆ 8ನೇ ಅಧ್ಯಾಯ 24-25 ಓದಿ. ಯೋಹಾನನ ಸುವಾರ್ತೆ 8ನೇ ಅಧ್ಯಾಯ 24-25. ಆದ್ದರಿಂದ ನೀವು ನಿಮ್ಮ ಪಾಪಗಳಲ್ಲಿಯೇ ಸಾಯುವಿರೆಂದು ನಿಮಗೆ ಹೇಳಿದೆನು. ನನ್ನನ್ನು ಆತನೆಂದು ನೀವು ನಂಬದೆ ಹೋದರೆ ನಿಮ್ಮ ಪಾಪಗಳಲ್ಲಿಯೇ ಸಾಯುವಿರೆಂದು ಹೇಳಿದನು. ಆಗ ಅವರು ನೀನು ಯಾರು ಅಂದಾಗ ಯೇಸು, ನಾನು ನಿಮಗೆ ಹೇಳಿದ ಅಂಥದ್ದೇ ನಿಮ್ಮ ವಿಷಯವಾಗಿ ಮಾತಾಡುವುದಕ್ಕೂ ನಿಮ್ಮ ಮೇಲೆ ತೀರ್ಪು ಮಾಡುವುದಕ್ಕೂ ಅನೇಕ ಸಂಗತಿಗಳು ನನಗುಂಟು. ಸಾಕು, ಇಲ್ಲಿ ನೋಡ್ಬೇಕಾದ್ರೆ ಏನಂತಿದ್ರೆ, ನಾನು ಯಾರಂತ ನೀವು ನಂಬದೆ ಹೋದ್ರೆ, ನನ್ನ ಮೇಲೆ ನಂಬಿಕೆ ಇಡದೆ, ನನ್ನ ಮೇಲೆ ವಿಶ್ವಾಸವನ್ನು ಹಿಡದೆ ಹೋದ್ರೆ ನಿಮ್ಮ ಪಾಪದಲ್ಲೇ ನೀವು ಸಾಯ್ತೀರಾ ಅಂತ ಹೇಳ್ಬೇಕಾದ್ರೆ ಅವಾಗ ಏನಾಗುತ್ತೆ, ಅವ್ರಿಗೆಲ್ರಿಗೂ ಒಂದು ಒಂಥರ ಇದಾಗ್ಬಿಡುತ್ತೆ. ಏನಪ್ಪ ನೋಡ್ಬೇಕಂದ್ರೆ, ಇವನ ನಂಬಿಕೆ ಹಿಡದೆ ಇದ್ರೆ ನಮ್ಗೆ ಡೆತ್ ಅಂತೂ ಖಂಡಿತ. ಅಂದ್ರೆ ಇವ್ರು ಯಾರು ಅವಾಗ್ಲೇ ಕೇಳ್ತಾರೆ, ಹಂಗಂದ್ರೆ ನೀವ್ ಯಾರು ಅಂದ್ರೆ, ಇಷ್ಟೊತ್ತು ಕೇಳಿದೇನೋ, ಇಷ್ಟೊತ್ತು ಏನ್ ಕೇಳ್ತಾ ಇದ್ರೆ ಅವ್ರ ಬಗ್ಗೆ, ಏನೋ ಯೇಸುಕ್ರಿಸ್ತ ಹೇಳ್ತಾ ಇದ್ರೆ ನಾವೇನೋ ಕೇಳ್ಕೊಳ್ತಾ ಇದ್ವಿ, ಅವ್ರು ಯಾರಂತೂ ನಮ್ಗೆ ಗೊತ್ತಿಲ್ಲ. ನೋಡಿ ಇಸ್ರೇಲ್ ಜನ ಹೇಗಿದಾರೆ ಅಂದ್ರೆ, ಅವ್ರು ಯಾರಂತಾನೆ ಗೊತ್ತಿಲ್ಲ, ಅಟ್ಲೀಸ್ಟ್ ಏನಂತ ಮನ್ಸಲ್ಲಿ ಇಟ್ಕೊಂಡಿದ್ರಂತ ಗೊತ್ತಿಲ್ಲ, ಅವ್ರು ಏನ್ ಹೇಳ್ತಾರೆ ಕೇಳ್ತಾ ಇದ್ರೆ ಅಷ್ಟೇ. ಹಾಗ ನೋಡ್ಬೇಕಾದ್ರೆ ಪ್ರಶ್ನೆ ಕೇಳ್ತಾರೆ ಮತ್ತೆ ಯೇಸುಕ್ರಿಸ್ತ, ಹಂಗಂದ್ರೆ ನೀನ್ ಯಾರಪ್ಪ, ನೀವ್ ಯಾರು, ನಿಮ್ಮನ್ನ ನಾವ್ ಯಾಕೆ ನಂಬಿಕೆ ಇಡ್ಬೇಕು, ಏನಂತ ನಂಬಬೇಕು ಅಂತ ಕೇಳ್ಬೇಕಾರೆ ಯೇಸುಕ್ರಿಸ್ತ ಅಂತ ಹೇಳ್ತಾರೆ. ಈ ಒಂದು ಪ್ರಶ್ನೆ ಈಗ ಕೇಳ್ತಾ ಇದ್ರ, ನನ್ನ ಬಗ್ಗೆ ನಿಮ್ಗೆ ಇವತ್ತು ನೆನೆ ಹೇಳಲ್ಪಡ್ಲಿಲ್ಲ, ಪೂರ್ವದಿಂದ ನಿಮ್ಮ ಒಂದು ಪ್ರವಾದಿಗಳ ಮೂಲಕ ಹಲವಾರು ಸರಿ ಹೇಳಲ್ಪಟ್ಟಿದೆ, ಆದ್ರೆ ಆ ಪ್ರಶ್ನೆ ಇವಾಗ ಈಗ ನನ್ಗೆ ನೀವ್ ಕೇಳ್ತಾ ಇದ್ರ, ನಾನು ಯಾರಂತ ನಿಮ್ಗೆ ಗೊತ್ತಿಲ್ಲ ಅಂತ ಏನ್ ಮಾಡಿಲ್ಲ, ಇಲ್ಲಿ ಉತ್ತರವನ್ನ ಕೊಡಲ್ಲ ಯೇಸುಕ್ರಿಸ್ತ. ಏನ್ ಮಾಡಲ್ಲ ಇಲ್ಲಿ ಉತ್ತರವನ್ನ ಕೊಡಲ್ಲ. ಸೊ ನೋಡ್ಬೇಕಾರೆ ಆ ಉತ್ತರ ಕೊಡ್ತಾ ಇದ್ದಾಗ ಬೇರೆ ಕಡೆ ಉತ್ತರ ಕೊಡ್ತಾರೆ, ಎಲ್ಲಿ ಕೊಡ್ತಾರೆ ಅಂತ ನೋಡ್ಬೇಕಾರೆ ಓದಿ ಮತ್ತೇನ ಸುವಾರ್ತೆ 16ನೇ ಅಧ್ಯಾಯ 13-17. ಯೇಸು ಎಂಬ ಪಟ್ಟಣದ ಪ್ರಾಂತ್ಯಕ್ಕೆ ಬಂದಾಗ ಜನರು ಮನುಷ್ಯ ಕುಮಾರನೆಂಬ ನನ್ನನ್ನು ಯಾರು ಅನ್ನುತ್ತಾರೆ ಎಂದು ತನ್ನ ಶಿಷ್ಯರನ್ನು ಕೇಳಿದ್ದಕ್ಕೆ ಅವರು, ನಿನ್ನನ್ನು ಕೆಲವರು ಸ್ನಾನಿಕನಾದ ಯೋಹಾನನು ಅನ್ನುತ್ತಾರೆ, ಕೆಲವರು ಎಲಿಯನು ಅನ್ನುತ್ತಾರೆ, ಬೇರೆ ಕೆಲವರು ಯೆರೆಮೀಯನು ಇಲ್ಲವೇ ಪ್ರವಾದಿಗಳಲ್ಲಿ ಒಬ್ಬನು ಅನ್ನುತ್ತಾರೆ ಎಂದು ಹೇಳಿದನು. ಆತನು ನೋಡಿ ಇಲ್ಲಿ ಏನ್ ಮಾಡ್ತಾರೆ, ಒಂದು ಕಡೆ ಇರ್ಬೇಕಾ ಶಿಷ್ಯರ ಹತ್ರ ಕೇಳ್ತಾರೆ, ಜನರು ನನ್ನನ್ನ ಯಾರು ಅಂತ ಹೇಳ್ತಾ ಇದಾರೆ. ಸೊ ಅವ್ರೆಲ್ಲರೂ ಹೇಳ್ತಾರೆ, ನಿಮ್ನ ಈ ರೀತಿ ಹೇಳ್ತಾ ಇದ್ರೆ ಪ್ರವಾದಿಯಲ್ಲಿ ಒಬ್ರು, ನೀವು ಎಲಿಯನು ಅಂತಾರೆ, ಏಷ್ಯಾ ಅಂತಾರೆ, ಈ ತರ ಹೇಳ್ತಾರೆ ಅಂತ ಎಲ್ಲ ಹೇಳಿದ ತಕ್ಷಣ ಅವ್ರು ಕೊನೆಗೆ ಹೇಳ್ತಾರೆ, ಆಯ್ತಪ್ಪ ಅವರೆಲ್ಲ ಏನೋ ಹೇಳ್ಲಿ, ಇರ್ಲಿ, ನೀವು ನನ್ನ ಬಗ್ಗೆ ಏನಂತ ಹೇಳ್ತೀರಾ, ನಿಮ್ಮ ಅಭಿಪ್ರಾಯ ಏನು, ನೀವು ನನ್ನನ್ನ ಏನಂತ ತಿಳ್ಕೊಂಡಿದ್ದೀರಾ, ನೀವೇನಿ ಫಸ್ಟ್ ಅಂತ ಏನ್ ಮಾಡ್ತಾರೆ ಶಿಷ್ಯರು ಕೇಳ್ತಾರೆ. ತಕ್ಷಣ ಯಾರು ಉತ್ತರ ಕೊಡ್ತಾರೆ ಅಂತ ನೋಡ್ಬೇಕಾದ್ರೆ ಕಂಟಿನ್ಯೂ ಮಾಡಿ ವಾಕ್ಯನ. ಆತನು ಅವರನ್ನು, ಆದ್ರೆ ನೀವು ನನ್ನನ್ನು ಯಾರೆನ್ನುತ್ತೀರಿ ಎಂದು ಕೇಳಲಾಗಿ ಸೀಮೋನ್ ಪೇತ್ರನು, ನೀನು ಬರಬೇಕಾಗಿರುವ ಕ್ರಿಸ್ತನು, ಜೀವ ಸ್ವರೂಪನಾದ ದೇವರ ಕುಮಾರನು ಎಂದು ಉತ್ತರ ಕೊಟ್ಟನು. ಅದಕ್ಕೆ ಯೇಸು ಸರ್ ಅಲ್ವಾ ಏನ ತಿಳ್ತಿದ್ರೆ, ನೀನು ಬರಬೇಕಾದಂತ ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಮಗನು ಅಂತ ಏನ್ ಮಾಡ್ತಾರೆ ಉತ್ತರವನ್ನ ಕೊಡ್ತಾರೆ. ಆಗ ಯೇಸು ಕ್ರಿಸ್ತ ಹೇಳುವಂತ ವಿಷಯ ನಮ್ ಕೇಳಿದ್ವಿ ಈ ಒಂದು ವಿಷಯನ. ಏನಂತ ಹೇಳ್ತಾರೆ, ನಿಮ್ಗೆ ಮಾಂಸವ ರಕ್ತವ ಇದನ್ನ ನಿನ್ನೆ ಪ್ರಕಟಣೆ ಮಾಡಿಲ್ಲ, ಪರಲೋಕದಿರುವಂತ ದೇವರು ತಂದೆಯ ದೇವ್ರು ನಿಮಗೆ ತಿಳಿಸ್ಕೊಟ್ಟಿದೆ, ನಿನ್ನ ಸ್ವಂತ ನ್ಯಾಯದಿಂದ ನೀನ್ ಮಾತಾಡ್ತಾ ಇಲ್ಲ, ದೇವರು ತನ್ನ ಆತ್ಮದ ಮೂಲಕ ನಿನ್ನ ಏನ್ ಮಾಡಿದಾರೆ ಈ ಒಂದು ವಿಷಯವನ್ನ ನಿಮ್ಗೆ ಇಲ್ಲಿ ಹೇಳಕ್ಕೆ ನಿನ್ಗೆ ತನ್ನ ಆತ್ಮವನ್ನು ಕೊಟ್ಟಿದ್ರೆ ಅಂತ ಏನ್ ಮಾಡ್ತಾರೆ ಯೇಸು ಸ್ಪಷ್ಟವಾಗಿ ಅಲ್ಲಿ ಮಾತಾಡ್ತಾರೆ. ಹಾಗಿರ್ಬೇಕಾದ್ರೆ ಈ ಒಂದು ಹೆಸರು ಅಂದ್ರೆ ನೀವು ನನ್ನನ್ನು ಯಾರು ಅಂತ ತಿಳ್ಕೊಂಡಿದ್ದ ಅಪೋಸ್ತಲ ಪೇತ್ರನಲ್ಲಿದ್ದಂತ ಒಂದು ಹೆಸರಲ್ಲಿ ಏನಿದೆ ನಮ್ಗೆಲ್ಲರಿಗೂ ಗೊತ್ತಿದೆ ಆ ಹೆಸರು ಬಗ್ಗೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರು. ಆ ಒಂದು ಹೆಸರನ್ನ ಇನ್ನೂ ಸ್ಪಷ್ಟವಾಗಿ 20ನೇ ವಚನದಲ್ಲಿ ಮಾತಾಡ್ತಾರೆ. 20ನೇ ವಚನ ಓದಿ. 20
ಆಗ ಆತನು ನಾನು ಕ್ರಿಸ್ತನಾಗಿದ್ದೇನೆಂಬುದನ್ನು ಯಾರಿಗೂ ಹೇಳಬೇಡಿರಿ ಎಂದು ಶಿಷ್ಯರಿಗೆ ಖಂಡಿತವಾಗಿ ಹೇಳಿದನು. ನಾನು ಕ್ರಿಸ್ತನಾಗಿದ್ದೇನೆಂದ್ರೋ ಯಾರಿಗೂ ಹೇಳಬೇಡಿರಿ. ನೋಡಿ ಇಲ್ಲಿ ಈ ತರ ಬರ್ತಾ ಇದೆ. ಕೆಲವೊಂದು ವರ್ಷನಲ್ಲಿ ಏನ್ ಬರುತ್ತೆ ಅಂದ್ರೆ ನೋಡ್ಬೇಕಾದ್ರೆ ನಾನು ಕ್ರೈಸ್ಟ್ ಜೀಸಸ್ ಅಂದ್ರೆ ಕ್ರಿಸ್ತನಾದ ಯೇಸು ಆಗಿದ್ದೇನೆ ಅಂದ್ಬಿಟ್ಟು ಯಾರಿಗೋ ಹೇಳ್ಬೇಡ್ರಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಇದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರು ನಮ್ಗೆ ಗೊತ್ತಿದೆ. ಯೇಸು ಕ್ರಿಸ್ತನು ಕ್ರಿಸ್ತನಾದ ಯೇಸು ಏನಿದೆ ಇಸ್ರ ಹೆಸರೋಡೆ ಏನ್ ಅಡಕವಾಗಿದೆ ಅಂತ ನಮ್ಗೆ ಗೊತ್ತು. ಕ್ರಿಸ್ತನು ಅಂದ್ರೆ ಏನರ್ಥ ಅಭಿಷಿಕ್ತ ಅಭಿಷಿಕ್ತನು. ಸೊ ಹಿಬ್ರೋಲ್ ತಗೊಂಡ್ರೆ ಏನಂತ ಬರುತ್ತೆ ಮೆಸ್ಸಿಯಾ ಅಂತ ಬರುತ್ತೆ. ಸಿ ಮೆಸ್ಸಿಯಾ ಅನ್ನುವಂತ ಪದ ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ಎಲ್ಲಿದೆ ಎಲ್ ಬರ್ದಿದ್ದಾರೆ ಎಲ್ಲಿ ಪ್ರವಾದನನ್ನ ಹೇಳಿದ್ದಾರೆ ಅಂತ ನೋಡ್ಬೇಕಾದ್ರೆ ನಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರ ನಾವು ಓದಿರ್ಬೋದು ಖಂಡಿತ. ಯಶಯದಲ್ಲಿ ಖಂಡಿತವಾಗ್ಲೂ ಈ ಮೆಸ್ಸಿ ಅನ್ನೋಂತ ಒಂದು ಪದ ಹೆಸರು ಬರಲ್ಲ ಅಲ್ವಾ. ಈ ಮೆಸ್ಸಿ ಅನ್ನುವಂತ ಒಂದು ಹೆಸರು ಎಲ್ಲಿ ಬರುತ್ತೆ ಅಂದ್ರೆ ಒಂದೇ ಒಂದು ಪುಸ್ತಕದಲ್ಲಿ ಬರೋದು. ದಾನಿಯೇಲ್ ಪುಸ್ತಕದಲ್ಲಿ ಬರುತ್ತೆ. ದಾನಿಯೇಲ್ ಪುಸ್ತಕದಲ್ಲಿ 9ನೇ ಅಧ್ಯಾಯದಲ್ಲಿ ಮಾತ್ರ ಎರಡು ಬಾರಿ ಏನಾಗುತ್ತೆ ಅಲ್ಲಿ ಬರ್ತಾ ಇದೆ ಅಲ್ವಾ ಪ್ರಭುವಾದ ಮೆಸ್ಸಿಯನ್ ಅಂತ ಬರ್ತಾ ಇದೆ. ಸೊ ಆಗಿರ್ಬೇಕಾದ್ರೆ ಈ ಮೆಸ್ಸಿಯಾನು ಅನ್ನುವಂತ ಈ ಒಂದು ಹೆಸರಿನ ಅರ್ಥ ಏನಂತ ನೋಡ್ಬೇಕಾದ್ರೆ ಕ್ರಿಸ್ತನು ಅನಾಯಿಟೆಡ್ ಅಭಿಷೇಕ್ತನು. ಯೇಸು ಅಂದ್ರೆ ಏನರ್ಥ ರಕ್ಷಕನು. ನಮ್ಮ ಅಚ್ಚ ಕನ್ನಡದಲ್ಲಿ ನಾವು ಕರ್ತನಾದ ಯೇಸು ಕ್ರಿಸ್ತನ ಕರಿಬೇಕು ಅಂದ್ರೆ ಅವ್ರಿಗೆ ಹೆಸರು ಹೇಳ್ಬೇಕಂದ್ರೆ ಅಭಿಷೇಕ್ತನಾದ ರಕ್ಷಕನು. ಏನಂತ ಕರಿಬೇಕು ಅಭಿಷೇಕ್ತನಾದ ರಕ್ಷಕನು ಅಭಿಷೇಕಿಸಲ್ಪಟ್ಟ ರಕ್ಷಕನು ಅಂತ ಏನ್ ಮಾಡ್ಬೇಕು ಕರಿಬೇಕು. ಅದು ಕರೆಕ್ಟ್ ಆಗಿರ್ತವ್ರೆ. ಇದು ಅವರ ಒಂದು ಹೆಸರುಗಳಿರುವಂತ ವಿಷಯ. ಆಗಿರ್ಬೇಕಾದ್ರೆ ಈ ಹೆಸರೊಳಗೆ ಏನಿದೆ ಏನಪ್ಪ ಅಡಕವಾಗಿದೆ ಅಂತ ನೋಡ್ಬೇಕಾದ್ರೆ ಎಂಟೈರ್ ಡಿವೈನ್ ಪ್ಲಾನ್ ದೇವರ ಸಂಪೂರ್ಣವಾದ ಯೋಜನೆ ಎಲ್ಲಿದೆ ಅಂತ ನೋಡ್ಬೇಕಾದ್ರೆ ಈ ಒಂದು ಹೆಸರಲ್ಲಿ ಅಡಕವಾಗಿದೆ. ಅಭಿಷೇಕ್ತನಾದ ರಕ್ಷಕನು ಅಭಿಷೇಕಿಸಲ್ಪಟ್ಟ ರಕ್ಷಕನು ಅನ್ನುವಂತ ಈ ಹೆಸರಲ್ಲಿ ಸಂಪೂರ್ಣವಾದ ದೇವರ ಯೋಜನೆಯು ಅಡಕವಾಗಿದೆ. ಏನ್ ಯೋಜನೆ ಇದೆ ಅಂತ ನೋಡ್ಬೇಕಾದ್ರೆ ದೇವರ ಯೋಜನೆ ಸೊ ಅಂದ್ರೆ ಈ ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ಯಾರನ್ನೆಲ್ಲ ಅಭಿಷೇಕ ಮಾಡ್ತಾ ಇದ್ರು ಯಾರನ್ನೆಲ್ಲ ಅಭಿಷೇಕ ಮಾಡ್ತಿದ್ರು ರಾಜರನ್ನ ಮತ್ತೆ ಯಾಜಕರನ್ನ. ಯಾಜಕನ ಅಭಿಷೇಕ ಮಾಡ್ತಾ ಇದ್ರು ರಾಜನಾಗ ಅಭಿಷೇಕ ಮಾಡ್ತಿದ್ರು. ಆಗಿರ್ಬೇಕಾದ್ರೆ ಇಲ್ಲಿ ಯೇಸು ಕ್ರಿಸ್ತನ ಅಭಿಷೇಕಿಸಲ್ಪಟ್ಟಿರುವಂತ ರಕ್ಷಕನಾಗಿರ್ಬೇಕಾದ್ರೆ ಯೇಸು ಕ್ರಿಸ್ತನ ಇಲ್ಲ ರಾಜರಾಗ ಅಭಿಷೇಕಪಟ್ಟಿದಾರ ಇಲ್ಲ ಯಾಜಕರಾಗಿ ಅಭಿಷೇಕಿಸಲ್ಪಟ್ಟಿದಾರ ರಾಜರಾಗಿ ರಾಜರಾಗಿ ಯಾಜಕರಾಗಲ್ಲ ಅಲ್ವರ ನೋಡಿ. ಯಾಕಂದ್ರೆ ನಮ್ಗೆ ಗೊತ್ತಿದೆ ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ಯಹೂದ ಗೋತ್ರದಲ್ಲಿ ಬರೋರು ಯಾಜಕರಾಗಿರಕ್ಕೆ ಸಾಧ್ಯತೆ ಇಲ್ಲ, ಲೇವಿ ಗೋತ್ರದಲ್ಲಿ ಬರೋರು ರಾಜರಾಗಿರಕ್ಕೆ ಸಾಧ್ಯತೆ ಇಲ್ಲ. ಯಾಕಂದ್ರೆ ಲೇವಿ ಗೋತ್ರದಲ್ಲಿ ಬರೋರು ಯಾಜಕರಾಗಿರ್ತಾರೆ ಮತ್ತೆ ಯಹೂದ ಗೋತ್ರದಲ್ಲಿ ಬರುವವರು ಏನಾಗಿರ್ತಾರೆ ಅವರು ರಾಜರಾಗಿರ್ತಾರೆ. ಇದು ದೇವರ ನಿಯಮ. ಆದ್ರೆ ಇಲ್ಲಿ ಯೇಸು ಕ್ರಿಸ್ತನು ಯಾವ ಒಂದು ಗೋತ್ರದಿಂದ ಬಂದಿದ್ರೆ ಅಂತ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನು ಯಹೂದ ಗೋತ್ರದಿಂದಾನೇ ಬಂದಿರೋದು. ಆದ್ರೆ ಹೇಗೆ ಯಾಜಕರಾಗಿರ್ತಾರೆ ಅಂದ್ರೆ ಸೊ ಯೇಸು ಕ್ರಿಸ್ತನು ಯಾವ ರೀತಿಯಾದಂತ ಯಾಜಕ ಅಲ್ಲ, ಆರೋನನ ರೀತಿಯಾದಂತ ಯಾಜಕ ಅಲ್ಲ, ನಮ್ಗೆ ಗೊತ್ತು ಮಲ್ಕೀಸೆದೆಕನ ರೀತಿಯಾದಂತ ಯಾಜಕ. ಹಾಗಿರ್ಬೇಕಾದ್ರೆ ಯೇಸು ಕ್ರಿಸ್ತನ ಏನಾಗಿದ್ದಾರೆ ಇಲ್ಲಿ ರಾಜನೂ ಆಗಿದ್ದಾರೆ ಯಾಜಕರು ಆಗಿದ್ದಾರೆ. ಸೊ ಎರಡು ವಿಷಯಕ್ಕೆ ದೇವರು ಏನ್ ಮಾಡಿದ ಅವ್ರನ್ನ ಅಭಿಷೇಕ ಮಾಡಿದ. ಎರಡು ಕೆಲ್ಸನು ಅವರೇ ಮಾಡ್ಬೇಕು. ಯೇಸು ಕ್ರಿಸ್ತನ ಒಂದ್ ಹೆಸರಲ್ಲಿ ಎರಡು ಮುಖ್ಯವಾದ ಪಾರ್ಟ್ ಇದೆ, ಎರಡು ಭಾಗ ಇದೆ. ಮೊದಲನೇ ಭಾಗದಲ್ಲಿ ರಾಜರಾಗಿರ್ತಾರ ಯಾಜಕರಾಗಿರ್ತಾರ ಅಂತ ನೋಡ್ಬೇಕಾದ್ರೆ ಯಾಜಕರಾಗಿರ್ತಾರೆ, ಹೈ ಪ್ರೀಸ್ಟ್ ಆಗಿರ್ತಾರೆ. ಸೊ ಮೊದಲನೇ ಹಂತದಲ್ಲಿ ಯೇಸು ಕ್ರಿಸ್ತನು ಯಾಜಕನಾಗಿ ಪ್ರಧಾನ ಯಾಜಕನಾಗಿ ಅಭಿಷೇಕಿಸಲ್ಪಟ್ಟು ಆ ಕೆಲಸವನ್ನು ಮಾಡಿ ಮುಗಿಸಿದ ನಂತರ ಅವರ ಒಂದು ಕೆಲಸದಲ್ಲಿ ಇರುವಂತ ಎರಡನೇ ಭಾಗವನ್ನ ಆರಂಭ ಮಾಡ್ತಾರೆ. ಅದೇನಪ್ಪ ಅಂತ ನೋಡ್ಬೇಕಾದ್ರೆ ರಾಜನಾಗಿ ಅಲ್ವಾ. ಯೇಸು ಕ್ರಿಸ್ತ ಬಂದ್ರು ಮೊದಲನೇ ಒಂದು ಬರುವಿಕೆಯಲ್ಲಿ ಯೇಸು ಕ್ರಿಸ್ತನ್ ಬರ್ಬೇಕಾದ್ರೆ ಸೊ ಯಾವ ರೀತಿ ಇತ್ತು ಆತನ ಒಂದು ಕೆಲಸಗಳು ಅಲ್ವಾ. ಆತನ ಕೆಲಸ ಏನಿತ್ತು ನೋಡ್ಬೇಕಾದ್ರೆ ದೇವರು ತನ್ನ ಏನಕ್ಕೋಸ್ಕರ ಅಭಿಷೇಕ ಮಾಡಲ್ಪಟ್ಟಿದ್ರು ಆ ಒಂದು ಕೆಲಸವನ್ನು ಮುಗಿಸೋದು ಮಾತ್ರ ಅವರ ಕೆಲಸವಾಗಿತ್ತು. ಏನೋ ಒಂದು ಉದ್ದೇಶಕ್ಕೋಸ್ಕರ ದೇವರು ನಮ್ಮನ್ನ ಕಳ್ಸಿಕೊಟ್ರು ಯೇಸು ಕ್ರಿಸ್ತನ, ಅದನ್ನ ಮುಗಿಸ್ಬೇಕಾಗಿತ್ತು. ಏನಿತ್ತು ಉದ್ದೇಶ? ತನ್ನ ಜೀವವನ್ನ ಇಡೀ ಲೋಕಕ್ಕೋಸ್ಕರ ವಿಮೋಚನಾ ಬಲಿಯಾಗಿ ವಿಮೋಚನಾ ಕ್ರಯವಾಗಿ ಕೊಡುವುದು. ಅದನ್ನೇ ನೋಡ್ಬೇಕಾದ್ರೆ ಪಿಲಾತನ ಕೇಳ್ತಾರೆ ಯೇಸು ಕ್ರಿಸ್ತನ ಹತ್ರ, ನೀನು ರಾಜನ ಅಂತ ಕೇಳ್ಬೇಕಾರೆ ಹೌದು ನನ್ನ ರಾಜನೇ, ಆದ್ರೆ ನನ್ನ ರಾಜ್ಯ ಈ ಲೋಕದ್ದಲ್ಲ, ಯಾಕಂದ್ರೆ ನನ್ನ ರಾಜ್ಯ ಬರುವಂತವದು. ಆದ್ರೆ ಈ ಲೋಕದಲ್ಲಿ ನಾನು ಏನಕ್ಕಪ್ಪ ಇದ್ದೀನಿ ಅಂದ್ರೆ ನನಗೊಂದು ಕೆಲಸ ಇದೆ, ಆ ಕೆಲಸ ಮುಗಿಸ್ಬೇಕು. ಏನ್ ಕೆಲಸ ಅಂದ್ರೆ ನಾನೊಬ್ಬ ಪ್ರಧಾನ ಯಾಜಕನಾಗಿ ಅಭಿಷೇಕ ಮಾಡಲ್ಪಟ್ಟಿದ್ದೀನಿ. ನನ್ನ ದೇಹವನ್ನು ನನ್ನ ಶರೀರವನ್ನು ನಾನು ಈ ಲೋಕಕ್ಕೋಸ್ಕರ ಹೊಡ್ತಾ ಇದ್ದೀನಿ.
ಅದೇ ನನಗಿರುವಂತ ಮೊದಲನೇ ಒಂದು ಭಾಗ. ಆ ಕೆಲಸವನ್ನ ನಾನು ಮಾಡಿ ಮುಗಿಸ್ಬೇಕು. ಅದನ್ನೇನ್ ಮಾಡ್ತಾರೆ ಯೇಸುಕ್ರಿಸ್ತನಲ್ಲಿ ಸ್ಪಷ್ಟವಾಗಿ ಹೇಳ್ತಾ ನೋಡಿ, ಯೇಸುಕ್ರಿಸ್ತನ ಹೆಸರಿನಲ್ಲಿರುವಂತ ವಿಷಯ. ಆ ಹೆಸರಲ್ಲ, ಅವರ ಕೆಲಸ ಏನಿತ್ತು ಅದು ಅವರ ಹೆಸರಾಗಿತ್ತು. ಅವ್ರು ಏನ್ ಮಾಡ್ತಾ ಇದ್ರು ಅದು ಅವ್ರ ಹೆಸರಾಗಿತ್ತು. ಸೊ ನಾನು ಇವತ್ತು ಪ್ರಧಾನ ಯಾಜಕನಾಗಿ ಅಭಿಷೇಕ ಮಾಡಲ್ಪಟ್ಟಿದೀನಿ ಅಂತ ನೋಡ್ಬೇಕಾದ್ರೆ ಉಗಿದ್ರು ಬೈದ್ರು ಏನೆಲ್ಲ ಮಾಡಿದ್ರು ಯೇಸುಕ್ರಿಸ್ತನ ಅಲ್ವಾ? ಏನಾದ್ರು ಮಾತಾಡಿದ್ರ? ಏನು ಮಾತ್ರ ಇಲ್ಲ. ಯಾಕಂದ್ರೆ ಅವ್ರ ಕೆಲಸ ಅದು, ಅವ್ರು ಕೊಟ್ಟಂತ ಕೆಲಸ ಮಾಡಿ ಮುಗಿಸ್ಬೇಕು. ಯೇಸುಕ್ರಿಸ್ತ ಹೇಗ್ ಬಂದಿರ ಅಂದ್ರೆ, ಮೊದಲನೇ ಬರವಿಕೆಯಲ್ಲಿ ಒಂದ್ ಕುರಿ ತರ ಬಂದಿದ್ರೆ ಅಲ್ವಾ, ಉಣ್ಣೆ ಕತ್ತರಿಸುವವನ ಆಗಿರುವಂತ ಕುರಿಯ ರೀತಿಯಲ್ಲಿ. ಏನ್ ಮಾಡಿದ್ರು? ಏನೂ ಮಾಡಿಲ್ಲ ಅಲ್ವಾ. ಅವರೆಲ್ಲ ಏನ್ ಅವ್ರನ್ನ ಹಿಂಸೆ ಮಾಡಿದ್ರು, ಎಷ್ಟೆಲ್ಲ ಹೊಡೆದ್ರು, ಎಲ್ಲವನ್ನ ಸಗಿಸ್ಕೊಂಡ್ರು. ಯಾಕಂದ್ರೆ ನೋಡಿ, ಅವ್ರು ಕೊಟ್ಟಿರುವಂತ ಕೆಲಸನ ಎಷ್ಟು ಸ್ಪಷ್ಟವಾಗಿ ಮಾಡಿ ಮುಗಿಸ್ತಾರೆ. ಆದ್ರೆ ಒಂದು ಕುರಿಯಾಗಿ, ಒಂದು ಪ್ರಧಾನ ಯಾಜಕನಾಗಿ ತನ್ನನ್ನೇ ಬಲಿಯಾಗಿ ಕೊಡುವಂತ ಕೆಲಸ ಮುಗಿದ್ಮೇಲೆ ಅವರ ಒಂದೇ ಕೆಲಸದಲ್ಲಿ ಎರಡನೇ ಭಾಗ ಇದೆಯಲ್ಲ, ಏನದು? ರಾಜನಾಗಿ ಅಲ್ವಾ, ರಾಜನಾಗಿ ಅಲ್ಲ. ಆಲ್ಮೋಸ್ಟ್ ಎಲ್ರಿಗೂ ಸೆಕೆಂಡ್ ಕಮಿಂಗ್ ಸಬ್ಜೆಕ್ಟ್ ಆಗಿದೆಯಲ್ಲ ಎಲ್ರಿಗೂ. ಅಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈಗ ಹೇಗಿದ್ದಾರೆ, ಹೇಗ್ ಬಂದಿದ್ದಾರೆ? ಕುರಿಯಾಗಿದ್ದಾರೆ, ರಾಜನಾಗಿ ಬಂದಿದ್ದಾರೆ. ಕುರಿಯಾಗಿಲ್ಲ ಆತನು, ಆತನು ಪ್ರಧಾನ ಯಾಜಕನ ರಾಜನಾಗಿ ಅಂದ್ರೆ ಸಿಂಹ ರೀತಿಯಲ್ಲಿ ಇದ್ದಾರೆ, ಸಿಂಹವಾಗಿದ್ದಾರೆ, ಯೂದ ರಾಜ ಸಿಂಹವಾಗಿದ್ದಾರೆ. ಈಗ ಆತನ ಬಂದಿದ್ದಾರೆ. ಜಸ್ಟ್ ಥಿಂಕ್ ಮಾಡಿ. ಸೊ ಕರ್ತನಾದ ಯೇಸು ಕ್ರಿಸ್ತನ ಎರಡನೇ ಭಾಗ, ಎರಡನೇ ಹಂತ ಏನಾಗಿದೆ, ಆರಂಭವಾಗಿದೆ, ಅದನ್ನ ಮುಕ್ತಾಯವಾಗಿಲ್ಲ. ಯಾಕಂದ್ರೆ ಅವ್ರ ಹೆಸರು ಇದೆಯಲ್ಲ, ಅವ್ರ ಹೆಸರಲ್ಲಿ ಇದೆ ಆ ಕೆಲಸ ಸಂಪೂರ್ಣ ಆಗ್ಬೇಕು. ಮೊದಲನೇ ಭಾಗ ಮುಗಿತು, ಎರಡನೇ ಕೆಲಸ ಆರಂಭವಾಗಿದೆ, ಅದೇನಾಗಿದೆ? ಇನ್ನ ಮುಕ್ತಾಯವಾಗಿಲ್ಲ. ಅಭಿಷೇಕಿಸಲ್ಪಟ್ಟ ರಕ್ಷಕನು ಈ ಲೋಕವನ್ನ ರಕ್ಷಣೆ ಮಾಡೋದಕ್ಕೆ ಮೊದಲನೇದಾಗಿ ಪ್ರಧಾನ ಯಾಜಕನಾಗಿ ನನ್ನನ್ನ ದೇಹವನ್ನು ಕೊಡುವಂತ ಕೆಲಸ, ಅದಕ್ಕೋಸ್ಕರ ದೇವ್ರು ನನ್ನ ಅಭಿಷೇಕ ಮಾಡಿದ್ದಾರೆ, ಅದನ್ನ ಮಾಡಿ ಮುಗಿಸಿದೀನಿ. ಎರಡನೇ ಕೆಲಸ ಇಡೀ ಲೋಕವನ್ನ ತಂದೆ ದೇವ್ರ ಹತ್ರ ಕರ್ಕೊಂಡು ಹೋಗಿ ಸೇರಿಸುವಂತ ರಾಜನಾಗಿ ಮಾಡುವಂತ ಎರಡನೇ ಕೆಲಸ, ಅದನ್ನು ನಾಳೆ ಮಾಡಿ ಮುಗಿಸ್ಬೇಕು. ಸೊ ಯಾರ ಹತ್ರ ಇದೆ ಇದೋ ಕರ್ತನದ ಯೇಸು ಕ್ರಿಸ್ತನು. ಈ ಎರಡು ಕೆಲಸನು, ಈ ಎರಡು ಭಾಗನು ಒಂದೇ ಕೆಲಸದಲ್ಲಿ ಎರಡು ಮುಖ್ಯವಾದ ಭಾಗ. ಇದು ಯಾರು ಮಾಡಿ ಮುಗಿಸ್ಬೇಕಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಮಾಡಿ ಮುಗಿಸ್ಬೇಕು. ಈ ಒಂದು ಕೆಲಸವನ್ನ ಯೇಸು ಕ್ರಿಸ್ತನು ಏನ್ ಮಾಡ್ತಿದ್ರೆ, ಮಾಡ್ತಾ ಅಭಿಷೇಕಿಸಲ್ಪಟ್ಟ ರಕ್ಷಕನು ಅಂತ ಹೇಳ್ಬೇಕಾದ್ರೆ ಆ ಹೆಸರಿನಲ್ಲಿರುವಂತ ವಿಷಯ ಏನಂತ ನೋಡ್ಬೇಕಾದ್ರೆ ಅದು ಕರ್ತನಾದ ಯೇಸು ಕ್ರಿಸ್ತನಿಗೆ ಕೊಟ್ಟಂತ ಕೆಲಸ. ಅಂದ್ರೆ ಏನಪ್ಪ ನಮ್ಗೆ ಅರ್ಥವಾಯ್ತು ಈ ಒಂದು ವಿಷಯದಲ್ಲಿ ಅಂತ ನೋಡ್ಬೇಕಾದ್ರೆ, ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೇಳುವ ಪ್ರಕಾರ, ನಾನು ಯಾರು ಅನ್ನುವಂತ ಪ್ರಶ್ನೆಗೆ ಈ ಒಂದು ಉತ್ತರನ ಪೇತ್ರ ನೀನ್ ಹೇಳಿಲ್ಲ, ಜೀವ ಸ್ವರೂಪವಾದ ದೇವ್ರು ನಿನಗೆ ಪ್ರಕಟಣೆ ಮಾಡಿದಾರೆ ಅಂತ ಹೇಳ್ಬೇಕಾದ್ರೆ, ದೇವ್ರು ನನ್ನ ಬಗ್ಗೆ ಏನಂತ ತಿಳ್ಕೊಂಡಿದ್ರೆ ಅದು ನಾನು, ನೀವು ನನ್ನ ಬಗ್ಗೆ ಏನಂತ ತಿಳ್ಕೊಂಡಿದ್ರೆ ಅದು ನಾನಲ್ಲ. ನನ್ನನ್ನ ದೇವ್ರು ಯಾವ ಉದ್ದೇಶಕ್ಕೋಸ್ಕರ ನನ್ನ ಭೂಮಿ ಕಳ್ಸಿದ್ರು ಆ ಒಂದು ಕೆಲಸವನ್ನ ಮಾಡಿ ಮುಗಿಸುವುದೇ ನಾನು. ಅದಕ್ಕೆ ದೇವ್ರು ನನಗೊಂದು ಹೆಸರು ಕೊಟ್ಟಿದ್ದಾರೆ, ಅಭಿಷೇಕಿಸಲ್ಪಟ್ಟ ರಕ್ಷಕನು. ಆ ಒಂದು ಕೆಲಸವನ್ನ ಸಂಪೂರ್ಣವಾಗಿ ನಾನು ಮಾಡಿ ಮುಗಿಸ್ಬೇಕು. ಅದನ್ನ ಆರಂಭ ಮಾಡಿದರೆ ಆ ಕೆಲಸದ ಹೆಸರಿನ ಕೆಲಸ ಏನಾಗ್ಲಿಲ್ಲ, ಸಂಪೂರ್ಣ ಆಗ್ಲಿಲ್ಲ. ಅದನ್ನೇನ್ ಮಾಡ್ತಾ ಇದ್ರೆ, ಕಂಟಿನ್ಯೂ ಮಾಡ್ತಾ ಇದ್ರೆ ಮುಂದೊಂದು ದಿನ ಸಾವಿರ ವರ್ಷದ ಆಳ್ವಿಕೆ ಅಂತ್ಯದಲ್ಲಿ ಆ ಹೆಸರಿಗೆ ತಕ್ಕಂತ ಕೆಲಸವನ್ನ ಏನ್ ಮಾಡಿರ್ತಾರೆ, ಕರ್ತನಾದ ಯೇಸು ಕ್ರಿಸ್ತನು ಮುಗಿಸಿರ್ತಾರೆ. ಈಗ ನೋಡಿದ್ವಿ ಇಬ್ರು ವ್ಯಕ್ತಿಗಳು ನೋಡಿದ್ವಿ ಅಲ್ವಾ. ಸೊ ಇಬ್ರು ವ್ಯಕ್ತಿಗಳು ನೋಡಿದಾಗ ನಮ್ಗೆ ಏನ್ ಅನಿಸ್ತು? ಸೌದು, ಅವ್ರವರು ಏನ್ ಮಾಡಿದಾರೆ ಅಂದ್ರೆ, ಇಬ್ರು ವ್ಯಕ್ತಿಗಳು ಸ್ನಾನಿಕನ ದೇಹನಾಗ್ಲಿ ಕರ್ತನಾದ ಯೇಸು ಕ್ರಿಸ್ತನಾಗ್ಲಿ, ದೇವರು ತನಗೆ ಕೊಟ್ಟಂತ ಕೆಲಸವನ್ನ ತನ್ನ ಬಗ್ಗೆ ಏನೋ ಒಂದು ಉದ್ದೇಶವನ್ನು ಇಟ್ಕೊಂಡ್ರು ಅದನ್ನ ಮಾಡಿ ಮುಗಿಸೋದೇ ನಾವು ಅಂತ ಅರ್ಥ ಮಾಡ್ಕೊಂಡ್ರು ಅಲ್ವಾ. ಈಗ ನಾವು ತುಂಬಾ ದೂರ ಹೋಗೋದು ಬೇಡ, ನೆಕ್ಸ್ಟ್ ನಮ್ಮ ಟಾಪಿಕ್ ಬರೋಣ. ಎಲ್ಲಿ ಬರೋಣ ಅಂತ ನೋಡ್ಬೇಕಾದ್ರೆ, ನಾವು ಯಾರು, ಅದೆಲ್ಲ ನಮ್ಮ ಪ್ರಶ್ನೆ ಆಗಿತ್ತು. ಸೊ ನಾವು ಯಾರು ಅಂತ ನೋಡ್ಬೇಕಾದ್ರೆ, ಇಷ್ಟಲ್ಲಿ ಕೆಲವೊಂದು ವಿಷಯಗಳು ನಮ್ಗೆ ಅರ್ಥವಾಗಿರುತ್ತೆ. ಅದಕ್ಕೆ ವಾಕ್ಯ ಅನುವಾದನ ಚೂಸನ್ ಟೆಕ್ಸ್ಟ್ ಒಂದು ಪೇತ್ರ ಎರಡನೇ ಅಧ್ಯಾಯ. ನೀವಾದರೂ ನಿಮ್ಮನ್ನು ಕತ್ತಲೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ನೀವಾದರೂ ಅಲ್ಲ, ಈಗ ಏನ್ ಮಾಡ್ತೀವಿ ಅಂದ್ರೆ, ನಾವು ಈ ಇಬ್ರು ಬಗ್ಗೆ ತಿಳ್ಕೊಂಡಿದೀವಿ. ಈಗ ಏನ್ ಮಾಡ್ತೀವಿ ಅಂದ್ರೆ, ನಮ್ಮ ಬಗ್ಗೆ ತಿಳ್ಕೊಳಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ. ಏನಂತ ಸ್ಟಾರ್ಟ್ ಮಾಡ್ತೀವಿ? ಹಾಗಾದ್ರೆ ದೇವ್ರೆ, ನಾವ್ ಯಾರು, ನಾವ್ ಏನಾಗಿದ್ದೀವಿ, ನಮ್ಮ ಕೆಲಸ ಏನು, ನನ್ನ ಬಗ್ಗೆ ನನ್ನ ಕುರಿತಾಗಿ ನಿಮ್ಮ ಆಲೋಚನೆ ಏನು, ನಾನು ಏನ್ ಮಾಡ್ಬೇಕಂತ ಈ ಭೂಮಿಯಲ್ಲಿ ಕಳ್ಸ್ಕೊಟ್ಟಿದ್ರ, ನಾನು ಏನ್ ಮಾಡ್ಬೇಕಂತ ನನ್ನ ನೀವು ಮುಂತಿಳಿಸಿದಿರಾ, ಕರೆದಿದ್ದೀರಾ, ಆಯ್ದುಕೊಂಡಿದ್ದೀರಾ, ನಂಬಿಕಸ್ಥರಾಗಿರೋದಕ್ಕೆ ನಡೆಸ್ತಾ ಇದ್ದೀರಾ ಅಂತ ನಾವು ಪ್ರಶ್ನೆನ ಕೇಳ್ಬೇಕಾದ್ರೆ ದೇವ್ರು ನಮ್ಗೆ ಹೆಂಗ್ ಸ್ಟಾರ್ಟ್ ಮಾಡ್ತಾರೆ ಅದಕ್ಕೆ ಉತ್ತರವನ್ನ ನೋಡಿ. ಎಷ್ಟು ಚೆನ್ನಾಗಿ ಸ್ಟಾರ್ಟ್ ಮಾಡ್ತಾರಲ್ಲ,
ಹೆಂಗ್ ಸ್ಟಾರ್ಟ್ ಮಾಡ್ತಾರೆ? ನೀವಾದರೂ ನಾವ್ ಯಾರು ಅಂತ ದೇವ್ರದ್ ಕೇಳ್ಬೇಕು. ದೇವ್ರ ಏನ್ ಮಾಡ್ತಾರೆ? ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾದಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು ರಾಜವಂಶಸ್ಥರಾದ ಯಾಜಕರು ಮೀಸಲಾದ ಜನವು ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ ಅಂತ ಹೇಳ್ತಾರೆ. ನಮ್ಗೆ ದೇವ್ರು ಕೊಡುವಂತ ಉತ್ತರ, ನೀವೇನಾಗಿದ್ರೆ ಅಂತ ತಿಳ್ಕೊಳ್ಳಿ ಅಂತ. ಅಂದ್ರೆ ಏನು ಅಂದ್ರೆ ಏನಪ್ಪಾ ಅಂದ್ರೆ ನಮ್ಮ ತಲೆ ಏನಿರುತ್ತೋ ಅದೇನೋ ಶರೀರ ಇರೋದು, ನಾವೆಲ್ಲ ಕ್ರಿಸ್ತನ ಶರೀರದ ಅಂಗಗಳಲ್ವಾ, ನಾವೆಲ್ಲ ಸಭೆ ಆಗಿದೀವಿ, ಆತನಿಗೆ ಮೊದಲಿಂಗಿತಿ ಆಗಿದೀವಿ ಅಂದ್ರೆ ಆತನಿಗೆ ಏನ್ ಕೆಲಸ ಇದೆಯೋ ಅದೇ ಕೆಲಸ ನಮ್ಗಿರುತ್ತೆ. ಆತನ ಯಾಜಕನಾಗಿದ್ರೆ ನಾವು ಯಾಜಕರಾಗಿರ್ತೀವಿ, ಆತನ ರಾಜನಾಗಿದ್ರೆ ನಾವು ರಾಜರಾಗಿರ್ತೀವಿ, ನಾವು ಸಹ ರಾಜವಂಶಸ್ಥರಾದ ಯಾಜಕರು ಅಂತ ಹೇಳ್ಬಿಟ್ರು. ಅದಕ್ಕೆ ಹೇಳ್ಬಿಟ್ರು ದೇವ್ರು, ನೋಡಪ್ಪ ನಿಮ್ ತಲೆ ಏನಿದೆಯೋ ಅದೇ ನೀವಾಗಿರ್ತೀರ, ಅವ್ರಿಗೇನ್ ಕೆಲಸ ಕೊಟ್ಟಿದ್ರು ಅದೇ ಕೆಲಸ ನಿಮ್ಗೂ ಪಾಲಿದೆ, ನೀವು ಅದನ್ನೇ ಕಂಪ್ಲೀಟ್ ಮಾಡ್ಬೇಕು ಅಂತ ಏನ್ ಮಾಡಿದಾರೆ ಇಲ್ಲಿ ಹೇಳ್ತಾ ಇದ್ರು. ನೀವಾದ್ರೂ ಅಂದ್ರೆ ಅದನ್ನ ಹೆಂಗ್ ಸ್ಟಾರ್ಟ್ ಮಾಡ್ತಾರಂದ್ರೆ, ನೀವಾದ್ರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ. ಒಂದು ವಿಷಯ ತುಂಬಾ ಒಂದು ಒಳ್ಳೆ ಬ್ಯೂಟಿಫುಲ್ ಆದಂತ ಒಂದು ವಾಕ್ಯ ಇಲ್ಲಿ. ಈ ಒಂದು ಟಾಪಿಕ್ ಗೆ ಸ್ವಲ್ಪ ನಾನು ಸ್ವಲ್ಪ ಹಿಂದೆ ಹೋಗಿ ಒಂದು ಪಾಯಿಂಟ್ ಹೇಳ್ಬಿಟ್ಟು ಮತ್ತೆ ಮುಂದುವರಿಸ್ತೀನಿ. ಸಾಮಾನ್ಯವಾಗಿ ನಮ್ಮೆಲ್ರಿಗೂ ಬರುವಂತ ಒಂದು ಪ್ರಶ್ನೆ, ದೇವರ ಒಂದು ಸತ್ಯದಲ್ಲಿ ಬಂದಿದೀವಿ, ದೇವ್ರಿಗೋಸ್ಕರ ಕಾನ್ಸಂಟ್ರೇಷನ್ ಮಾಡಿದ್ವಿ, ಈ ಒಂದು ದೇವರ ಒಂದು ಕೆಲಸವನ್ನ ನಾನು ಮಾಡ್ಬೇಕಪ್ಪ, ನಾನು ಮಾಡೋದಕ್ಕೆ ನನ್ಗೆ ಏನ್ ಅರ್ಹತೆ ಇದೆ, ನನ್ಗೆ ಯಾವ್ತರ ಅರ್ಹತೆನ ದೇವ್ರು ನಾನು ಕೊಟ್ಟಿದ್ದಾರೆ, ಈ ಸುವಾರ್ತೆ ಸೇವೆಯನ್ನ ಮಾಡೋದಕ್ಕೆ ನಾನು ಯಾವ ಅರ್ಹತೆ ಹೊಂದ್ಕೊಂಡಿದ್ವಿ. ಈ ಲೋಕದಲ್ಲಿ ಒಂದು ಅರ್ಹತೆ ಇದೆಯಲ್ಲ, ಏನದು? ಡಾಕ್ಟರ್ ಆಫ್ ಡಿವಿನಿಟಿ. ಸೊ ಓದೋದು ಅಲ್ವಾ, ಬೈಬಲ್ ಸ್ಟಡಿ ಓದೋದು, ಬೈಬಲ್ ಕ್ಲಾಸ್ ಓದೋದು, ಬೈಬಲ್ ಕ್ಲಾಸ್ ಅಲ್ಲಿ ತುಂಬಾ ಹೆಚ್ಚಿನದಾಗಿ ಒಂದು ಡಾಕ್ಟರೇಟ್ ಪದವಿಯನ್ನು ಪಡ್ಕೊಳ್ಳೋದು ಅಂತ ಒಂದು ಒಂದು ಏನಂತಾರೆ ಒಂದು ಏನೋ ಸರ್ಟಿಫಿಕೇಟ್ ಏನೋ ಇದ್ರೆ, ಓ ಇವ್ರು ಇಂಥವ್ರು ಪಾಸ್ಟ್ರು, ಇವರು ತುಂಬಾ ಒಳ್ಳೆಯವರು ಅಂತ ಒಂದು ರೆಕಗ್ನೇಷನ್, ಇದು ನನಗೆ ಅರ್ಹತೆ ಇದೆ ಅಂತ ಹೇಳ್ತೀವಿ. ಆದ್ರೆ ಇಲ್ಲೊಂದು ಅರ್ಹತೆ ಇದೆ ನೋಡೋಣ ಏ ರೀತಿ ಅಂದ್ರೆ. ಅದಕ್ಕೆ ಒಬ್ರು ನಮ್ಮ ಸಹೋದರ ರಜಲ್ ಏನ್ ಮಾಡ್ತಾರೆ, ಅವ್ರು ಬರಿಬೇಕಾದ್ರೆ ಅವ್ರು ಏನ್ ಮಾಡ್ತಾರೆ, ಸಿಕ್ಸ್ತ್ ವ್ಯಾಲಿ ಮೇಲೆ ಈ ಪಾಯಿಂಟ್ ನ ಬರೀತಾರೆ. ಏನಂತ ಬರೀತಾರೆ ಅಂದ್ರೆ, ಕೆಲವೊಂದು ಟೈಮಲ್ಲಿ ಒಂದು ವ್ಯಕ್ತಿ ದೇವರ ವಾಕ್ಯವನ್ನು ಹೇಳುವುದಕ್ಕೆ ಯಾವ ಅರ್ಹತೆ ಅವನಿಗೆ ಇರುತ್ತೆ ಅಂತ ಪ್ರಶ್ನೆ ಕೇಳಿರ್ತಾರೆ. ಅದಕ್ಕೆ ಮೂರು ಹತ್ತು ಉತ್ತರವನ್ನು ಕೊಡ್ತಾರೆ. ಈ ಮೂರರಲ್ಲಿ ಯಾವ್ದು ಸರಿಯಾಗಿರುತ್ತೆ ಅಂತ ನೀವು ತೀರ್ಮಾನ ಮಾಡಿ ಅಂತ ಕೇಳಿರ್ತಾರೆ. ಅದನ್ನೇ ಮೂರ್ ನಾನು ಈಗ ಕೇಳ್ತಾ ಇದ್ದೀನಿ. ಏನಂದ್ರೆ, ಮೊದಲನೇ ವ್ಯಕ್ತಿ ಈ ರೀತಿ ತಿಳ್ಕೊಳ್ತಾನಂತೆ. ಏನಂತ ತಿಳ್ಕೊಳ್ತಾನೆ, ನನಗೆ ದೇವರ ವಾಕ್ಯವನ್ನು ಸರೋದಕ್ಕೆ ಅರ್ಹತೆ ಇದೆ, ಯಾಕಂದ್ರೆ ನನ್ನಲ್ಲಿ ವಾಕ್ಚಾತುರ್ಯ ಇದೆ, ನನಗೆ ಮಾತಾಡೋದಕ್ಕೆ ಸಾಮರ್ಥ್ಯವಿದೆ, ನನಗೆ ತುಂಬಾ ಜ್ಞಾನವಿದೆ, ನಾನು ದೇವರ ವಾಕ್ಯವನ್ನು ತಿಳ್ಕೊಳ್ಳೋಕೆ ತುಂಬಾ ಇಂಟೆಲಿಜೆನ್ಸ್ ಆಗಿದ್ದೀನಿ, ಅದರಿಂದ ದೇವರ ವಾಕ್ಯವನ್ನು ನಾನು ಹೇಳೋದಕ್ಕೆ ಅರ್ಹನಾಗಿದ್ದೀನಿ, ನಾನು ಯೋಗ್ಯನಾಗಿದ್ದೀನಿ ಅಂತ ಏನ್ ಮಾಡ್ತಾನಂತೆ ತಿಳ್ಕೊಳ್ತಾನಂತೆ ಮೊದಲ ವ್ಯಕ್ತಿ. ಸೊ ಎರಡನೇ ವ್ಯಕ್ತಿ ಏನಂತ ತಿಳ್ಕೊಳ್ತಾನೆ, ನನಗೆ ಓದಕ್ಕೆ ಬರೆಯೋದಕ್ಕೆ ಬರಲ್ಲ, ನಾನು ಅನ್ಎಜುಕೇಟೆಡ್, ಆದ್ರೂ ಸಹ ತಂದೆ ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಭೂಮಿಯಲ್ಲಿ ಬರ್ಬೇಕಾದ್ರೆ ಮೀನು ಹಿಡಿಯೋರ್ನ ಓದು ಬರಹ ತಿಳಿದೋರ್ನ ಏನ್ ಮಾಡೋದು ಶಿಷ್ಯನಾಗಿ ಕರೆದಿದ್ದಾರೆ ಅಂದ್ಮೇಲೆ ನನಗೂ ಸಹ ಅರ್ಹತೆ ಇದೆ, ನಾನು ಸಹ ಎನ್ಬಹುದು ದೇವರ ವಾಕ್ಯ ಸಂದೇಶ ಕೊಡ್ಬೋದು ಅಂತ ಎರಡನೇ ವ್ಯಕ್ತಿ ತಿಳ್ಕೊಳ್ತಾನೆ. ಮೂರನೇ ವ್ಯಕ್ತಿ ಏನ್ ತಿಳ್ಕೊಂತಾರೆ ಗೊತ್ತಾ, ನಾನು ದೇವರ ವಾಕ್ಯ ಹೇಳಲೇಬೇಕಪ್ಪ, ಯಾಕಂದ್ರೆ ಅದು ನನ್ನ ಹೊಟ್ಟೆಪಾಡು, ನಾನು ದೇವರ ವಾಕ್ಯ ಹೇಳಿದ್ರೆ ನನ್ನ ಕಾಣಿಕೆ, ಕಾಣಿಕೆ ಇದ್ರೆ ನನ್ನ ಜೀವನ, ಹಾಗಿದ್ ಮಾತ್ರ ನಾನು ಬದುಕಕ್ಕಾಗುತ್ತೆ, ಅದಕ್ಕೋಸ್ಕರ ಆದ್ರೂ ನಾನು ದೇವ್ರ ವಾಕ್ಯ ಹೇಳ. ಸರಿ, ಈ ಮೂರು ಜನರಲ್ಲಿ ದೇವ್ರ ವಾಕ್ಯ ಹೇಳೋದಕ್ಕೆ ಅರ್ಹನಾಗಿದ್ದೀನಿ ಅನ್ನೋದಕ್ಕೆ ಅವ್ರು ತಿಳ್ಕೊಂಡ ಭಾವನೆಯಲ್ಲಿ ಮೂರು ಜನರಲ್ಲಿ ಯಾರು ಯೋಚನೆ ಮಾಡೋದು ಸರಿಯಾಗಿರುತ್ತೆ, ಯಾವ್ದು ಯಾರು ಯೋಚನೆ ಮಾಡೋದು ಕರೆಕ್ಟ್ ಇದೆ? ಅನ್ಎಜುಕೇಟೆಡ್ ಅಂದ್ರೆ ಅಂದ್ರೆ ದಯವಿಟ್ಟು ಯಾರು ಓದಕ್ ಹೋಗ್ಬಿಡ್ರಿ, ಯಾರು ಬರೆಯಕ್ ಹೋಗ್ಬಿಡ್ರಿ, ನಾಲೆಜೇ ಬೇಡ ನಿಮ್ಗೆಲ್ಲ, ಏನು ಓದ್ ಬರ್ದೇ ಇರ್ಬೇಕು ಹಂಗಂತಾರ ದೇವ್ರ? ಏನಂದ್ರೆ ಇಲ್ಲಿ ನೋಡಿ ಉತ್ತರ ಬ್ರದರ್ ಏನಂತಾರೆ ಅಂದ್ರೆ, ನಮ್ಮ ನಮ್ಮ ಎರಡನೇದು ಉತ್ತರ ಏನಂತಾರೆ ಅಂದ್ರೆ, ಇವ್ರು ಮೂರು ಅಲ್ಲ, ಈ ರೀತಿ ಭಾವನೆ ಇಟ್ಕೊಂಡು ಯಾರಾದ್ರು ಬಂದ್ರೆ ಅವರೆಲ್ಲ ದೇವ್ರ ದೃಷ್ಟಿಯಿಂದ ಅನರ್ಹರು. ಯಾರಪ್ಪ ಅರ್ಹತೆ ಹೊಂದಿದಾರೆ ಅಂದ್ರೆ, ವಾಕ್ಯದಲ್ಲೇ ಇದೆ ನೋಡಿ, ವಾಕ್ಯನ ಇನ್ನೊಂದ್ಸರಿ ಓದಿ ಹೇಳ್ತೀನಿ. ಒಂದು ಪೇತ್ರ ಎರಡನೇ ಅಧ್ಯಾಯ ಒಂಬತ್ತನೇ ವಚನ ಓದಿ. ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗದವರು. ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ. ಏನ್ ಬರ್ತಾ ಇದೆ ಗೊತ್ತಾ, ಯಾರೆಲ್ಲ ಕತ್ತಲೆಯಿಂದ ಆಶ್ಚರ್ಯಕರವಾದ ಬೆಳಕಿನ ನೋಡಿದ್ರೋ
ನಿಮ್ಮೆಲ್ರಿಗೂ ಆ ಗುಣಾಧೀಶನ ಪ್ರಚಾರ ಮಾಡುವುದಕ್ಕೆ ಅರ್ಹತೆ ಇದೆ ಅಷ್ಟೇ, ಇನ್ನೇನಿಲ್ಲ ಅಲ್ವಾ. ಯಾರೆಲ್ಲ ಬೆಳಕಿನ ನೋಡಿದ್ರು, ನೋಡಿದ್ರ ಬೆಳಕು ಹೆಂಗಿತ್ತು? ಕತ್ತಲೆಯಲ್ಲಿ ಇದ್ವಿ ನಾವು, ದೇವರು ಸತ್ಯವೆಂಬ ಬೆಳಕನ್ನ ಮುಂದೆ ಇಟ್ಟಿದ್ದಾರೆ ಅಲ್ವಾ. ಆ ಬೆಳಕನ್ನ ಯಾರೆಲ್ಲ ನೋಡಿದಿವೋ ನಮ್ಮ ಮನ್ಸಲ್ಲಿ ಬರೋದು ಒಂದೇ ಒಂದು ವಿಷಯ, ನಿಜವಾಗ್ಲು ಪ್ರೀತಿ ಅಂತಿದ್ರೆ ನಮ್ಮ ಮನ್ಸಲ್ಲಿ ಬರುವಂತ ವಿಷಯ ಗೊತ್ತಾ? ನಾನ್ ಕತ್ತಲಲ್ಲಿ ಇದ್ದಾಗ ದೇವ್ರ ಬೆಳಕನ್ನ ಕೊಟ್ಟಿರೋ ರೀತಿಯಲ್ಲಿ ಕತ್ತಲೆಯಲ್ಲಿ ಇರೋರಿಗೆ ನಾನು ಬೆಳಕನ್ನ ಕೊಡ್ಬೇಕು. ನನ್ನ ಕೈಲಾದಷ್ಟು ಅವ್ರಿಗೆ ಏನ್ ಮಾಡ್ಬೇಕು? ಬೆಳಕನ್ನ ಕೊಡ್ಬೇಕು. ಆ ಕತ್ತಲಿರೋರ್ನ ಏನ್ ಮಾಡ್ಬೇಕು? ಬಿಡಿಸ್ಬೇಕು. ಇಷ್ಟೇ ಸುವಾರ್ತೆ ಕೆಲಸದಲ್ಲಿ ಇರುವಂತ ಮುಖ್ಯವಾದ ಭಾಗ ಇದೆ. ಇಲ್ಲಿ ಸಹೋದರ ಸಹೋದರಿ ಅಂತ ಏನಿಲ್ಲ, ಸಹೋದರಿ ಕೈಯಿಂದ ಆಗಿರುವಂತ ಕೆಲಸನ ಸಹೋದರಿ ಏನ್ ಮಾಡ್ತಾರೆ, ಸಹೋದರ ಕೈಯಿಂದ ಆಗಿರುವಂತ ಕೆಲಸನ ಸಹೋದರ ಮಾಡ್ತಾ ಇದಾರೆ. ನಮ್ಮ ಒಂದು ಇದ್ರಲ್ಲಿ ನೋಡ್ಬೇಕು, ತುಂಬಾ ಸಹೋದರಿಯರು ದೇವ್ರ ಮಕ್ಕಳ ಸತ್ಯ ಕರ್ಕೊಂಡ್ ಬಂದಿದ್ದಾರೆ. ಹಿಂಗೆ ಹೋಗ್ಬಿಟ್ಟು ಬೇಸಿಕ್ ಕ್ಲಾಸ್ ಎಲ್ಲ ತೆಗಿತಾರಂತಲ್ಲ ಅವರು, ಜಸ್ಟ್ ಒಂದು ಇನ್ವಿಟೇಷನ್, ಬನ್ನಿ ಇಲ್ಲಿ ಸತ್ಯವನಕ್ಕೆ, ಒಂದು ಆಹ್ವಾನ. ಕೆಲವೊಂದು ವಿಷಯ ಹೇಳಿ ಅವ್ರು ಸತ್ಯ ಕರ್ಕೊಂಡ್ ಬಂದ್ಬಿಡ್ತಾ ಇದಾರೆ. ಏನಾದ್ರು ಅಂದ್ರೆ ಉದ್ದೇಶ ಅಂದ್ರೆ ಈ ಒಂದು ಕತ್ತಲೆ ಇಲ್ಲಗಳಗಿಂದ ಯಾರು ಆಶ್ಚರ್ಯಕರವಾದ ಬೆಳಕನ್ನ ನೋಡಿದಿರೋ, ದೇವರ ದಿವ್ಯವಾದ ಸತ್ಯಗಳನ್ನ ಗ್ರಹಿಸ್ಕೊಂಡಿದೀವೋ, ಆ ಬೆಳಕು ಎಷ್ಟು ಶ್ರೇಷ್ಠವಾಗಿತ್ತೋ, ಅವರೆಲ್ರಿಗೂ ಅರ್ಹತೆ ಇದೆ ದೇವರ ವಾಕ್ಯವನ್ನ ಪ್ರಚಾರ ಮಾಡೋದಕ್ಕೆ. ಇದು ದೇವ್ರ ಕೊಟ್ಟಂತ ಅರ್ಹತೆ, ಬೇರೆ ಯಾವ ಅರ್ಹತೆನೂ ನಮ್ಗಿಲ್ಲ, ಇದು ದೇವರಿಂದ ನಮ್ಗೆ ಸಿಕ್ಕಿರುವಂತ ಒಂದು ಅರ್ಹತೆ. ಸೊ ಆಗಿರ್ಬೇಕಾದ್ರೆ ಈಗ ಎರಡನೇ ಪಾಯಿಂಟ್ ಬರ. ಸೊ ಈ ಒಂದು ಕೆಲಸವನ್ನ ಅಂದ್ರೆ ಈ ಒಂದು ರಾಜರಾಗಿಯೂ ಯಾಜಕರಾಗಿಯೂ ನಾವು ಕೆಲಸ ಮಾಡ್ತೀವಲ್ಲ ಈ ಭೂಮಿಯಲ್ಲಿ, ನಮ್ಗೆ ಕೊಟ್ಟಿರುವಂತ ಕೆಲಸನ ಯಾವ್ದ್ರೊಳಗೆ ಇರ್ಬೇಕು ಅಂದ್ರೆ ಈ ಸ್ವಾರ್ಥ ಸೇವೆಯೊಳಗೆ ಇರ್ಬೇಕು. ಈ ಅಂಧಕಾರದಿಂದ ಆಶ್ಚರ್ಯಕರವಾದ ಬೆಳಕನ್ನ ನೋಡಿದಂತ ಪ್ರಚಾರ ಮಾಡುವಂತ ಕೆಲಸದೊಳಗಡೆನೆ ಇದೆಲ್ಲ ನಡಿಬೇಕು. ಇದನ್ನ ಬಿಟ್ಟು ಹೊರಡೆ ಮಾಡಂಗಿಲ್ಲ. ಈ ಒಂದು ಸ್ವಾರ್ಥ ಸೇವೆಯೊಡನೆ ಎರಡು ಮಾಡ್ಬೇಕು. ಏನ್ ಮಾಡ್ಬೇಕು? ಎರಡು ಅಂತ ಹೇಳ್ತಾ ಇದ್ದೀನಿ. ಆಗಿಂದ ಏನ್ ಎರಡು ಅಂದ್ರೆ ಯಾಜಕರಾಗ ನಾವಿದ್ದೀವಿ, ರಾಜರಾಗ ನಾವಿದ್ದೀವಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರಧಾನ ಯಾಜಕರು ಅಂತ ನೋಡ್ಬೇಕಾದ್ರೆ ನಾವು ಯಾಜಕರು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ರಾಜಾದಿರಾಜನು ಅಂತ ನೋಡ್ಬೇಕಾದ್ರೆ ನಾವು ರಾಜರು. ಎರಡು ಕೆಲಸ ನಮ್ಗಿದೆ. ಇದೇನ್ ಕೆಲಸ? ಸೊ ನಮ್ಮನ್ನು ಅದಕ್ಕೆ ಕರೆದಿದ್ದಾರೆ ದೇವರು ಅಲ್ವಾ. ಹಾಗಿರ್ಬೇಕಾದ್ರೆ ನಾವು ಒಂದು ವಿಷಯನ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಮುಖ್ಯವಾದ ಪಾಯಿಂಟ್ ಬರ್ತಾ ಇದೀವಿ. ಈಗ ಏನಪ್ಪಾ ಅಂದ್ರೆ ಏನು ಈ ಯಾಜಕರು ರಾಜರು ಅನ್ನುವಂತ ಒಂದು ಕೆಲಸವನ್ನ ದೇವರು ನಮ್ಮ ಮೈಂಡಲ್ಲಿ ಅಂದ್ರೆ ದೇವ್ರ ಮೈಂಡಲ್ಲಿ ಇದ್ದ ವಿಷಯ ನಮ್ಗೆ ತಿಳಿಸಿದ್ರೆ ಅಂದ್ರೆ ಇದರ ಸರಿಯಾದ ಅರ್ಥವೇನು ಅಂತ ತಿಳ್ಕೊಳ್ಳೋದಕ್ಕೆ ನಾವೆಲ್ಲೂ ಹೋಗೋಣ ಅಂದ್ರೆ ದೇವರು ಏತಕ್ಕೋಸ್ಕರ ಲೇವಿ ಅನ್ನೋ ಗೋತ್ರನ ಯಾಜಕ ವಂಶಸ್ಥರಾಗಿರೋದಕ್ಕೆ ಕರೆದಿದ್ರೆ, ದೇವರು ಯಾತಕ್ಕೋಸ್ಕರ ಯಹೂದ ಅನ್ನುವಂಥ ಗೋತ್ರನ ರಾಜವಂಶಸ್ಥರಾಗಿರುವಂತ ಆ ಒಂದು ಗೋತ್ರನ ಆಯ್ಕೆ ಮಾಡ್ಕೊಂಡ್ರು, ಆ ಗೋತ್ರದಲ್ಲೇ ರಾಜರೆಲ್ಲ ಬರ್ಬೇಕು ಅಂತ ಉದ್ದೇಶನ ಏನಕ್ಕಿಟ್ರು, ಏನಕ್ಕೆ ಲೇವಿ ಅನ್ನೋ ಗೋತ್ರದಿಂದನೇ ಯಾಜಕರೆಲ್ಲ ಬರ್ಬೇಕು ಅಂತ ಪ್ಲಾನ್ ಇಟ್ಟಿದ್ರು. ಅಂತದೇನ್ ಮಾಡೋಣ, ಗಮನಿಸೋಣ. ಸೊ ದೇವರು ಯಾರನ್ನೋ ಯಾವಾಗ್ಲೂ ಸುಮ್ಮನೆ ಕರೆಯಲ್ಲ ಅಲ್ವಾ. ದೇವ್ರು ಕರಿಬೇಕಾದ್ರೆ ಅವರಲ್ಲಿರುವಂತ ಯಾವುದೋ ಒಂದು ವಿಶೇಷವಾದ ಗುಣ ದೇವ್ರ ಹತ್ರ ಬರೋದಕ್ಕೆ ಒಂದು ಮುಖ್ಯವಾದ ಗುಣ ಕಾರಣವಾಗಿರುತ್ತೆ. ಇಲ್ಲದ್ರೆ ನಾವ್ ಯಾರು ದೇವ್ರ ಹತ್ರ ಬರ್ತಾ ಇರ್ಲಿಲ್ಲ. ಸಾಮಾನ್ಯ ನೋಡ್ಬೇಕು, ನಾವೆಲ್ಲ ದೇವ್ರ ಹತ್ರ ಬರೋದಕ್ಕೆ ಕಾರಣ ಏನಂದ್ರೆ ದೇವ್ರ ಮೇಲೆ ಇಟ್ಟಂತ ನಂಬಿಕೆ, ದೇವ್ರ ವಾಕ್ಯದಲ್ಲಿ ಇಟ್ಟಿರುವಂತ ನಂಬಿಕೆ, ನಮ್ಮ ತಾಳ್ಮೆ, ನಮ್ಮನ್ನ ತಗ್ಗಿಸ್ಕೊಂಡು ದೇವ್ರ ವಾಕ್ಯನ ಕೇಳ್ಬೇಕಂತಿದ್ದಂತ ಮನಸ್ಸು, ಅದು ದೇವ್ರ ಹತ್ರ ಬರಕ್ಕೆ ಕಾರಣವಾಯ್ತು. ಏನು ಇಲ್ಲದೆ ಇದ್ರೆ ಹಾಗೆ ಬರಕ್ ಆಗಲ್ಲ. ಹಾಗಿರ್ಬೇಕಾದ್ರೆ ದೇವ್ರ ಈ ಬೇಸಿಕ್ ಗುಣಗಳನ್ನ ದೇವ್ರ ಒಬ್ಬರನ್ನ ಕರಿಬೇಕಾದ್ರೆ ಇದು ಅವ್ರಿಗೆ ಬೇಕಾಗಿರುತ್ತೆ. ಹಾಗಿರ್ಬೇಕಾದ್ರೆ ದೇವ್ರ ಸತ್ಯವೇದಲ್ಲಿ ಯಾರನ್ನೇ ಕರೆದಿದ್ರು, ಯಾರಿಗೆ ಒಂದು ಉನ್ನತವಾದ ಸ್ಥಾನವನ್ನ ಉನ್ನತವಾದ ಅವಕಾಶ ಕೊಟ್ಟಿದ್ರು, ಖಂಡಿತವಾಗ್ಲು ಯಾರೋ ಅವರು ಆರಂಭದಲ್ಲಿ ದೇವರಿಗೆ ಮೆಚ್ಚಿಯಾದ ಗುಣವನ್ನ ತೋರಿಸಿರ್ತಾರೆ. ಹಾಗಿರ್ಬೇಕಾದ್ರೆ ಈ ಶ್ರೇಷ್ಠವಾದ ಎರಡು ಕೆಲಸಗಳು ಇಸ್ರೇಲ್ ನಲ್ಲಿ ಯಾಕೋಬನಿಗೆ ಹುಟ್ಟಿದಂತ 12 ಮಕ್ಕಳಲ್ಲಿ ಏನ್ ಮಾಡಿಲ್ಲ, ಉಳಿದಿರುವಂತ 10 ಜನಕ್ಕೆ ಹೋಗದೆ ರಾಜರಾಗಿರುವಂತ ಒಂದು ಅರ್ಹತೆಯನ್ನ ಯಹೂದ ವಂಶಸ್ಥನಿಗೂ, ಲೇವಿಯರಲ್ಲಿ ಯಾಜಕರಾಗಿರುವಂತ ಒಂದು ಅರ್ಹತೆಯನ್ನ ಲೇವಿ ವಂಶಸ್ಥರಿಗೆ ಏನ್ ಕೊಟ್ಟಿದ್ದಾರೆ? ದೇವ್ರು ಪಕ್ಷಪಾತ ಮಾಡ್ತಾರ, ನನ್ಗೆ ಯಾರು ಇಷ್ಟ ಆಗಿದೆ ಅವ್ರಿಗೆ ಕೊಡ್ತೀನಪ್ಪ, ಅವ್ರು ನನ್ ತುಂಬಾ ಇಷ್ಟ ನಾನು ಕೊಡ್ತೀನಿ, ಯಾರು ಕೇಳಂಗಿಲ್ಲ ಅಂತಿರ್ತಾರ? ದೇವರ ವಿಷಯಗಳನ್ನ ಹುಡ್ಕೊಂಡು ಹೋದ್ರೆ ಪ್ರತಿಯೊಂದು ಕಾರ್ಯದಲ್ಲೂ ನೀತಿ ಇರುತ್ತೆ, ಪ್ರೀತಿ ಇರುತ್ತೆ, ಜ್ಞಾನ ಇರುತ್ತೆ, ಬಲ ಇರುತ್ತೆ, ಎಲ್ಲವೂ ಅಡಕವಾಗಿರುತ್ತೆ, ಎಲ್ಲಿ ಯಾವ್ದು ಮಿಸ್ ಆಗಿರಲ್ಲ. ಹಾಗಿರ್ಬೇಕಾರೆ ಇಲ್ಲಿ ಏತಕ್ಕೋಸ್ಕರ ಇವರು ಮಾಡಿದ್ರು ಅಂದ್ರೆ, ಮೊದಲನೇದಾಗ ನೋಡೋಣ, ಯಾಕೆ ಲೇವಿ ಗೋತ್ರದಿಂದ ಯಾಜಕರನ್ನ ಸೆಲೆಕ್ಟ್ ಮಾಡ್ಬೇಕಾಯ್ತು? ಸೊಕೆ ನಮ್ಮೆಲ್ಲರಿಗೂ ಗೊತ್ತಿದ್ದಂತ ಒಂದು ಸಂಭವ ಇದೆ. ಏನಪ್ಪ ಸಂಭವ ಅಂತ ನೋಡ್ಬೇಕಾದ್ರೆ, ಮೋಶಿ ಏನ್ ಮಾಡ್ತಾರೆ, ದೇವರ ಆಜ್ಞೆಗಳನ್ನ ತಗೊಂಬರೋದಕ್ಕೆ ಬೆಟ್ಟದ ಮೇಲೆ ಹೋಗ್ತಿರ್ತಾರೆ. ಬೆಟ್ಟದ ಮೇಲಿಂದ ಬರ್ಬೇಕಾದ್ರೆ ಯಾವ ಆಜ್ಞೆಯನ್ನ ಪಡ್ಕೊಂಡ್ ಬಂದಿದ್ರು ಅದೇ ಆಜ್ಞೆ ಕೆರಡ ಏನಾಗ್ತಿದೆ, ಬ್ರೇಕ್ ಆಗ್ತಾ ಇದೆ, ಜನ ಮೀರ್ತಾ ಇದಾರೆ. ಯಾವ್ದನ್ನ ಮಾಡಬೇಡಿ ಅಂತ ಹೇಳಕ್ಕೆ ಮೋಶೆ ಬರ್ತಾ ಇದ್ರು, ಅದೇ ಕೆಲಸನ ಮಾಡಿ ಮುಗಿಸ್ಬಿಟ್ಟಿದ್ದಾರೆ ಯಾರೋ, ಇಸ್ರೇಲ್ ಜನ ಕೆರಡ. ಯಾರಿಗೆ ವಿರುದ್ಧವಾಗಿ? ದೇವರಿಗೆ ವಿರುದ್ಧವಾಗಿ, ದೇವರ ಆಜ್ಞೆಗೆ ವಿರುದ್ಧವಾಗಿ. ಮೋಶೆ ಬಂದ ತಕ್ಷಣ ಮೋಶೆಗೆ ಭಯಂಕರ ಕೋಪ ಬಂತ. ಏನಂತಾರೆ ಅಂದ್ರೆ ಮೋಶೆ ಇಲ್ಲವಂತ ಒಂದು ಮಾತು ಹೇಗಿತ್ತು ಅಂದ್ರೆ, ಆ ವಾಕ್ಯವನ್ನ ನಾವು ಓದೋಣ. ವಾಕ್ಯ ವಿಮೋಚನಾ ಕಾಂಡ 32:26 ವಚನ. ವಿಮೋಚನಾ ಕಾಂಡ 32:26 ವಚನ. ಅವರು ಕ್ರಮವಿಲ್ಲದೆ ಸ್ವೇಚ್ಛೆಯಾಗಿ ನಡೆದುಕೊಳ್ಳುವುದನ್ನು ಮೋಶೆ ನೋಡಿ ಪಾಳೆಯದ ಬಾಗಿಲಲ್ಲಿ ನಿಂತುಕೊಂಡು ಯಹೋವನ ಪಕ್ಷದವರೆಲ್ಲರೂ ನನ್ನ ಬಳಿಗೆ ಬರಬೇಕು ಎಂದು ಹೇಳಿದನು.
ಆಗ ಲೇವಿಯ ಕುಲದವರೆಲ್ಲರೂ ಅವನ ಬಳಿಗೆ ಕೂಡಿ ಬಂದರು. ನೋಡಿ, ಯಹೋವನ ಏನಾದ್ರೂ ಹೇಳಿದ್ರ ಬರೀ ಲೇವಿ ಕುಲದವ್ರು ಬನ್ನಿ ಅಂತ ಹೇಳಿದ್ರ? ಯಹೋವನ ಪಕ್ಷದಲ್ಲಿ ಯಾರು ಇರ್ತಾರೋ ಅವರೆಲ್ಲ ಏನ್ ಮಾಡಿ ನನ್ನ ಕಡೆಗೆ ಬನ್ನಿ. ಯಾರ ದೇವ್ರ ಕಡೆಗೆ ನಿಂತ್ಕೊಬೇಕಂತ ಇಷ್ಟ ಪಡ್ತಿರೋ, ಡಿಸೈಡ್ ಮಾಡ್ತಿರೋ, ನನ್ನ ಕಡೆಗೆ ಬನ್ನಿ. ಫಸ್ಟ್ ಕರೆ ಅಲ್ವಾ. ತಕ್ಷಣ ಏನ್ ಮಾಡಿದ್ರು ಲೇವಿ ಗೊತ್ತಿರೋದವ್ರೆಲ್ಲ ಹೊಟ್ಬಿಟ್ರು. ಹಾಗ ಹೋಗ್ಬೇಕಾದ್ರೆ ನೆಕ್ಸ್ಟ್ ಮೋಶೆ ಏನ್ ಹೇಳ್ತಾರಂತ ಇವ್ರಿಗೆ ಯಾರಿಗೂ ಗೊತ್ತಿಲ್ಲ. ನೆಕ್ಸ್ಟ್ ಒಂದು ವಿಷಯ ಬರುತ್ತೆ ನೋಡಿ ಮೋಶೆ ಬಾಯಿಂದ. ಕಂಟಿನ್ಯೂ ಮಾಡಿ ವಾಕ್ಯನ. ಈಗ ಮೋಶೆ ಅವರಿಗೆ ಇಸ್ರಾಯೇಲ್ಯರ ದೇವರಾದ ಯಹೋವನ ಅಪ್ಪಣೆ ಮಾಡುವುದೇನೆಂದರೆ, ನಿಮ್ಮಲ್ಲಿ ಪ್ರತಿಯೊಬ್ಬನು ಕತ್ತಿಯನ್ನು ಸೊಂಟಕ್ಕೆ ಕಟ್ಟಿಕೊಂಡು ಪಾಳೆಯದ ಮಧ್ಯದಲ್ಲಿ ಒಂದು ಬಾಗಿಲಿನಿಂದ ಮತ್ತೊಂದು ಬಾಗಿಲಿನವರೆಗೂ ಹೋಗುತ್ತಾ ಬರುತ್ತಾ ಅಣ್ಣ ತಮ್ಮ ಗೆಳೆಯ ನೆರೆಯವ ಎಂದು ಲಕ್ಷಿಸದೆ ಜನರನ್ನು ಸಂಹರಿಸಬೇಕು ಎಂದು ಹೇಳಿದನು. ಎಂತ ಮಾತು ಗಮನಿಸಿದ್ರ? ಯಹೋವನ ದೇವರ ಅಪ್ಪಣೆ ಏನಂದ್ರೆ ಅವ್ರು ಕೊಟ್ಟಿರುವಂತ ಆಜ್ಞೆ ರೂಲ್ಸ್ ಖಂಡಿತವಾಗ್ಲು ಫಾಲೋ ಮಾಡಬೇಕು. ಬಂದಿದ್ದೀರಲ್ಲ ಈಗ ಯಹೋವನ ಪಕ್ಷದಲ್ಲಿ ಬಂದ್ಬಿಟ್ಟಿದ್ದೀರಲ್ಲ, ಈಗ ನೀವು ಮಾಡ್ಬೇಕಾಗಿರೋ ಕೆಲಸ ಏನಂದ್ರೆ, ನೀವೆಲ್ಲರೂ ಸೊಂಟದಲ್ಲಿ ಕತ್ತಿನ ಕಟ್ಕೊಂಡು ಪಾಳೆಯದ ಒಂದು ಕಡೆ ನಿಂತ್ಕೊಂಡು ಎರಡು ಕಡೆ ಹಳ್ಳಿಯಿಂದ ಹೋಗ್ತಾ ಬರ್ತಾ ಎಲ್ಲೆಲ್ಲ ನಡೀತಿರೋ ಎದುರುಗಡೆ ಇರೋರು ಎಲ್ರು ಸಾಯಿಸಾಕ್ಬೇಕು. ಆದ್ರೆ ಅದ್ರಲ್ಲಿ ನಿನ್ನ ತುಂಬಾ ಕ್ಲೋಸ್ ಆಗಿರುವಂತ ತಮ್ಮ ಇರ್ಬೋದು, ಅಣ್ಣ ಇರ್ಬೋದು, ತಂಗಿನೂ ಇರ್ಬೋದು, ಅಮ್ಮನೂ ಇರ್ಬೋದು, ಯಾರ್ ಬೇಕಾದ್ರೂ ಇರ್ಬೋದು, ಯಾರೇ ಆದ್ರೂ ಸಾಯಿಸಾಕ್ಬೇಕು. ಸೊ ಈ ಒಂದು ಪ್ರಶ್ನೆನ, ಈ ಒಂದು ವಿಷಯನ ಕೇಳಿದ ತಕ್ಷಣ ಅವ್ರಿಗೆ ಹೆಂಗಿರುತ್ತೆ, ಹೆಂಗಿರುತ್ತೆ ಮನಸ್ಸು ಅಲ್ವಾ? ಕತ್ತಿನ ತಗೊಂಡು ಹೋಗ್ತಾರೆ, ಯಾವುದೇ ಒಂದು ದೇವರ ಒಂದು ವೈರಾಗ್ಯದಿಂದ ಏನ್ ಮಾಡ್ತಾರೆ, ತಗೊಂಡು ಹೋಗ್ತಾರೆ. ಇದ್ರಲ್ಲಿರೋರು ಯಾರು? ತನ್ನ ತಮ್ಮ ಇಲ್ಲವೇ ತನ್ನ ಅಣ್ಣ. ಹೇಗಿರುತ್ತೆ ಮನಸ್ಸು ಬರುತ್ತೆ ಸಾಯಿಸಕ್ಕೆ? ತನ್ನ ತಾಯಿ ಇರ್ತಾರೆ ಮನಸ್ಸು ಬರುತ್ತೆ ಸಾಯಿಸಕ್ಕೆ? ತನ್ನ ಸ್ನೇಹಿತ ಇರ್ತಾನೆ, ಬಾಳ್ಯದಿಂದ ಬೆಳೆದಂತ ಸ್ನೇಹಿತ ಇರ್ತಾನೆ, ಮನಸ್ಸು ಬರುತ್ತೆ ಸಾಯಿಸಕ್ಕೆ? ದೇವ್ರೆ ನನ್ನ ಕೈಲಿ ಕೆಲಸ ಮಾಡಕ್ಕಾಗಲ್ಲ, ನನ್ನ ಸಹೋದರನ ಸಾಯಿಸಕ್ಕಾಗಲ್ಲ ಅಂತ ಏನಾದ್ರು ಅವ್ರು ಕತ್ತಿ ಹಾಕಿದ್ರೆ ಅವನು ಯಹೋವನ ಪಕ್ಷದಲ್ಲಿ ಇಲ್ಲ, ಅವನ್ನ ಬೇರೆಯವ್ರು ಸಾಯಿಸ್ತಾ ಇದ್ರು. ನೋಡಿ ಹೇಗಿರುತ್ತಂದ್ರೆ, ಆ ಒಂದು ಕ್ಷಣದಲ್ಲಿ ತಮ್ಮನು ತಂಗಿನೂ ಯಾರೇ ಆಗ್ಲಿ ತನಗೆ ತುಂಬಾ ಆತ್ಮೀಯವಾಗಿರುವಂತ ಕಣ್ಣು ಮುಂದೆ ಇದ್ರು, ಅವರ ಪ್ರೀತಿ ಅವರಿಗೆ ಮುಂದೆ ಇದ್ರು, ನಾವು ಅವ್ರ ಯಹೋವನ ಪಕ್ಷದಲ್ಲಿ ಇದ್ದಾರೆ ಅಂತ ಪ್ರೂಫ್ ಮಾಡಕ್ಕೆ ಒಂದೇ ಒಂದ್ ದಾರಿ ಅವ್ರನ್ನ ಸಾಯಿಸ್ತಾ, ಇಷ್ಟೇ ಸಿಂಪಲ್. ಸಾಯಿಸಾಕುದ್ರು ಅಂತ ನೋಡ್ಬೇಕಾದ್ರೆ ಸಾಯಿಸಾಕಿದ್ರು. ಅವತ್ತು ಮಾಡಿದಂತ ಕೆಲ್ಸ ದೇವರಿಗೆ ಎಷ್ಟು ಮೆಚ್ಚುಗೆ ಆಯ್ತು ಅಂದ್ರೆ, ದೇವರ ಒಂದು ಆಲಯದಲ್ಲಿ ಕೆಲಸ ಮಾಡುವಂತ ಒಂದು ಕೆಲಸವನ್ನ ಏನ್ ಮಾಡ್ತಾರೆ ಅಂದ್ರೆ ಲೇವಿಯರಿಗೆ ಇರೋ ದೇವ್ರು ಕೊಡ್ತಾರೆ. ಸೊ ಆ ಒಂದು ವಿಷಯನ ನಾವು ಗಮನಿಸ್ಬೇಕಾದ್ರೆ ಆ ಒಂದು ಸನ್ನಿವೇಶ ಹೇಗಿತ್ತು ಅಂತ ನೋಡ್ಬೇಕಾದ್ರೆ ತುಂಬಾ ಕಷ್ಟವಾದ ಸನ್ನಿವೇಶನೇ. ಆದ್ರೆ ಆ ಒಂದು ವಿಷಯ ಯಾರಿಗೆಲ್ಲ? ಅವ್ರಿಗೆಲ್ಲ. ಅದು ಬರುವಂತ ಯಾಜಕರಾಗಿರ್ತಾರಲ್ಲ, ಅವ್ರಿಗೆ ಪಾಠಕ್ಕೋಸ್ಕರ ಅಲ್ಲಿ ಇಟ್ಟಿರುವಂತ ವಿಷಯ. ಯಾರದು ಬರುವಂತ ಯಾಜಕರು? ನಿಜವಾದ ಯಾಜಕರು, ಇವರೆಲ್ಲ ಛಾಯೆಯಲ್ಲಿರುವಂತ ಯಾಜಕರು. ಬರುವಂತ ನಿಜವಾದ ಲೇವಿ ಅಂತ ಯಾಜಕರು ಯಾರು ಅಂತ ನೋಡ್ಬೇಕಾದ್ರೆ ನಾವೇ ಅಲ್ವಾ? ನಮ್ಮನ್ನ ಯಾಜಕರ ಅಂತ ಕರೆದಿರ್ಬೇಕಾದ್ರೆ, ನೀವು ಯಾಜಕರ ಕೆಲಸಕ್ಕೆ ಯೋಗ್ಯರು ಆಗಿರ್ಬೇಕಾದ್ರೆ ಈ ಕೆಲಸ ಮಾಡಬೇಕು. ಏನ್ ಕೆಲಸ? ಸೊಂಟದಲ್ಲಿ ಕತ್ತಿನ ಕಟ್ಕೊಳ್ಳಿ. ಕತ್ತಿನ ತಗೊಳ್ಳಿ, ತಗೊಂಡಿದೀವ ಕತ್ತಿನ. ಇವತ್ತು ಕತ್ತಿನ ಅಂದ್ರೆ ಅಲ್ವಾ, ತುಂಬಾ ನಮ್ಮಲ್ಲಿ ಕತ್ತಿ, ಒಂದ್ ಕತ್ತಿ ಇದೆ ನಮ್ಮ ಹತ್ರ. ಎಷ್ಟು ಶಾರ್ಪ್ ಇದೆ ಅಂದ್ರೆ, ಅದೆಷ್ಟು ಶಾರ್ಪ್ ಇದೆ ಅಂದ್ರೆ, ನಮ್ಮಲ್ಲಿರೋಂತ ಕತ್ತಿ ಅದು ಹೊರಡೆ ಬರಲ್ಲ. ಹೊರಡೆ ಬಂತು ಅಂದ್ರೆ ಯಾರನ್ನೂ ಸಾಯಿಸ್ದು ಹೋಗಲ್ಲ. ಏನ್ ಗೊತ್ತಾ ಕತ್ತಿ? ನಾಲಿಗೆ. ಹೌದು, ಅದರಿಂದ ದೇವ್ರನ್ನೋ ಇದ್ ಮಾಡ್ಬೋದು, ಮನುಷ್ಯನ ಶಪಿಸ್ಬಹುದು, ಏನ್ ಬೇಕಾದ್ರೂ ಮಾಡು, ಮನುಷ್ಯನ ಸಾಯಿಸ್ಬಹುದು. ಆ ಕತ್ತಿ ಬಗ್ಗೆ ಹೇಳ್ತಾ ಇಲ್ಲ ಅಲ್ವಾ, ಆ ಕತ್ತಿನ ಯೂಸ್ ಮಾಡಕ್ಕೆ ಹೇಳ್ತಾ ಇಲ್ಲ. ಸೊ ನಿಜವಾಗ್ಲೂ ದೇವ್ರಲ್ಲಂತ ಒಂದು ಕತ್ತಿ ಏನಂದ್ರೆ, ನಮ್ಮೆಲ್ಲರೂ ಗೊತ್ತಿರೋ ಪ್ರಕಾರ ದೇವರ ವಾಕ್ಯವೆಂಬ ಅಲ್ವಾ. ಕತ್ತಿನ ತಗೊಂಡು ಏನ್ ಮಾಡ್ಬೇಕು? ಲೆಫ್ಟ್ ಅಲ್ಲಿ ರೈಟ್ ಅಲ್ಲಿ ನೋಡ್ಬೇಕು, ನಮ್ ಸಹೋದರ ಸಹೋದರಿ ಯಾರಿದಾರೆ, ನಮ್ಗೆ ಬೇಡದೇ ಇರೋರು ಯಾರಿದಾರೆ? ಓ ಈ ಬ್ರದರ, ಓ ಈ ಬ್ರದರ್ ಸರಿ ಇಲ್ಲಪ್ಪ, ಆ ಬ್ರದರ ಅಲ್ವಾ. ಕೆಲವೊಂದ್ ಟೈಮಲ್ಲಿ ಹಂಗೆ ಅಲ್ವಾ, ದೇವ್ರ ವಾಕ್ಯನ ತಗೊಂಡು ಏನ್ ಮಾಡ್ತೀವಿ, ಎಲ್ರಿಗೂ ಪಾಠನ ತೆಗೆದು ಬಿಡ್ತೀವಿ. ಪಾಠದಲ್ಲೇ ಸತ್ಯವೇದನ ಇಟ್ಕೊಂಡೆ ಅವ್ರಿಗೆ ಬೈದಿರ್ತೀವಿ. ಕೆಲವೊಂದ್ ಕಡೆ ಹೇಗೆ, ದೇವ್ರ ವಾಕ್ಯನ ಇಟ್ಕೊಂಡು ಏನ್ ಮಾಡಿರ್ತೀವಿ, ಅವ್ರಿಗೆ ಬೈದಿರ್ತೀವಿ. ನೋಡಿ ವಾಕ್ಯ ಹೆಂಗಿದೆ, ತಗೊಂಡ್ ಏನ್ ಮಾಡ್ಬೇಕು, ಹಂಗೆ ತಾನೆ ಮಾಡಿದ್ರು ಲೇವಿಯರ್. ಹಂಗೆ ಅಲ್ವಾ, ಎರಡ್ಗಡೆ ಎದುರುಗಡೆ ಯಾರು ಇದ್ರು, ಯಾರಿಗೆ ದೇವ್ರ ಅಸಹ್ಯವಾಗಿದ್ರು ಅವ್ರನ್ನೆಲ್ಲ. ಯಾರು ದೇವ್ರಿಗೆ ವಿರೋಧಿ? ದೇವ್ರ ವಿರೋಧದಲ್ಲಿ ಇರುವವ್ರು ಯಾರು? ನಮ್ಮ ಸಹೋದರರ,
ಖಂಡಿತ ಅಲ್ಲ, ನಾವೇ ನಮ್ಮಲ್ಲಿರುವಂತ ಹಳೆಯ ಸ್ವಭಾವ ದೇವರಿಗೆ ವಿರುದ್ಧವಾಗಿರೋದು. ನಾವು ನಾಶ ಮಾಡಬೇಕಾಗಿರೋದು ನಮ್ಮ ಸಹೋದರನಲ್ಲ, ನಮ್ಮನ್ನ ದೇವರಿಗೆ ಹಿಡಿಸಿರುವಂತ ಕೆಲಸ ಮಾಡ್ತಾರದು ನಾನು. ನನ್ನಲ್ಲಿರುವಂತ ಹಳೆಯ ಸ್ವಭಾವ ದೇವರ ಪಕ್ಷದಲ್ಲಿ ಇಲ್ಲ ಅದು, ಅದನ್ನ ನೋ ಕಾಂಪ್ರಮೈಸ್ ನಾಶ ಮಾಡ್ಬೇಕು. ಯಾರು ನಿಜವಾಗ್ಲಿ ನಾಶ ಮಾಡುವಂತ ಕೆಲಸ ಮಾಡ್ತಾರೋ ಅವರೇ ದೇವರ ಮೈಂಡ್ ಇರುವಂತ ಯಾಜಕರು. ಈ ಒಂದು ಕೆಲಸನ ದೇವರು ಏನ್ ಮಾಡಿದಾರೆ ಇವತ್ತು ನಿಮಗೂ ನಮಗೂ ಕೊಟ್ಟಿದ್ದಾರೆ. ಪ್ರತಿ ದಿನ ಪ್ರತಿ ಗಳಿಗೆ ಪ್ರತಿ ನಿಮಿಷದಲ್ಲೂ ನಮ್ಗೆ ಹೋರಾಟ ಇರುತ್ತೆ ಈ ಮಾಂಸದ ಜೊತೆಗೆ. ಹಾಗಿರ್ಬೇಕಾದ್ರೆ ನಮ್ಮ ಒಂದು ಹೋರಾಟ ಹೇಗಿದೆ ಅಂತ ನೋಡ್ಬೇಕಾದ್ರೆ ಆ ಮಾಂಸನ ಸಂಪೂರ್ಣವಾಗಿ ಸಾಯಿಸ್ಬೇಕು. ದೇವರಿಗೆ ಅಸಹ್ಯವಾಗಿರುವಂತ ದೇವರಿಗೆ ಹಿಡಿಸ್ತಿರುವಂತ ಪ್ರತಿಯೊಂದು ವಿಷಯನ ನಾಶ ಮಾಡುವಂತ ಒಂದು ಕೆಲಸವನ್ನ ದೇವ್ರ ಏನ್ ಮಾಡಿದಾರೆ ನಮ್ಗೆ ಇವತ್ತು ಕೊಟ್ಟಿದ್ದಾರೆ ಅಲ್ವಾ. ಸೊ ಅದರಿಂದ ದೇವ್ರ ಮಕ್ಳು ಏನ್ ಮಾಡ್ಬೇಕಾಗಿದೆ ಅಂದ್ರೆ ನೋ ಕಾಂಪ್ರಮೈಸ್. ಆದ್ರೆ ಯಾವ ವಾಕ್ಯ ಯಾವ್ದನ್ನ ಕತ್ತಿನ ತಗೊಂಬೇಕೋ ದೇವರ ವಾಕ್ಯವೆಂಬ ಕತ್ತಿನ ತಗೊಂಡ್ರು. ಆ ಒಂದು ಕತ್ತಿಯಿಂದ ನಮ್ಮನ್ನ ಸಂಪೂರ್ಣವಾಗಿ ದೇವರಿಗೆ ಅಸಹ್ಯವಾದಂತ ವಿಷಯನ ನಾಶ ಮಾಡದೆ ನಾವು ಕೊಡುವಂತ ಜೀವ ಬಳಿ ವಾಕ್ಯನ ಓದನ. ಇಬ್ಬರಿದವರಿಗೆ 4:12 ಇಬ್ಬರಿದವರಿಗೆ 4:12 ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು, ಯಾವ ಇಬ್ಬಾಯಿಕತೆಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂತದ್ದು, ಹೃದಯದ ಆಲೋಚನೆಗಳನ್ನು ಮನಸ್ಸಿನ ಉದ್ದೇಶಗಳನ್ನು ವಿವೇಚಿಸುವಂತದ್ದು ಆಗಿದೆ ಅಲ್ವಾ. ಸಾಗ್ ನೋಡುವ ದೇವರ ವಾಕ್ಯದ ಮೂಲಕ ಏನ್ ಮಾಡ್ಬೇಕು, ನಮ್ಮಲ್ಲಿರುವಂತ ಸಂಪೂರ್ಣ ದೇವರಿಗೆ ಅಸಹ್ಯವಾಗಿರುವಂತ ದೇವರಿಗೆ ವಿರುದ್ಧವಾಗಿರುವಂತಹ ಶತ್ರುಗಳನ್ನ ನಾಶ ಮಾಡುವಂತ ಕೆಲಸನೇ ಈ ಒಂದು ಭೂಮಿಲಿ ದೇವ್ರು ನಮ್ಗೆ ಕೊಟ್ಟಿರುವಂತ ಯಾಜಕ ಉದ್ಯೋಗ. ಆ ಒಂದು ಕೆಲಸ ಪ್ರತಿದಿನ ಮಾಡ್ಬೇಕು, ನಮ್ಮನ್ನ ಅರ್ಪಣೆ ಮಾಡುವಂತ ಕೆಲಸ ಪ್ರತಿದಿನ ಮಾಡ್ಬೇಕು, ದೇವರಿಗೆ ಅಸಹ್ಯವಾದ ನಾಶ ಮಾಡುವಂತ ಕೆಲಸ ಪ್ರತಿದಿನ ಮಾಡ್ಬೇಕು. ಇದಕ್ಕೋಸ್ಕರ ದೇವ್ರು ನಮ್ಮನ್ನ ಕರೆದಾರೆ. ಯಾರು ಇದನ್ನ ನಿಜವಾಗ್ಲು ಮಾಡ್ತಾರೋ, ಯಾರು ಇದನ್ನ ನಿಜವಾಗ್ಲು ಮಾಡ್ತಾರೋ ಪೂರ್ಣ ಹೃದಯದಿಂದ ಮಾಡ್ತಾರೋ ಅಂತವ್ರು ಮಾತ್ರ ಬರುವಂತ ಯುಗಗಳಲ್ಲಿ ಯುಗ ಯುಗಾಂತರಗಳಲ್ಲಿ ದೇವರ ಮುಂದೆ ನಿಜವಾಗ್ಲು ಯಾಜಕರಾಗಿರ್ತಾರೆ. ಈ ಭೂಮಿಯಲ್ಲಿ ಆ ಕೆಲಸ ನಿಮಗೂ ನನಗೂ ನಮ್ಮ ದೇವರ ವಾಕ್ಯವನ್ನು ಕೇಳ್ತಿರುವಂತ ದೇವರಲ್ಲಿ ಅರ್ಪಣೆ ಮಾಡಿರುವಂತ ಪ್ರತಿಯೊಬ್ಬ ದೇವರ ಮಕ್ಕಳಿಗೂ ಇವತ್ತು ಕೊಡಲ್ಪಟ್ಟಿರುವಂತ ಕೆಲಸ ಇದು, ದೇವರ ಮೈಂಡ್ ಅಲ್ಲಿರುವಂತ ಕೆಲಸ. ನಾನು ನಿಮ್ಗೆ ಇದಕ್ಕೋಸ್ಕರ ನಿಮ್ಗೆ ಕಳ್ಸಿದೀನಿ ನಮ್ಗೆ ಅಲ್ವಾ. ಸೊ ಈ ಒಂದು ಕೆಲಸ ಏನ್ ಮಾಡ್ಬೇಕಾಗಿದೆ ಇವತ್ತು ದೇವ್ರ ಮಕ್ಕಳು ನಾವು ಮಾಡ್ಬೇಕಾಗಿದೆ, ನಾವ್ ಅದನ್ನೇ ಗಮನಿಸ್ಬೇಕಾಗಿದೆ. ಇವತ್ತು ತುಂಬಾ ಸಮಯಗಳ ನಾವ್ ಏನ್ ಮಾಡ್ತೀವಿ ಅಂದ್ರೆ ನಮ್ಮನ್ನ ನಾವು ಸರಿ ಮಾಡೋಕ್ಕಿಂತ ಹೆಚ್ಚಾಗಿ ಬೇರೆಯವ್ರನ್ನ ಸರಿ ಮಾಡಕ್ಕೆ ಸ್ಟೆಪ್ ತಗೊಳ್ತೀವಿ. ಅದು ಅಪ್ರಯೋಜನಕವಾದದ್ದು, ಸಮಯ ವ್ಯರ್ಥ ಮಾಡುವಂತಹದ್ದು. ಅದರಿಂದ ನಮ್ಮ ಸಮಯ ವ್ಯರ್ಥವಾಗುತ್ತೆ ಮತ್ತೆ ನಮ್ಮ ಒಂದು ಗುಣಗಳನ್ನ ಬದಲಾವಣೆ ಮಾಡ್ಕೊಂತ ಇರುವಂತ ಅಮೂಲ್ಯವಾದ ಕ್ಷಣಗಳನ್ನ ನಾವು ಕಳ್ಕೊಂತೀವಿ. ಮತ್ತೆ ಏನಾಗುತ್ತೆ ಅಂದ್ರೆ ಕೊನೆಗೆ ನಾವು ಬದಲಾವಣೆ ಆಗದೆ ಉಳಿ ಕುಳ್ಕೊಳ್ತೀವಿ. ಆದ್ರಿಂದ ದೇವರ ಮಕ್ಕಳ ಮೊದಲನೇ ಕೆಲಸ ನನ್ನನ್ನ ನಾನು ದೇವರಿಗೆ ವಿರುದ್ಧವಾಗಿ ನನ್ನಲ್ಲಿ ಕಾಣಿಸುವಂತ ಗುಣಲಕ್ಷಣ ಕಿತ್ತು ಎಸೆಯುವಂತ ಅದನ್ನು ನಾಶ ಮಾಡುವಂತ ಕಾಂಪ್ರಮೈಸ್ ಮಾಡ್ಬೋದಾ? ಆ ದೇವ್ರೆ ಅಲ್ವಾ ಏನಂತ ಇಲ್ಲ ದೇವ್ರೆ. ಅದೇ ಹೇಳ್ತೀವಲ್ಲ ದೇವರ ಒಂದು ಆ ಕತ್ತಿ ಇದೆಯಲ್ಲ, ಆ ಕತ್ತಿಯಲ್ಲಿ ಇಬ್ಬಾ ಏನಂತಿದ್ರೆ ಆ ವಾಕ್ಯದಲ್ಲಿ ಮಾತಾಡ್ಬೇಕಾರೆ ಆ 4:12 ಏನಂತ ಹೇಳಿದ್ರು ಇಬ್ಬರಿದ್ರೆ 4:12 ಇಬ್ಬಾಯಿ ಇಬ್ಬಾಯಿ ಕತ್ತಿ ಅಂತ ಹೇಳ್ತಾರೆ. ಎರಡು ಭಾಗ ಎರಡ್ ಕಡೆನೂ ಶಾರ್ಪ್ ಇದೆ. ಏನಪ್ಪ ಎರಡ್ ಕಡೆ ಶಾರ್ಪ್ ಇದೆ ಅಂದ್ರೆ ಮಾತಾಡುವಂತ ನನ್ನನ್ನು ಕತ್ತರಿಸುತ್ತೆ, ಕೇಳುವಂತ ನಿಮ್ಮನ್ನು ಕತ್ತರಿಸುತ್ತೆ, ಎರಡ್ ಕಡೆ ಶಾರ್ಪ್ ಇದೆ ಅಲ್ವಾ. ಸೊ ನಾನು ಯೋಗ್ಯನ ಇಲ್ದೇ ದೇವ್ರ ವಾಕ್ಯದಿಂದ ನನಗೆ ಜಜ್ಮೆಂಟ್ ಇದೆ, ಅದೇ ಕೇಳುವಂತವ್ರಿಗೂ ಅದೇ ಒಂದು ವಾಕ್ಯದಿಂದ ಏನಾಗ್ತಿದೆ ದೇವರ ಒಂದು ಕಾರ್ಯಗಳು ನಡೀತಾ ಇದೆ. ಸೊ ಹೇಗಂತ ನೋಡ್ಬೇಕಾದ್ರೆ ಆ ಎರಡು ಕತ್ತಿಯ ಮುಖ್ಯವಾದ ಕೆಲಸ ಏನಂದ್ರೆ ಒಂದು ನೀತಿ ಇನ್ನೊಂದು ಪ್ರೀತಿ, ಒಂದು ನೀತಿ ಇನ್ನೊಂದು ಪ್ರೀತಿ. ಬಟ್ ಈ ನೀತಿ ಪ್ರೀತಿನ ದೇವರು ಈ ಒಂದು ದೇವರ ಈ ಖಡ್ಗದಲ್ಲಿ ದೇವರು ಇಟ್ಟಿದ್ರೆ ಅದನ್ನ ಹೇಗ್ ಉಪಯೋಗ ಮಾಡ್ತಾ ಇದೀವಿ ಅನ್ನೋದು ಮುಖ್ಯ. ಹೇಗ್ ಉಪಯೋಗ ಮಾಡ್ತೀವಿ ಗೊತ್ತಾ? ಬೇರೆಯವ್ರು ತಪ್ಪು ಮಾಡಿದಾಗ ನೀತಿನ ಇಡ್ತೀವಿ, ಇನ್ನೊಂದು ತಪ್ಪು ಮಾಡಿದಾಗ ಬ್ರದರ್ ಸಿಸ್ಟರ್ ಏನ್ ತಪ್ಪು ಮಾಡ್ಬಿಟ್ರಿ, ಏನ್ ಮಾಡ್ಬೇಕು, ಏನ್ ಮಾಡಿದ್ರು ಈ ತರ, ಏನ್ ದೊಡ್ಡ ತಪ್ಪು ಮಾಡಿದ್ರ, ಈ ತರ ಮಾಡ್ಬಿಡಿದ್ರ ಅಂತ ಏನ್ ಮಾಡ್ತೀವಿ ನೀತಿನ ಮಾಡ್ಬಾರ್ದಾಗಿತ್ತು. ಆದ್ರೆ ಅದೇ ತಪ್ಪು ನಾವು ಮಾಡಿದಾಗ ಪ್ರೀತಿನ ಇರ್ತೀವಿ, ಗೊತ್ತಿಲ್ಲದೆ ಮಾಡಿದ್ದೀನಿ ದೇವ್ರೆ ಸ್ವಲ್ಪ ಕ್ಷಮಿಸ್ಬಿಡಿ, ನಾನು ಸ್ವಲ್ಪ ವೀಕ್ ಬಲಹೀನವಾಗಿದ್ದೀನಿ ಅಲ್ವಾ ನಾವು ಯೂಸ್ ಮಾಡೋಂತ ರೀತಿ. ಆದ್ರೆ ಆ ಕತ್ತಿನ ಆ ರೀತಿ ಯೂಸ್ ಮಾಡಂಗಿಲ್ಲ, ಬೇರೆಯವರಿಗೆ ಪ್ರೀತಿನ ತೋರಿಸ್ಬೇಕು, ನಮ್ಗೆ ನೀತಿ ತೋರಿಸ್ಬೇಕು, ಬೇರೆಯವರಿಗೆ ದಯೆ ಕೃಪೆನ ದಯೆ ಕರುಣೆನ ತೋರಿಸ್ಬೋರಾಗಿರ್ಬೇಕು. ನಾವು ತಪ್ಪು ಮಾಡಿದಾಗ ನಮ್ಗೆ ಯಾವುದೇ ರೀತಿಯಲ್ಲಿ ಕಾಂಪ್ರಮೈಸ್ ಮಾಡ್ಕೋಬಾರ್ದು, ಅದನ್ನ ಖಡಾಖಂಡಿತವಾಗಿ ದೇವ್ರ ದೃಷ್ಟಿಯಿಂದ ತೆಗೆದಾಕ್ಬೇಕು. ತೆಗೆದಾಕೋವರೆಗೂ ದೇವ್ರ ದೃಷ್ಟಿಯಲ್ಲಿ ನಾನು ತಪ್ಪು ಮಾಡಿದಂತ ಗೊತ್ತಾದ್ಮೇಲೆ ಅದು ನನ್ನಿಂದ ತೆಗೆದಾಕೋವರೆಗೂ ನಮ್ ನಿದ್ರೆ ಬರಬಾರ್ದು, ನಮ್ ಸಂತೋಷನೂ ಇಲ್ಲ, ನಮ್ ಮನಸ್ಸು ಸಮಾಧಾನ ಇರೋಲ್ಲ. ಆ ರೀತಿ ಇರ್ಬೇಕು ದೇವ್ರ ಮಕ್ಕಳು. ಯಾವಾಗ ನಾವು ಈ ರೀತಿ ಇರ್ತೀವೋ ದೇವ್ರ ದೃಷ್ಟಿಯಲ್ಲಿ,
ದೇವ್ರ ಗುರುದಾಗ ಸಣ್ಣ ತಪ್ಪು ಮಾಡಿದಾಗ್ಲೂ ಸಹ ನನ್ನ ಸಂತೋಷ ಕಳ್ಕೊಂಡು ಯಾವಾಗ ಆ ದೇವರಲ್ಲಿ ಕ್ಷಮಾಪಣೆ ಕೇಳಿ ಅದನ್ನ ಬಿಟ್ಟು ಮುಂದೆ ಹೋಗ್ತೀನಿ ಆಗ ಮಾತ್ರ ಸಂತೋಷ ಸಿಗುವಂತಹ ಗುಣಗಳು ನಮ್ಮಲ್ಲಿ ಇರುತ್ತೋ ಅವಾಗ ನಾವು ಕೊಡುವಂತ ಬಲಿ ದೇವರಿಗೆ ತುಂಬಾ ಮೆಚ್ಚುಗೆ ಆಗಿದೆ. ಈ ಒಂದು ಕೆಲಸನ ಮಾಡ್ಬೇಕು. ಇದು ಯಾರ ಕೆಲಸ? ಯಾಜಕರ ಕೆಲಸ. ಆದ್ರೆ ನೀವು ಬೇರೆ ಯಾಜಕರು ಮಾತ್ರ ಅಲ್ಲ, ರಾಜರು ಆಗಿದ್ದೀರಾ. ರಾಜರ ಕೆಲಸ ಏನು? ಅದಕ್ಕೆ ನಾವ್ ಎಲ್ಲಿ ಹೋಗೋಣ? ಈಗ ಯಹೂದ ಹತ್ರ ಹೋಗೋಣ. ಏನಕ್ಕೋಸ್ಕರ ಯಹೂದ ಗೋತ್ರವನ್ನ ರಾಜನಾಗಿರಕ್ಕೆ ಸೆಲೆಕ್ಟ್ ಮಾಡಿದರೆ? ಆ ಯಹೂದ ಗೋತ್ರದಲ್ಲಿ ಇರುವವರೇ ರಾಜರಾಗಿ ರಾಜವಂಶಸ್ಥರಾಗಿರ್ಬೇಕು ಅಂತ ದೇವರು ಏನಕ್ಕೆ ಕೊಟ್ಟಿದ್ದಾರೆ? ರೂಬನ್ ಕೊಟ್ಟಿರ್ಬೋದು. ಓಕೆ, ರೂಬನ್ ಎಲ್ಲ ತಪ್ಪು ಮಾಡಿರ್ತಾರೆ, ಸಿಮೆಯೋನ್ ಅದೆಲ್ಲ ಅವ್ರೆಲ್ಲ ಬಿಟ್ಟಿಯಾಗಿದ್ದಾರೆ. ಯೋಸೆಫ್ ಕೊಟ್ಟಿರ್ಬೋದಲ್ಲ, ಯಾಕೋಬನ ಒಂದು ಏನಂತಾರೆ, ಒಂದು ತುಂಬಾ ಮೆಚ್ಚುಗೆ ಆದಂತ ಹೆಂಡತಿ, ಅವರು ತುಂಬಾ ಪ್ರೀತಿ ಮಾಡಿದಂತ ಹೆಂಡತಿ ಆಗಿರಂತ ರಾಯಲಲ್ಲಿ ಹುಟ್ಟಿದಂತ ಯೋಸೆಫ್ ಮೊದಲ ಮಗನ ಕೊಟ್ಟಿರ್ಬೇಕು. ಯಾಕಂದ್ರೆ ಅವ್ರು ರಾಜನಾಗಿದ್ರು. ಪರೋಹಣಲ್ಲಿ ಏನಾಗ್ತಿದ್ರೆ ಅಗಿಪ್ತದಲ್ಲಿ ರಾಜನ ಸ್ಥಾನದಲ್ಲಿ ಇದ್ರು, ಅವ್ರಿಗೆ ಕಂಟಿನ್ಯೂ ಆಗಿ ರಾಜ ವಂಶಸ್ಥರು ಕೊಟ್ಟಿರ್ಬೋದಲ್ಲ. ಯಹೂದಾಗ ಏನ್ ಕೊಟ್ರು? ಕಾರಣ ಇದೆ, ದೇವರು ಕಾರಣಾಂತರಿಂದ ಕೊಟ್ಟಿದ್ದಾರೆ. ಏನಾಗಿರ್ಬೋದು ಅಂತ ನೋಡ್ಬೇಕಾದ್ರೆ ನೋಡೋಣ. ಆದಿಕಾಂಡ 40:30. ಒಂದೇ ನಿಮಿಷ. ನಲವತ್ತ 44:30. ನಮ್ಮ ತಂದೆಯ ಪ್ರಾಣವು ಇವನ ಪ್ರಾಣವು ಒಂದೇ ಆಗಿರುವುದರಿಂದ ನಾನು ನಿನ್ನ ಸೇವಕನಾದ ನನ್ನ ತಂದೆಯ ಬಳಿಗೆ ಸೇರಿದಾಗ ಈ ಹುಡುಗನು ಸಂಗಡ ಇಲ್ಲದೆ ಹೋದರೆ ಹುಡುಗನು ಬರಲಿಲ್ಲವೆಂದು ಅವನು ತಿಳಿದ ಕೂಡಲೇ ಸಾಯುವನು. ಇಲ್ಲಿ ನಾವು ಗಮನಿಸುವಂತ ವಿಷಯ ಅಲ್ವಾ ಇದೆ, ಈ ಒಂದು ಇನ್ಸಿಡೆಂಟ್ ನಮ್ ಚೆನ್ನಾಗಿ ಗೊತ್ತಿದೆ. ಯೋಸೆಫನ ಹತ್ರ ಅವ್ರ ಸಹೋದರ ಬರ್ಬೇಕಾದ್ರೆ ಆ ಸಹೋದರನ ಅವ್ರು ಗೊತ್ತಿಲ್ಲದೆ ಏನ್ ಮಾಡ್ತಾರೆ, ಸಿಮಿಯನ್ನ ಹಿಡಿದಿಟ್ಟು ಎಲ್ರಿಗೂ ಕಳಿಸಿ ಬೆನ್ಯಾಮಿನ ಕರ್ಕೊಂಡ್ ಬರಕ್ಕೆ ಯೋಸೆಫ್ ಪ್ಲಾನ್ ಮಾಡ್ತಾರೆ. ಬೆನ್ಯಾಮಿನ್ ಬರ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ನೋಡ್ಬೇಕಾದ್ರೆ ಎಲ್ರಿಗೂ ದಾನಿಯ ಕೊಟ್ಟು ಬೆಳ್ಳಿ ಪಾತ್ರೆನ, ಈಗ ನಮ್ ಕಿಸಲ್ಲೂ ಇದನ್ನ ಹೋಗ್ತಾ ಇತ್ತು, ನೀವೆಲ್ಲ ಸ್ಟಡಿ ಮಾಡಿರ್ತಾರೆ. ಓಕೆ, ಬೆಳ್ಳಿ ಪಾತ್ರೆ ಇಟ್ಟು ಏನ್ ಮಾಡಿರ್ತಾರೆ, ಕಳ್ಸಿರ್ತಾರೆ. ಅವಾಗ ಏನಾಗುತ್ತೆ, ಅವರು ಯಾರ ಪಾತ್ರೆಯಲ್ಲಿ ಯಾರ ಒಂದು ಬ್ಯಾಗಲ್ಲಿ ಬೆಳ್ಳಿ ಪಾತ್ರೆ ಸಿಗುತ್ತೋ ಅವರು ದಾಸತ್ವದಲ್ಲಿ ಇರ್ಬೇಕಂತ ಅದ್ ಮಾಡ್ಬೇಕಾದ್ರೆ ಬೆನ್ಯಾಮಿನ್ನ ಹಿಡ್ದಿರ್ತಾರೆ, ಕಳ್ಸಲ್ಲ ಯೋಸೆಫನು. ಆಗ ಈಗ ಇರುವಂತ 10 ಜನ ಇದ್ರಲ್ಲ ಬ್ರದರ್ಸ್, ನೋಡೋಣ ಇವರಲ್ಲಿ 10 ಜನರಲ್ಲಿ ಯಾರು ತನ್ನ ತಮ್ಮನ್ನ ಬಿಡಿಸ್ಕೊಳಕ್ಕೆ ಯಾರು ಯಾತ್ರ ಪ್ಲಾನ್ ಮಾಡ್ತಾರೆ ಅಂತ ನೋಡೋಣ. ಆ ತಮ್ಮನ್ನ ಬಿಡಿಸ್ಕೊಳಕ್ಕೆ ಯಾರ ಒಂದು ಪ್ಲಾನ್ ತುಂಬಾ ಹೈ ಲೆವೆಲ್ ಆಗಿ ತುಂಬಾ ಹೈಯೆಸ್ಟ್ ಆಗಿ ಹೈಯೆಸ್ಟ್ ಸಾಕ್ರಿಫೈಸ್ ಆಗಿ ಕಾಣಿಸುತ್ತೆ ಅಂತ ನೋಡೋಣ ಅಂತ ಯೋಸೆಫ್ ಪ್ಲಾನ್ ಮಾಡಿರ್ತಾರೆ. ನೋಡೋಣ ಯಾವ ಗುಣಗಳನ್ನ ತೋರಿಸ್ತಾರೆ ಇವಾಗ ಬೆಂಜಮಿನ್ನ ಬಿಡಿಸ್ಕೊಳಕ್ಕೆ. ಇವರಲ್ಲಿರುವಂತ ಯಾವ ಗುಣಗಳು ನನ್ನನ್ನ ಅವತ್ತು ಏನ್ ಮಾಡಿದ್ರು, ನನ್ನನ್ನ ಮಾರಾಕಿದ್ರು, ಇವತ್ತು ಇವರು ತನ್ನ ತಮ್ಮನ್ನ ಬಿಡಿಸ್ಕೊಳ್ಳಕ್ಕೆ ಎಷ್ಟು ತ್ಯಾಗ ಮಾಡ್ತಾರೆ ಅಂತ ಏನ್ ಮಾಡೋಣ ನೋಡೋಣ ಅಂತ ಪ್ಲಾನ್ ನೋಡ್ಬೇಕಾದ್ರೆ ಅದ್ರಲ್ಲಿ ತುಂಬಾ ಜನ ಪ್ರಯತ್ನ ಮಾಡ್ತಾರೆ, ಯೋಸೆಫ್ ಹತ್ರ ಮಾತಾಡ್ತಾರೆ, ಬಟ್ ಯಹೂದ ಇರ್ತಾರಲ್ವಾ, ಯಹೂದ ಯಾವ ರೀತಿ ಕೇಳ್ಕೊಳ್ತಾರೆ ಅಂದ್ರೆ ನೋಡಿ ಆ ಮಾತುಗಳು ಗಮನಿಸ್ಬೇಕು ಯಾವ ರೀತಿ ಮಾತಾಡ್ತಾರೆ. ಅಷ್ಟು ಇದಾಗ ಮಾತಾಡ್ತಾರೆ ಅಂದ್ರೆ ಯಾವುದೇ ಕಾರಣಕ್ಕೂ ಬೆನ್ಯಾಮಿನ್ನ ಬಿಟ್ಟು ನಾನು ಹೋಗಂಗಿಲ್ಲ ಅಂದ್ರೆ ನೀತಿಯಿಂದ ಇಲ್ಲೇನ್ ಮಾಡ್ತಾ ಇಲ್ಲ, ಏನೇ ಮಾಡ್ಲಿ ತಗೊಂಡೋಗ್ತೀವಿ ಅಂತ ಮಾತಾಡ್ತಿಲ್ಲ, ಬಟ್ ಅದಕ್ಕೆ ಪರಿಹಾರ ಏನು, ಬೆನ್ಯಾಮಿನ್ನ ಬಿಡಿಸ್ಕೊಳ್ಳಕ್ಕೆ ನಾನು ಏನ್ ಮಾಡ್ಬೇಕು ಅಂತ ಮಾತಾಡ್ತಾ ಏನ್ ಮಾಡ್ತಾರೆ ಕೊನೆಗೆ ಒಂದ್ ವಿಷಯ ಹೇಳ್ತಾರೆ, ಹೇಗಾದ್ರೂ ಬೆನ್ಯಾಮಿನ್ನ ಬಿಡಿಸ್ತೀನಿ, ಹಾಗೆ ಬೆನ್ಯಾಮಿನ್ ಬಿಡಿಸಕ್ ಆಗದೆ ಇದ್ರೆ ಬಿಡಿಸ್ಬೇಕಂದ್ರೆ ಒಂದ್ ವಿಷಯ ಖಂಡಿತ ಮಾಡ್ತೀನಿ. ಏನಂತ ನೋಡ್ಬೇಕಾದ್ರೆ ಆ ವಾಕ್ಯ ಓದಿ 34 ಓದಿ. ಈ ಹುಡುಗನನ್ನು ನಾನು ನನ್ನ ತಂದೆಯ ಬಳಿಗೆ ಹೇಗೆ ಹೋಗುವುದಕ್ಕಾದೀತು, ತಂದೆಗೆ ಮಹಾಶೋಕ ಉಂಟಾಗುವುದನ್ನು ನಾನು ನೋಡಕೂಡದು ಅಂದನು. ಎಲ್ಲ ಹೋಗ್ತೀರ ಅಂದ್ರೆ 32 ಓದಿ. ಸೇವಕನಾದ ನಾನು ನನ್ನ ತಂದೆಯ ಬಳಿಯಲ್ಲಿ ಈ ಹುಡುಗನಿಗೆ ಹೊಣೆಯಾಗಿ ನಾನು ಇವನನ್ನು ನಿನ್ನ ಬಳಿಗೆ ಕರೆದುಕೊಂಡು ಬಾರದಿದ್ದರೆ ತಂದೆಗೆ ತಪ್ಪಿದವನ ದೋಷ ಎಂದೆಂದಿಗೂ ನನಗಿರಲಿ ಎಂದು ಮಾತು ಕೊಟ್ಟೆನು. ಆದುದರಿಂದ ಸೇವಕನಾದ ನಾನು ಈ ಹುಡುಗನಿಗೆ ಬದಲಾಗಿ ಸ್ವಾಮಿಗೆ ಗುಲಾಮನಾಗುವಂತೆಯೂ ಇವನು ತನ್ನ ಅಣ್ಣಂದಿನ ಸಂಗಡ ಹೋಗುವಂತೆಯೂ ಅನುಗ್ರಹ ಮಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಏನಂತಿದ್ರೆ ಈ ಒಂದು ಹುಡುಗನಿಗೆ ಬದಲಾಗಿ ಸ್ವಾಮಿಗೆ ಗುಲಾಮನಾಗುವಂತೆ ಇವನನ್ನು ತನ್ನ ಅನಂದಿರ ಸಂಗಡ ಹೋಗುವಂತೆ ಅನುಗ್ರಹ ಮಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ ಅಂದ್ರೆ ಅವನಿಗೆ ಬದಲಾಗಿ ನಾನಿರ್ತೀನಿ, ನನ್ನ ಜೀವನ ತಗೊಳ್ಳಿ, ಅವನ ಬಿಟ್ಬಿಡಿ.
ಅರ್ಥ ಆಗ್ತಿದೆಯಾ? ಇಲ್ಲಿ ಏನಾದ್ರೂ ಒಂದ್ ವಿಷಯ ನಮ್ಗೆ ಗ್ರಹಿಸ್ಕೊಳ್ತಿದ್ಯಾ? ನಮ್ಗೆ ಏನ್ ವಿಷಯ ಅಲ್ಲಿ ನೆನಪು ಬರ್ತಾ ಇದೆ? ತನ್ನ ತಮ್ಮನ್ನ ಬಿಡಿಸ್ಕೊಳಕ್ಕೆ ತನ್ನ ಜೀವನ ಕೊಡುವಂತ ಒಂದು ಸ್ಥಿತಿಗೆ ಬಂದಿದ್ರೆ ಯಹೂದಾ ಅಂದ್ರೆ ಏನ್ ವಿಷಯ ಬರ್ತಾ ಇದೆ? ನಮ್ಮ ಯೇಸು ಸ್ವಾಮಿ ನಮಗೋಸ್ಕರ ಜೀವ ಕೊಟ್ಟದ್ ನೆನಪು ಬರ್ತೈತೆ. ಎಸ್, ರ್ಯಾನ್ಸಮ್. ಸೊ ನೋಡಿದ್ರೆ ಈ ಒಂದು ಗುಣ ಯಾವಾಗ ಯಹೂದ ಈ ಒಂದು ಗುಣ ಮಾಡಿದ್ರೋ ಈ ಒಂದು ವಿಷಯ ಸೊ ಯೋಸಪ್ಪನ ಮನಸ್ಸಿಗೆ ತುಂಬಾ ಟಚ್ ಆಗುತ್ತೆ. ಅದ್ ನೋಡ್ಬೇಕಾದ್ರೆ ಇಲ್ಲಿ ದೇವ್ರ ಏನ್ ಮಾಡ್ತಾರೆ, ಇದನ್ನ ನೋಡ್ತಾರೆ ಅಂದ್ರೆ ಯಾರು ನಿಜವಾದ ರಾಜರು ಅಂತ ನೋಡ್ಬೇಕಾದ್ರೆ ಯಾರೊಬ್ರು ತನ್ನ ಜನರಿಗೋಸ್ಕರ ನಿಜವಾಗ್ಲು ಜೀವವನ್ನ ಕೊಡಕ್ಕೆ ಯೋಗ್ಯರಾಗಿರ್ತಾರೆ ಅಂದ್ರೆ ಕೊಡುವಂತ ಮುಂದೆ ಬಂದಿರ್ತಾರೋ ಅವ್ರು ಮಾತ್ರ ನಿಜವಾಗ್ಲು ರಾಜರಾಗಿರ್ತಾರೆ ಅಲ್ವಾ? ಅದಕ್ಕೆ ನಾವು ನೋಡ್ಬೇಕಾದ್ರೆ ಫಿಫ್ತ್ ಯೂನಿವರ್ಸಲ್ ಎಂಪೈರ್ ಅಲ್ಲಿ ಒಂದು ವಿಷಯನ ನೋಡಿದ್ವಿ. ಐದನೇ ಲೋಕದ ಸಾಮ್ರಾಜ್ಯದ ಒಂದು ಬೇಸಿಕ್ ಕ್ಲಾಸ್ ನೀವು ಕೇಳ್ಬೇಕಾದ್ರೆ ಒಂದು ಏನಂತಾರೆ ಡ್ಯಾನಿಯಲ್ ನೋಡುವಂತ ಇದ್ರಲ್ಲಿ ಏಳನೇ ಅಧ್ಯಾಯದಲ್ಲಿ ಎಲ್ಲಾ ರಾಜ್ಯಗಳು ಹೆಂಗಿದೆ, ಮೃಗಗಳ ರೀತಿಯಲ್ಲಿ ಇದೆ. ಐದನೇ ಲೋಕದ ಅರಸ ಹೆಂಗಿತ್ತು? ಮನುಷ್ಯ ಕುಮಾರನಂತೆ ಅಲ್ವಾ? ಸಾಗಿರ್ಬೇಕಾದ್ರೆ ದೇವ್ರೇನ್ ಮಾಡ್ತಾ ಇದ್ರೆ ಇಲ್ಲಿ ಗಮನಿಸುವಂತ ವಿಷಯ ಏನು, ಯಾರೊಬ್ರು ಈ ಒಂದು ಎಲ್ಲಾ ರಾಜ್ಯಗಳು ಜನರ ಜೀವವನ್ನ ತಗೊಳ್ತಾ ಇದ್ರು, ಅವರು ದೇವರ ದೃಷ್ಟಿಯಲ್ಲಿ ಮೃಗಗಳಾಗಿದ್ರು, ಆದ್ರೆ ನಿಜವಾಗ್ಲು ಯಾರು ಜೀವನ ಕೊಟ್ರು ಅವ್ರು ಮಾತ್ರ ಎಂದೆಂದಿಗೂ ರಾಜರಾಗಿರ್ತಾರೆ. ಸಾಗಿರ್ಬೇಕಾದ್ರೆ ಇವತ್ತು ದೇವ್ರ ಮಕ್ಕಳಾದ ನಮಗೆ ದೇವ್ರ ಹೇಳುವಂತ ವಿಷಯ ಏನಂದ್ರೆ, ಯಾರೊಬ್ರು ತನ್ನ ಸಹೋದರಿಗೋಸ್ಕರ ಜೀವನ ಕೊಡಕ್ಕೆ ಮುಂದೆ ಬರ್ತಾರೋ ಅವ್ರು ಮಾತ್ರ ನನ್ನ ದೃಷ್ಟಿಯಲ್ಲಿ ರಾಜರಾಗಿರ್ತಾರೆ. ಸದ್ವಾಕ್ಯ ಓದನ ಯೋವನ ಸುವಾರ್ತೆ ಹದಿನೈದನೇ ಅಧ್ಯಾಯ. ಯೋವನ ಸುವಾರ್ತೆ ಹದಿನೈದನೇ ಅಧ್ಯಾಯ ಹದಿಮೂರನೇ ವಚನ. ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ. ಆಳುವರ ಪ್ರಾಣವನ್ನೇ ಸ್ನೇಹಿತನಿಗೋಸ್ಕರ ಕೊಡುವಂತ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿ ಯಾವುದೂ ಇಲ್ಲ. ಈ ಒಂದು ಕೆಲಸ ಅಲ್ವಾ, ಇದು ಎರಡನೇ ಕೆಲಸ ನಮ್ಗೆ. ಎರಡನೇ ಕೆಲಸ ಏನಂದ್ರೆ ನಮ್ಮ ಜೀವವನ್ನ ಸಹೋದರಿಗೋಸ್ಕರ ಕೊಡ್ಬೇಕು. ಪದೇ 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 ಇದನ್ನ ವಿಷಯನ ಹೇಳ್ತಾ ಇದ್ರೆ, ನಿಮ್ಮ ಪ್ರೀತಿ ಸಂಪೂರ್ಣ ಆಗೋದು ಇಲ್ಲಿಂದ, ನಿಮ್ಮ ಪ್ರೀತಿ ನೆರವೇರೋದು ಈ ಒಂದು ಕೆಲಸದಿಂದ. ನಿಮ್ಮ ಜೀವವನ್ನ ಕೊಡ್ಬೇಕು. ಹೆಂಗ್ ಕೊಡೋದು ಜೀವನ? ನಮ್ ಜೀವನ ಹೆಂಗ್ ಕೊಡಕ್ಕಾಗುತ್ತೆ? ಮೊದ್ಲೇ ನಮ್ಗೆ ಜೀವ ಇಲ್ಲ, ಆದ್ರೆ ಕ್ರಿಸ್ತನದ ಮೂಲಕ ನೀತಿವಂತರಾಗಿ ಜೀವ ಇದೆ, ನಮ್ಗೆ ಲೈಫ್ ಇದೆ. ಆ ಲೈಫ್ನ ಈಗ ಸ್ಯಾಕ್ರಿಫೈಸ್ ಮಾಡ್ಬೇಕು ಅಲ್ವಾ? ಮೂರು ದಾರಿಯಲ್ಲಿ ನಮ್ಮ ಲೈಫ್ನ ನಾವು ಕೊಡ್ಬೋದು ಅಲ್ವಾ? ನಮ್ಮ ಲೈಫ್ ನಮ್ಮಿಂದ ಹೋಗುತ್ತೆ. ಮೊದಲನೇ ದಾರಿ ಏನಂತ ನೋಡ್ಬೇಕಾದ್ರೆ, ಮೊದಲನೇ ದಾರಿ ನಮ್ಮ ಜೀವ ಅಂತ ಹೇಳ್ಬೇಕಾದ್ರೆ, ನಮ್ಮ ಲೈಫ್ ಅಂತ ಹೇಳ್ಬೇಕಾದ್ರೆ ನಮ್ಮಲ್ಲಿರುವಂತ ಟ್ಯಾಲೆಂಟ್ಸ್ ಅಲ್ವಾ? ನಮ್ಮ ದುಡ್ಡಾಗಿರ್ಬೋದು, ನಮ್ಮ ಸಮಯ ಆಗಿರ್ಬೋದು, ನಮ್ಮ ಬಲ ಇರ್ಬೋದು, ನಮ್ಮ ಜ್ಞಾನ ಇರ್ಬೋದು, ನಮ್ಮ ಇನ್ಫ್ಲುಯೆನ್ಸ್ ಇರ್ಬೋದು, ಎಲ್ಲ ನಮ್ಮ ಹತ್ರ ಇದೆ. ಇದನ್ನ ಸಹೋದರಿಗೋಸ್ಕರ ಕೊಡ್ಬೇಕಂದಾಗ ಮೊದಲನೇದಾಗಿ ಕೆಲವೊಂದು ಟೈಮಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ವಾಲಂಟಿಯಾಗಿ ನಾವೇ ಕೊಡ್ತೀವಿ. ಕೆಲವರಿಗೆ ಏನೋ ಬೇಕಾಗಿರುತ್ತೆ, ಸಮಯ ಬೇಕಾಗಿರುತ್ತೆ ನನ್ ಕಡೆಯಿಂದ, ಒಳ್ಳೆ ಸಮಯ ಅಂದ್ರೆ ದೇವ್ರ ವಾಕ್ಯ ಎಲ್ಲ, ಅದಕ್ಕೆ ಅದನ್ನು ಕೊಟ್ಟಿರ್ತೀವಿ. ಹಣನು ಕೊಟ್ಟಿರ್ತೀವಿ, ನನ್ನ ಜ್ಞಾನನು ಕೊಟ್ಟಿರ್ತೀವಿ, ನಾವು ವಾಲಂಟಿಯಾಗಿ ಕೊಡ್ತೀವಿ. ಮೊದಲನೇ ಸ್ಟೆಪ್. ಎರಡನೇದಾಗಿ ಕೆಲವರು ನಮ್ಮ ಹತ್ರ ಬೇಕು ಅಂತ ಹೇಳಿದಾಗ ನಮ್ಮಲ್ಲಿರಂತ ನಾವು ಕೊಡ್ತೀವಿ. ಮೂರನೇದಾಗಿ ತುಂಬಾ ಕಷ್ಟವಾದ ವಿಷಯ, ನಾವು ವಾಲಂಟಿಯಾಗಿ ಕೊಡೋದು ಈಸಿ, ಇನ್ನೊಬ್ರು ಕೇಳ್ದಾಗ ಕೊಡೋದು ಈಸಿ, ಸ್ವಲ್ಪ ಕಷ್ಟ ಇರ್ಬೋದು. ಮೂರನೇದೇನ್ ಗೊತ್ತಾ, ನಮ್ಮ ಹತ್ರ ಯಾರು ಕೇಳಲ್ಲ, ಕಿತ್ಕೊಳ್ತಾರೆ, ಬಲವಂತವಾಗಿ ನಮ್ಮಿಂದ ತಗೊಳ್ತಾರೆ ನಮ್ಮ ಜೀವನ. ಏನ್ ಜೀವ ತಗೊಳ್ತಾರೆ ನಮ್ಮ ಕಡೆಯಿಂದ? ನಮ್ಮಲ್ಲಿರುವಂತ ನಮ್ಮ ಶ್ರೇಷ್ಠವಾದ ಹೆಸರು, ಅಂದ್ರೆ ನಮ್ಮಲ್ಲಿರುವಂತ ಒಳ್ಳೆ ಗುಣ, ಒಳ್ಳೆ ಹೆಸರು ಏನ್ ಮಾಡ್ಬೋದು, ಅವರು ಕೆಡಿಸ್ಬೋದು, ನಾಶ ಮಾಡ್ಬೋದು. ಆಗ್ಲೂ ಸಹ ನಾವ್ ಏನ್ ಮಾಡ್ಬೇಕು, ನಮ್ಮ ಜೀವನ ಕೊಡಕ್ಕೆ ಸಿದ್ಧವಾಗಿದ್ದು ಕೊಡ್ಬೇಕು. ಸೊ ಈ ರೀತಿಯಾಗಿ ನಮ್ಮಿಂದ ಅದನ್ನ ತಗೊಂಡಾಗ್ಲೂ ಸಹ ನಾವು ಅದನ್ನ ಕೊಡ್ಬೇಕು ಅಲ್ವಾ? ಆದ್ರೆ ಅದಕ್ ಬದ್ಲೇ ಅವ್ರ ಜೀವನ ನಾವ್ ಏನ್ ಮಾಡಂಗಿಲ್ಲ, ತಗ್ಗಿಯಂಗಿಲ್ಲ. ಅದೆಲ್ಲ ಧರ್ಮಶಾಸ್ತ್ರದಲ್ಲಿ, ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ಜೀವಕ್ಕೆ ಜೀವ. ನಮ್ಮನ ಏನ್ ಗೊತ್ತಾ ಇದೆ, ಜೀವನ ಕೊಡ್ಬೇಕಷ್ಟೆ. ಯಾರೊಬ್ರು ಸಹೋದರಿಗೋಸ್ಕರ ಜೀವವನ್ನ ಕೊಡ್ತಾರೋ ಅವ್ರು ಮಾತ್ರ ಬರುವಂತ ಯುಗದಲ್ಲಿ ರಾಜರಾಗಿರ್ತಾರೆ. ಸೊ ಆಗಿರ್ಬೇಕಾದ್ರೆ ಎರಡು ಮುಖ್ಯವಾದ ಕೆಲಸ ಇದೆ ನಮ್ಗೆ. ಒಂದು, ನಮ್ಮನ್ನೇ ನಾವೇನ್ ಮಾಡ್ಬೇಕು, ದೇವರಿಗೆ ಮೆಚ್ಚಿಯಾದ ಬಲಿಯಾಗಿ ಕೊಟ್ಟು ದೇವರಿಗೆ ಇರಿಸ್ತಿರುವಂತ ಕೆಲಸವನ್ನ ನಾಶ ಮಾಡುವಂತ ಮೊದಲನೇ ಕೆಲಸ. ಮತ್ತೆ ಅದೇ ಒಂದು ಸಮಯದಲ್ಲಿ ಸಹೋದರಿಗೆ ಸೇವೆ ಮಾಡ್ತಾ ನಮ್ಮ ಜೀವವನ್ನು ಅವರಿಗೆ ಕೊಡುವಂತ ಎರಡನೇ ಕೆಲಸ ಏನ್ ಮಾಡ್ಬೇಕು ನಾವು ಮಾಡ್ತಾ ಇರ್ಬೇಕು. ಎರಡು ಕೆಲಸವನ್ನು ಮಾಡುವಂತವರೇ ಯಾರಾಗಿದ್ರೆ ಅಂದ್ರೆ ರಾಜವಂಶಸ್ಥರಾದ ಯಾಜಕರಾಗಿರ್ತಾರೆ. ಸೊ ಕ್ರಿಸ್ತನೊಂದಿಗೆ ಬಾಧ್ಯಸ್ಥರಾಗಿರ್ತಾರೆ. ಇದು ದೇವ್ರು ನಮ್ಗೆ ಕೊಟ್ಟಂತ ಈ ಒಂದು ಕೆಲಸ. ಬಟ್ ಇವತ್ತೇನಾಗ್ತಿದೆ ಗೊತ್ತಿದ್ಯಾ, ಅದು ಕೆಲವೊಂದು ಟೈಮಲ್ಲಿ ಉಲ್ಟಾ ಆಗ್ತಾ ಇದೆ. ಹೆಂಗಾಗ್ತಿದೆ ಅಂದ್ರೆ, ನಾವು ಸಹೋದರಿಗೋಸ್ಕರ ಸೇವೆ ಮಾಡಲ್ಲ, ನಮ್ಗೆ ಸೇವೆ ಮಾಡ್ತೀವಿ, ಆದ್ರೆ ನಮ್ ಜೀವನ ಕೊಡಲ್ಲ, ಸಹೋದರ ಜೀವನ ತೆಗೆದ್ಬಿಡ್ತೀವಿ ಅಲ್ವಾ? ಮೊದಲನೇ ಕೆಲಸ ನಮ್ ಜೀವನ ಅಂದ್ರೆ ನಮ್ಮನ್ನ ಸ್ಯಾಕ್ರಿಫೈಸ್ ಮಾಡೋ ಬದಲು ಇನ್ನೊಬ್ಬರ ಜೀವನ ಲೈಫ್ನ ತಗೋತಾರ ಇರ್ತೀವಿ. ಬಟ್ ಇನ್ನೊಬ್ರು ಸೇವೆ ಮಾಡಬಹುದು, ನಮ್ಗೆ ನಾವು ಸೇವೆ ಮಾಡ್ಕೊಳ್ತೀವಿ. ಈ ರೀತಿ ಇರದೆ ಮೊದಲನೇದಾಗಿ ನಾವು ದೇವರಿಗೆ ಇಡಿಸಿದಂತ ಕೆಲಸ ನಾಶ ಮಾಡುವಾಗಿದ್ದು, ಎರಡನೇದಾಗಿ ದೇವರ ಮಕ್ಕಳಿಗೆ ಸೇವೆ ಮಾಡೋರಾಗಿದ್ದು,
ಈ ಒಂದು ಕೆಲಸನ ಈ ಸುವಾರ್ತೆ ಕಾರ್ಯದಲ್ಲಿ ನಾವು ಮಾಡಿ ಮುಗಿಸದೆ ನಾವು ಇದೇ ದೇವ್ರು ನಮ್ಗೆ ಕೊಟ್ಟಿರುವಂತ ಉದ್ದೇಶ ಸಾಕಿರ್ಬೇಕಾದ್ರೆ ನಮ್ಗೆ ಅರ್ಥವಾಗಿರುತ್ತೆ. ಇವತ್ತು ದೇವ್ರು ನಮ್ಮನ್ನ ಕರೆದಿರುವಂತ ಮುಖ್ಯವಾದ ಉದ್ದೇಶ ಏನಂತ ನೋಡ್ಬೇಕಾದ್ರೆ, ನೀವು ರಾಜವಂಶಸ್ಥರ ಯಾಜಕರಾಗಿದ್ದೀರಾ, ಇದು ದೇವರ ಮನಸ್ಸಲ್ಲಿ ಇರುತ್ತೆ. ಇವತ್ತು ನಾನ್ ಯಾರಾಗಿದ್ದೀನಿ ಅಂತ ನೋಡ್ಬೇಕಾದ್ರೆ, ನನ್ನ ಬಗ್ಗೆ ನನ್ನ ಅಕ್ಕಪಕ್ಕದ ಮನೆಯವರಾಗ್ಲಿ, ಎದುರುಗಡೆಯವರಾಗ್ಲಿ, ನನ್ನ ಕೆಲಸದಲ್ಲಿ ಕೆಲಸ ಮಾಡೋರಾಗ್ಲಿ ಯಾರೇನ್ ತಿಳ್ಕೊಂತಾರೆ ಅಂತ ಮುಖ್ಯ ಅಲ್ಲ. ನನ್ನನ್ನ ಕಲಿಸ್ಕೊಂಡದ ದೇವರು ನನ್ನ ಭೂಮಿಯಲ್ಲಿ ಏನಕ್ಕೋಸ್ಕರ ಹುಟ್ಟಿಸಿದ್ರು, ಹುಟ್ಟಿಸಿ ನನಗೆ ಏನು ಯೋಜನೆ ತಿಳಿಸ್ಕೊಟ್ಟಿದ್ರು, ನನ್ನ ಏನಕ್ಕೋಸ್ಕರ ಕರೆದು ಆಯ್ದುಕೊಂಡು ಈ ಸತ್ಯವನ್ನು ಕೊಟ್ಟಿದ್ರು, ಆ ಸತ್ಯವನ್ನು ಕೊಡ್ಬೇಕಾದ್ರೆ ನನ್ನ ಬಗ್ಗೆ ದೇವರಿಗೆ ಒಂದು ಉದ್ದೇಶ ಇದೆ. ಆ ಉದ್ದೇಶವನ್ನ ಮಾಡಿ ಮುಗಿಸುವುದೇ ನಾನು. ಅದು ಮಾಡಿ ಮುಗಿಸಿದ್ರೆ ನಾನು, ಇಲ್ಲಾಂದ್ರೆ ನಾನು ನಾನು ಯಾರು ಅಲ್ವಾ? ಸೊ ನಾನು ಮಾಡದೆ ಇದ್ರೆ ದೇವ್ರ ಹತ್ರ ಕೇಳಿದಾಗ, ದೇವ್ರೆ ನಾನು ಯಾರು ಅಂತ ಕೇಳಿದಾಗ ದೇವ್ರ ಏನಂತ ಹೇಳ್ತಾರೆ, ನಾನು ಮಾಡದೇ ಇದ್ದ ಪಕ್ಷದಲ್ಲಿ ನೀನ್ ಯಾರಂತಾನೆ ಗೊತ್ತಿಲ್ಲ ಅನ್ಬಿಡ್ತಾರೆ. ನಾನ್ ಮಾಡಿದ್ರೆ ಮಾತ್ರ ದೇವ್ರ ಹತ್ರ ನನಗೆ ಪಾಲಿದೆ. ಸೊ ಆದ್ರಿಂದ ಈ ಒಂದು ಪಾಠದ ಪಕ್ಕ ನಾವ್ ಏನ್ ಅರ್ಥ ಮಾಡ್ಕೊಳ್ತೀವಿ ಅಂದ್ರೆ, ಸೊ ದೇವ್ರು ನಮ್ಮನ್ನ ಕರೆದ್ರು, ನಮ್ಮನ್ನ ಕಳಿಸ್ಕೊಟ್ಟಂತ ದೇವ್ರು ನಮ್ಮನ್ನ ಯಾವ ಉದ್ದೇಶದ ಕಳಿಸ್ಕೊಟ್ಟಿದ್ರೋ ಅದನ್ನ ಅರ್ಥ ಅದ್ರ ಪ್ರಕಾರ ಮಾಡುವವರು ನಾವಾಗಿದ್ದೇವೆ. ಅದು ಅದನ್ನ ಏನಾಗುತ್ತೆ ಅಂದ್ರೆ ಅದು ನಮ್ಮ ಕೆಲಸವಾಗಿದೆ, ಅದು ನಮ್ಮ ಕಾರ್ಯವಾಗಿದೆ. ಈ ಒಂದು ಅರ್ಪಣೆಯ ಜೀವಿತದಲ್ಲಿ ಮಾಡ್ಬೇಕಾಗಿದೆ. ನಾವು ಯಾಜಕರಾಗಿದ್ದು ನಮ್ಮನ್ನ ಅರ್ಪಣೆ ಮಾಡೋದಾಗಿದ್ದು, ನಾವು ರಾಜರ ಒಂದು ಅರ್ಹತನ ಹೊಂದ್ಬೇಕಾದ್ರೆ ನಮ್ಮನ್ನೇ ಸಹೋದರಿಗೋಸ್ಕರ ಬಲಿಯಾಗಿ ಕೊಡುವಂತ ಎರಡು ಕೆಲಸವನ್ನ ಈ ಸುವಾರ್ಥ ಯುಗದಲ್ಲಿ ಸುವಾರ್ಥೆಯನ್ನ ಸಾರುವುದರ ಮೂಲಕ ನಾವು ಮಾಡಿ ಮುಗಿಸಿದ್ದೇವೆ. ತಂದೆಯ ದೇವರು ನಮ್ಮನ್ನ ಕಳಿಸ್ಕೊಟ್ಟಂತ ಉದ್ದೇಶವಾಗಿದೆ. ಸಾಧಿಂದ ಬರುವಂತ ದಿನಗಳಲ್ಲಿ ಈ ಒಂದು ಕೆಲಸವನ್ನ ಮಾಡಿ ಮುಗಿಸುವುದಕ್ಕೆ ದೇವರು ತನ್ನ ಆತ್ಮವನ್ನು ತಮ್ಮ ಕೃಪೆಯನ್ನು ನಮಗೆ ಕೊಟ್ಟು ನಾವು ರಾಜವಂಶಸ್ಥರಾದ ಯಾಜಕರಾಗಿರುವುದಕ್ಕೆ ಯಾಜಕರಾಗಿರುವುದಕ್ಕೆ ನಮಗೆ ದೇವರು ಬಲವನ್ನು ಅಂಗ್ರಹ ಮಾಡಬೇಕಾಗಿ ಬೇಡಿಕೊಳ್ಳುತ್ತಾ, ಈ ಒಂದು ಅವಕಾಶವನ್ನು ಕೊಟ್ಟಂತ ತಂದೆಯ ದೇವರಿಗೆ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃತಜ್ಞತೆ ಸಲ್ಲಿಸುತ್ತಾ, ಇದುವರೆಗೂ ತಾಳ್ಮೆಯ ಕೇಳಿದಂತ ನಿಮ್ಮೆಲ್ಲರಿಗೂ ಕೃತಜ್ಞತೆ ಸಲ್ಲಿಸುತ್ತಾ ಈ ಒಂದು ಪಾಠವನ್ನು ಮುಗಿಸುತ್ತೇನೆ. ದೇವರು ಈ ಪಾಠವನ್ನು ಆಶೀರ್ವದಿಸಲಿ. ಆಮೇಲೆ